ಎಲ್ರಿಗೂ ಶುಭೋದಯ. ನಾನ್ ಧಾತ್ರಿ, ಕೇರಿಂಗ್ ವಿತ್ ಕಲರ್ ಮಾನ್ಸಿ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ. ಶಿಕ್ಷಕರ ಆನ್ಲೈನ್ ತರಬೇತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ತರಬೇತಿ ರಾಮನಗರ ಡಯಟ್ ಮತ್ತು ಕೇರಿಂಗ್ ವಿತ್ ಕಲರ್ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಈ ದಿನದ ವಿಷಯ ಪೂರ್ಣಾಂಕಗಳು. ಈ ಮಾಡ್ಯೂಲ್ ಗಣಿತ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕೋರ್ಸ್ಗೆ ಸಂಬಂಧಪಟ್ಟ ಹಾಗೆ ಎರಡನೇ ದಿನದ ಆನ್ಲೈನ್ ವೆಬಿನಾರ್ ಆಗಿದೆ. ಈಗ ನಮ್ಮ ಜೊತೆಯಲ್ಲಿ ಹಿರಿಯ ಉಪನ್ಯಾಸಕರು ಡಯಟ್ ರಾಮನಗರ ಶ್ರೀಮತಿ ಭಾರತಿ ಮೇಡಮ್ ಅವರಿದ್ದಾರೆ. ಇವರು ನೋಡಲ್ ಆಫೀಸರ್, ಹಾಗೇನೆ ಈ ಎಲ್ಲಾ ತರಬೇತಿಗಳಿಗೂ ಓವರ್ ಆಲ್ ಇನ್ಚಾರ್ಜ್ ಆಗಿದ್ದಾರೆ. ಇವರಿಂದ ಸ್ವಾಗತ ನೋಡಿ. ಹಾಗೆ ಇವರು ಈ ದಿನದ ನಮ್ಮ ಎಲ್ಲಾ ಸಂಪನ್ಮೂಲ ವ್ಯಕ್ತಿಗಳನ್ನ ಸಹ ಪರಿಚಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಧನ್ಯವಾದಗಳು ಮೇಡಮ್. ಸೊ ಎಲ್ಲ ಸಮಸ್ತ ಶಿಕ್ಷಕರ ಬಳಗಕ್ಕೆ ನನ್ನ ಬೆಳಗಿನ ಶುಭೋದಯಗಳೊಂದಿಗೆ ಈ ದಿನದ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ದಿನದ ಒಂದು ಕಾರ್ಯಕ್ರಮದ ಗಣಿತ ವಿಷಯದಲ್ಲಿ ನೋಡಲ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ರೀಮತಿ ರೂಪಲಕ್ಷ್ಮಿ, ಉಪನ್ಯಾಸಕರು ಡಯಟ್ ರಾಮನಗರ ಇವರನ್ನು ಸಹ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಇಲಾಖೆಯ ಕಡೆಯಿಂದ ಶಾಂತ ಶಿಕ್ಷಕರು, GHPS ಗಾಣ್ಕಲ್ ಹಾಗೂ ಚಂದನ ಸಹ ಶಿಕ್ಷಕರು GHPS ಲಕ್ಷ್ಮೀಪುರ, ಇಬ್ರು ಕೂಡ ರಾಮನಗರ ತಾಲೂಕಿನ ಶಿಕ್ಷಕರಾಗಿದ್ದಾರೆ. ಹಾಗೂ ಇವರು ನಮ್ಮ ಒಂದು ಇಲಾಖಾ ವತಿಯಿಂದ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಕೋರ್ತೇನೆ. ಹಾಗೇನೆ CWC ಅವರ ಕಡೆಯಿಂದ ಕೂಡ ನಮ್ಮಲ್ಲಿ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಈ ದಿನ ನಮ್ಮ ಜೊತೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶ್ರೀಮತಿ ವಿಶ್ವಜಾಬಿ, ಮೆಂಟರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕೇರಿಂಗ್ ವಿತ್ ಕಲರ್, ಹಾಗೂ ವೀರಭದ್ರಸ್ವಾಮಿಯವರು ಮೆಂಟರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕೇರಿಂಗ್ ವಿತ್ ಕಲರ್ ಇವರು ಸಹ ನಮ್ಮ ಜೊತೆಯಲ್ಲಿ ಈ ದಿನದ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಜೊತೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಒಂದು ವಿಷಯವನ್ನ ತಿಳ್ಕೊಳ್ಳೋದಿಕ್ಕೆ ಸಿದ್ಧರಾಗಿ ನಮ್ಮ ಜೊತೆಯಲ್ಲಿ ಇರುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ಒಂದು ಕಾರ್ಯಕ್ರಮವನ್ನ ಮಾಡ್ಲಿ ಅಂತ ಹೇಳ್ತಾ, ಇದರ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರೆ, ಈ ಮಾಡ್ಯೂಲ್ ಅನ್ನು ನಮ್ಮ ಈ ದಿನದ ಸಂಪನ್ಮೂಲ ವ್ಯಕ್ತಿಗಳು ತುಂಬಾ ಕ್ರಿಯೇಟಿವ್ ಆಗಿ ನಮ್ಮ ಮುಂದೆ ಪ್ರೆಸೆಂಟ್ ಮಾಡಕ್ಕೆ ತಯಾರಿ ಮಾಡ್ಕೊಂಡ್ ಬಂದಿದ್ದಾರೆ. 4 ಜನ ಫ್ರೆಂಡ್ಸ್ ಮಧ್ಯೆ ನಡೀತಿರುವಂತಹ ಸಂಭಾಷಣೆ ಮೂಲಕ ಈ ದಿನದ ಪ್ರೆಸೆಂಟೇಶನ್ ನ ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಈ 4 ಜನ ಫ್ರೆಂಡ್ಸ್ ಏನ್ ಮಾತಾಡ್ತಾ ಇದ್ದಾರೆ ಅಂತ ನೋಡೋಣ, ಬನ್ನಿ. ಶಾನು, ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಸ್ವಲ್ಪ ವಾತಾವರಣ ಸ್ವಲ್ಪ ಬೆಚ್ಚಿಗೆ ಅಥವಾ ಬಿಸಿ ಇದೆ ಅಂತ ನಿನಗೆ ಅನ್ನಿಸ್ತಿಲ್ವಾ? ಹೌದು ಸ್ವಾಮಿ, ನಿನ್ನೆ ಸ್ವಲ್ಪ ಚಳಿ ಚಳಿ ಆಗಿತ್ತು, ಇವತ್ತು ಬಿಸಿ ಆಗ್ತಾ ಇದೆ. ಇನ್ ಸ್ವಲ್ಪ ಹೊತ್ತಾದ್ರೆ ಬಿಸಿಲು ಜಾಸ್ತಿ ಆಗ್ಬೋದೇನೋಪ್ಪ. ಹೌದಾ, ಬಿಸಿಲು ಜಾಸ್ತಿ ಆಗ್ಬೋದು ಅಂತ ಹೇಳ್ದಲ್ಲ, ಅದನ್ನ ಹೆಂಗ್ ನಾವು ತಿಳ್ಕೊಳ್ಳೋದು? ಹಾ, ಬಿಸಿಲು ಜಾಸ್ತಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ, ಉಷ್ಣತೆ ಜಾಸ್ತಿ ಆಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ನಾವು ತಾಪಮಾಪಕದ ಸಹಾಯದಿಂದ ಹೇಳ್ಬೋದು. ಇಲ್ಲಿ ಕಾಣ್ತಿದೆಯಲ್ವಾ, ಇದು ಬಂದ್ಬಿಟ್ಟು ಸೆಲ್ಸಿಯಸ್ ತಾಪಮಾಪಕ. ಇದರಲ್ಲಿ 0, 5, 10, 15 ಅನ್ನೋ ಸಂಖ್ಯೆಗಳು ಕಾಣ್ತಾ ಇದೆ. ಇದು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಉಷ್ಣತೆಯನ್ನ ತಿಳಿಸ್ಕೊಡ್ತಕ್ಕಂತ ಸಂಖ್ಯೆಗಳು, ಸರಿನಾ? ಸ್ವಾಮಿ ತಾಪಮಾನ ಈಗ ತಾಪಮಾಪಕದಲ್ಲಿ ತೋರಿಸ್ತಿರೋದು ನೋಡಿದ್ರೆ ನಾನು 20 ಡಿಗ್ರಿ ಸೆಲ್ಸಿಯಸ್ ಅಂತ ಏನೋ ತೋರಿಸ್ತಿದೆ. ಹಾ, 20 ಡಿಗ್ರಿ ಅಂತ ತೋರಿಸ್ತಿದೆ. ಇವತ್ತಿನ ಉಷ್ಣತೆ ಬಂದ್ಬಿಟ್ಟು 20 ಡಿಗ್ರಿ ಇದೆ. ನಾ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ನಿಮ್ಗೆ ಚೆನ್ನಾಗಿ ತಿಳಿಸ್ಕೊಡ್ತೇನೆ ಚಿತ್ರಗಳ ಮೂಲಕ ನೋಡೋಣ. ಇಲ್ಲಿ ಚಿತ್ರ ಕಾಣ್ತಿದ್ಯಾ ಸ್ವಾಮಿ? ಹಾ ಶಾನು, ಕಾಣ್ತಿದೆ ಚಿತ್ರ. ಇಲ್ಲೋ ಹುಡುಗ ಬಿಸಿಲಲ್ಲಿ ಓಡಾಡ್ತಾ ಇದ್ದಾನೆ, ತುಂಬಾ ಶೆಕೆ ಆಗ್ತಿರ್ಬೇಕು, ನಂಗೆ ಬೆವರ್ತಾ ಇರ್ಬೇಕು ಅಂತ ಅನ್ಕೋತಿದ್ದೀನಿ ನಾನು. ಹಾ ಹೌದು, ಇಲ್ಲಿ ನೋಡು ಬಿಸಿಲು ತುಂಬಾ ಪ್ರಕಾರಮಾನವಾಗಿದೆ ಅಂತ ಹೇಳಿದ್ರೆ ಉಷ್ಣತೆನು ಜಾಸ್ತಿ ಇರುತ್ತೆ ಅಂತ ಆಯ್ತು. ಇದನ್ನ ತಾಪಮಾಪಕದಲ್ಲಿ ನೋಡಿ ಹೇಳು ಏನ್ ಎಷ್ಟಿದೆ ಅಂತ. ಹಾ, 40 ಡಿಗ್ರಿ ಅಂತ ತೋರಿಸ್ತಿದೆ. 40 ಡಿಗ್ರಿ ಅವಾಗ್ಲೇ ಎಷ್ಟಿತ್ತು ಸ್ವಾಮಿ? 20 ಡಿಗ್ರಿ ಏನೋ ಇತ್ತು. 20 ಡಿಗ್ರಿ ಇತ್ತು, ಈಗ ಎಷ್ಟಿದೆ? ಈಗ 40 ಡಿಗ್ರಿ ಅಂತ ಇದೆ. ಹಾ, 20 ಡಿಗ್ರಿಗಿಂತ 40 ಡಿಗ್ರಿ ಜಾಸ್ತಿ ಅಲ್ವಾ? ಹೌದು ಹೌದು, ಜಾಸ್ತಿನೇ.
ಅಂದ್ರೆ ಇಲ್ಲಿ ಉಷ್ಣತೆಯಲ್ಲಿ ಜಾಸ್ತಿ ಆಗಿದೆ. ಇನ್ನೊಂದ್ ಚಿತ್ರ ತೋರಿಸ್ತೀನಿ ನಾನು ನಿನ್ಗೆ. ವಾತಾವರಣ ಹೇಗಿದೆ? ಇಲ್ಲಿ ಮಳೆ ಬರ್ತಿದೆ, ಮಳೆಗಾಲ ಇರ್ಬೇಕು. ಅಲ್ಲೆಲ್ಲಾರು ರೈನ್ ಕೋಟು ಛತ್ರಿ ಇಟ್ಕೊಂಡೆಲ್ಲ ನಿಂತಿದ್ದಾರೆ. ಮತ್ತೆ ಮಳೆ ಬಂದಾಗ ತುಂಬಾ ತಂಪಲ್ವಾ? ಹೌದು ಸ್ವಾಮಿ, ಮಳೆ ಬಂದಾಗ ವಾತಾವರಣದಲ್ಲಿ ಉಷ್ಣತೆ ಕಡಿಮೆ ಆಗಿ ತಂಪಾಗತ್ತೆ. ಇದನ್ನ ನಾವು ತಾಪಮಾಪಕದಲ್ಲಿ ನೋಡಿ ಹೇಳು ಸ್ವಾಮಿ, ಏನಾಗಿದೆ ಅಂತ? ತಾಪಮಾಪಕದಲ್ಲಿ ಈಗ ಎಲ್ಲೋ 15 ಡಿಗ್ರಿ ಸೆಲ್ಸಿಯಸ್ ಅಂತ ತೋರಿಸ್ತಿದೆಯಲ್ಲ. ಅಂದ್ರೆ ಕಮ್ಮಿ ಆಗಿದೆ ಜಾಸ್ತಿ ಆಗಿದೆ ಅವಾಗಿಂತ? ಆಗ್ಲಿಗಿಂತ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆನೆ ಆಗಿದೆ. ಹೌದು, ಇಲ್ಲಿ ವಾತಾವರಣ ಏನಾಗಿದೆ, ತಂಪಾಗಿದೆ, ಉಷ್ಣತೆನು ಕಡಿಮೆ ಆಗಿದೆ. ಹಾಗಾಗಿ ತಾಪಮಾಪಕದಲ್ಲಿ 15 ಡಿಗ್ರಿ ಅಂತ ಸೆಲ್ಸಿಯಸ್ ಅಂತ ತೋರಿಸ್ತಾ ಇದೆ. ಹೌದಲ್ವಾ? ಇನ್ನೊಂದ್ ಚಿತ್ರ ನಾನು ನಿಂಗೆ ತೋರಿಸ್ತೀನಿ ಸ್ವಾಮಿ. ಈ ಚಿತ್ರದಲ್ಲಿ ನೋಡಿ ಹೇಳ್ತೀಯಾ ಹೆಂಗಿದೆ ವಾತಾವರಣ ಅಂತ? ಈ ಚಿತ್ರದಲ್ಲಿ ವಾತಾವರಣ ಎಲ್ಲಾ ಕಡೆಗೆ ಹಿಮನೇ ಕಟ್ಬಿಟ್ಟಿದೆ, ಹಿಮನೇ ಮಳೆ ತರ ಬರ್ತಿದೆ. ಅಲ್ಲಿ ನೋಡು ಎಷ್ಟು ಚಳಿ ಇರುತ್ತಲ್ವಾ. ಅಲ್ಲಿ ನೋಡು ಮರಗಳಲ್ಲಿ ಎಲೆನೂ ಇಲ್ಲ. ಅವನು ಸ್ವೆಟರ್, ಗ್ಲೌಸ್, ಕ್ಯಾಪ್ ಎಲ್ಲಾ ಹಾಕೊಂಡ್ ಬಿಟ್ಟಿದ್ದಾನೆ. ಹೌದು ಸ್ವಾಮಿ, ಎಲ್ಲಾ ಕಡೆನೂ ಹಿಮಾನೇ ಕಾಣ್ತಾ ಇದೆ. ಆ ಮಂಜು ಬೀಳ್ತಾ ಇರೋದ್ ಕೂಡ ಹಿಮ ಮಳೆ ಬೀಳೋ ತರ ಕಾಣ್ತಾ ಇದೆ, ಹಿಮಪಾತ ಆಗ್ತಾ ಇರೋ ತರ ಇದೆ. ಈಗ ವಾತಾವರಣದಲ್ಲಿ ಉಷ್ಣತೆ ಏನಾಗ್ತಾ ಇದೆ ನೋಡು ಸ್ವಾಮಿ. ವಾತಾವರಣದಲ್ಲಿ ಉಷ್ಣತೆ ಬಂದ್ಬಿಟ್ಟು ಕಡಿಮೆ ಆಗ್ತಾ ಇದೆ ಶಾನು. ಸೊನ್ನೆಗ್ ಬಂದ್ಬಿಡ್ತಲ್ಲ. ಈ ಸೊನ್ನೆ ಅನ್ನೋದು ಫ್ರೀಜಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಹೇಳ್ತಾರೆ. ನೀರು ಘನೀಕರಿಸುವ ಬಿಂದು. ಇಲ್ಲೇನಾಗತ್ತಪ್ಪ ಅಂತ ಹೇಳಿದ್ರೆ ನೀರು ಮಂಜುಗಡ್ಡೆ ಆಗ್ಲಿಕ್ಕೆ ಶುರು ಆಗತ್ತೆ. ಹೌದಲ್ವಾ? ಹಾಗಾದ್ರೆ ಇದು ತಾಪಮಾಪಕದಲ್ಲಿ ಇನ್ನೂ ಕೆಳಗಡೆ ಇಳಿತಿದೆ ಅಲ್ಲ, ಎಷ್ಟ್ ಬಂದಿದೆ? ಇಲ್ಲಿ ನೋಡಿದ್ರೆ 10 ಅಂತ ತೋರಿಸ್ತಿದೆ. ಆಗ್ಲೂ 10 ಅಂತ ತೋರಿಸ್ತು, ಈಗ್ಲೂ 10 ಅಂತ ತೋರಿಸ್ತಿದೆ. ನನ್ಗೆ ಯಾಕೋ ಗೊಂದಲ ಕ್ರಿಯೇಟ್ ಆಗ್ತಿದೆಯಲ್ಲ ಇದು. ಸೊನ್ನೆಗಿಂತ ಮೇಲೇನು 10 ಇದೆ, ಸೊನ್ನೆಗಿಂತ ಕೆಳಗಡೆನು 10-20 ಅಂತ ತೋರಿಸ್ತಾ ಇದೆ. ಇದ್ರ ಬಗ್ಗೆ ನಾನು ಮುಂದೆ ನಿನಗೆ ಹೇಳ್ತೇನೆ, ಯೋಚನೆ ಮಾಡ್ತಾರೆ. ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ನಾನು, ಸರಿನಾ? ಸರಿ. ಈ ಪ್ರಶ್ನೆ ಆದ್ಮೇಲೆ ನಿಮ್ಗೆ ಉತ್ತರ ಸಿಗುತ್ತೆ, ಓಕೆನಾ? ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಸ್ಥಳದ ಉಷ್ಣತೆಯು 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ರೆ ಅದರ ವಾಯುಗುಣ ಹೇಗಿರ್ಬೋದು ಸ್ವಾಮಿ? ತುಂಬಾ ಬಿಸಿ ಇರುತ್ತಾ, ಬಿಸಿ ಇರುತ್ತಾ, ತಂಪಿರುತ್ತಾ, ತುಂಬಾ ಚಳಿ ಇರುತ್ತಾ? ನೀನು ಯೋಚನೆ ಮಾಡಿದ್ಯಾ ಸ್ವಾಮಿ? ನಾನು ಯೋಚನೆ ಮಾಡಿದ್ದೀನಿ. ಸೊ ನನ್ನ ಉತ್ತರ ಏನಾಗಿತ್ತು ಅಂತ ಅಂದ್ರೆ, ನೀನ್ ಆಗ್ಲೇ ಹೇಳಿದಂಗೆ 0 ಡಿಗ್ರಿ ಸೆಲ್ಸಿಯಸ್ಗಿಂತ ತುಂಬಾ ಕಡಿಮೆ ಆದ್ರೆ ತುಂಬಾ ಚಳಿ ಇರುತ್ತಲ್ವಾ? ಹೌದು ಸ್ವಾಮಿ, ತುಂಬಾ ಚಳಿ ಇದೆ. ಇದ್ರ ಬಗ್ಗೆ ನಾವು ಶಾಂತ ಅಂತ ಕೇಳಿ ತಿಳ್ಕೋಣ ಏನಾಗತ್ತೆ ಅಂತ ಹೇಳ್ಬಿಟ್ಟು, ಸರಿನಾ? ಶಾಂತ ಸ್ವಾಮಿ, ನೀವ್ ಇಷ್ಟೊತ್ತವರೆಗೂ ಚರ್ಚೆ ಮಾಡಿದ್ನ ನಾನು ಕೇಳಿಸ್ಕೊಂಡೆ. ಸೊನ್ನೆಗಿಂತ ಅಂದ್ರೆ ತುಂಬಾ ಚಳಿ ಇರುವಾಗ್ಲೂ 10 ಡಿಗ್ರಿ ಸೆಲ್ಸಿಯಸ್ ಇತ್ತು, ಮತ್ತೆ ಸಾಧಾರಣ ತಂಪಾಗಿರುವಾಗ್ಲೂ 10 ಡಿಗ್ರಿ ಸೆಲ್ಸಿಯಸ್ ಇತ್ತು. ಓಹೋ, ಇವಾಗ ನಿಮ್ಗೆ ಗೊಂದಲ ಉಂಟಾಗಿದೆ ಅಲ್ವಾ? ಈ ಸಮಸ್ಯೆಯನ್ನ ನಾವು ಈಗ ಒಂದು ಪೂರ್ಣಾಂಕಗಳ ಘನ ಅನ್ನುವಂತಹ ಸಂಖ್ಯಾ ಗಣವನ್ನು ಮೂಲಕ ನಾವು ಈ ಸಮಸ್ಯೆಗೆ ಪರಿಹಾರವನ್ನ ನಾವು ಕಂಡುಕೊಳ್ಳೋಣ. ಈಗ ಸ್ವಾಮಿ, ನಿನಗೆ ನಮ್ಮ ಶಾಲೆಯಲ್ಲಿರೋ ವಿದ್ಯಾರ್ಥಿಗಳನ್ನ ಎಣಿಸು ಅಂತಂದ್ರೆ ನೀನು ಎಲ್ಲಿಂದ ಪ್ರಾರಂಭ ಮಾಡ್ತೀಯ? 1 ಪ್ರಾರಂಭ ಮಾಡಿ ಎಣಿಸ್ತೀಯ. ನಾವು ಎಣಿಕೆ ಸಂಖ್ಯೆಗಳನ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಈ ಸ್ವಾಭಾವಿಕ ಸಂಖ್ಯೆಗಳನ್ನ ಇಂಗ್ಲಿಷ್ ಅಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ಕರೀತಾರೆ. ಅದನ್ನ ಮೊದಲನೇ ಅಕ್ಷರ ಎನ್ ಅನ್ನುವಂತಹ ಸಂಖ್ಯಾಗಣದಿಂದ ಈ ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ನಾವು ಗುರುತಿಸ್ತೀವಿ. ಮತ್ತೆ ಈಗ ಎಣಿಸ್ತಾ ಇದ್ರು, 1 ಪ್ರಾರಂಭ ಮಾಡಿ ಎಣಿಸ್ಕೊಂಡು ಹೋಗ್ತಾ ಇದ್ವಿ. ಆದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನಾವು ಎಣಿಸುವಾಗ 1 ಪ್ರಾರಂಭ ಮಾಡ್ತೀವಿ, ಅದು ಅಸಂಖ್ಯಾತ ಅಪರಿಮಿತ ಗಣ ಅಂತ ನಾವು ಹೇಳ್ಬೋದು. ಅದಕ್ಕೆ ಕೊನೆನೇ ಇಲ್ಲ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಚಿಕ್ಕ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ ಹೇಳ್ಬೋದು ಈಸಿಯಾಗಿ. ಯಾವ್ದು ಸ್ವಾಮಿ ಚಿಕ್ಕ ಸಂಖ್ಯೆ? ಮೊದಲನೇ ಸಂಖ್ಯೆ ಒಂದೇ ಅಲ್ವಾ ಶಾಂತ? ದೊಡ್ಡದು ಯಾವ್ದು ಅಂತ? ದೊಡ್ಡದು ಹೇಗೆ ಹೇಳಕ್ಕಾಗುತ್ತೆ? ಸಂಖ್ಯೆ ಗಣ ಅಪರಿಮಿತವಾಗಿದೆ, ಸೊ ದೊಡ್ಡದು ಹೇಳದ್ ಆಗೋದಿಲ್ಲ ಅಲ್ವಾ? ಆಗೋದೇ ಇಲ್ಲ. ಮತ್ತೆ ನಮ್ ಶಾಲೆನಲ್ಲಿ ಇರುವಂತಹ ಹುಲಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಿನ್ಗೆ ಏನಾದ್ರು ಹೇಳಕ್ ಆಗುತ್ತಾ ಸ್ವಾಮಿ? ಹೆಂಗ್ ಹೇಳಕ್ ಸಾಧ್ಯ ಶಾಂತ? ನಮ್ ಶಾಲೆ ಏನು ಕಾಡಲ್ಲಿದೆಯಾ? ಹುಲಿಗಳ ಸಂಖ್ಯೆ ಎಷ್ಟು ಅಂತ ಹೇಳೋದಿಕ್ಕೆ ನಂಗೇನಾದ್ರು ಕೇಳಿದ್ರೆ ಏನು ಇಲ್ಲ ಅಂತಾನೆ ಹೇಳ್ತೀನಪ್ಪ ನಾನು. ಹಾಗಾದ್ರೆ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಏನು ಇಲ್ಲ ಅನ್ನೋದಕ್ಕೆ ಸೂಚಿಸೋದಕ್ಕೆ ಯಾವ್ದಾದ್ರು ಸಂಖ್ಯಾ ಸೂಚಕಗಳಿದೆಯಾ? ಇಲ್ಲ ಅಲ್ವಾ? ಇಲ್ಲ. ಆಗ ನಮ್ಮ ಗಣಿತದಲ್ಲಿ ವಿಷಯಾಸಕ್ತರು ಅಂದ್ರೆ ಗಣಿತಜ್ಞರು ಏನ್ ಮಾಡಿದ್ರು,
ಓಹೋ, ಈ ಒಂದು ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಸೊನ್ನೆಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ, ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಪೂರ್ಣ ಸಂಖ್ಯೆಗಳು ಅನ್ನೋಂತಹ ಒಂದು ಸಂಖ್ಯಾಗಣವನ್ನ ಕಂಡಿಡಿದ್ರು. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಓಲ್ ನಂಬರ್ಸ್ ಅಂತ ಕರಿತೀವಿ. ಸೊನ್ನೆಯನ್ನು ಒಳಗೊಂಡಂತಹ ಸ್ವಾಭಾವಿಕ ಸಂಖ್ಯೆಗಳನ್ನು ಸೇರ್ಕೊಂಡು ನಾವು ಈಗ ಪೂರ್ಣ ಸಂಖ್ಯೆಗಳು ಗಣ ಆಯ್ತು. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಓಲ್ ನಂಬರ್ಸ್ ಅಂತ ಕರಿತೀವಿ. ಅದರ ಮೊದಲನೇ ಅಕ್ಷರ ಡಬ್ಲ್ಯೂ ಇಂದ ಆ ಸಂಖ್ಯಾ ಗಣವನ್ನ ಸೂಚಿಸ್ತೀವಿ. ಇದೇ ರೀತಿ ನೀವು ಅವಾಗ್ಲೇ ಚರ್ಚೆ ಮಾಡ್ತಾ ಇದ್ರಲ್ಲ, ಉಷ್ಣಾಂಶ ಸಾಧಾರಣವಾಗಿರುವಾಗ 10 degrees Celsius ಇತ್ತು, ಮತ್ತೆ ತುಂಬಾ ಚಳಿ ಇರುವಾಗ್ಲೂ 10 degrees Celsius ಇತ್ತು, ಅದನ್ನ ಹೇಗೆ ಕಂಡಿಡಿಯೋದು? ನಮ್ಮ ಹತ್ರ ಇರೋ ಅಂತಹ ದುಡ್ಡನ್ನ, ಮತ್ತೆ ನಾವು ಸಾಲ ಪಡ್ಕೊಂಡಿರುವಂತಹ ಸಂಖ್ಯೆಗಳನ್ನ ಇದನ್ನ ಹೋಲಿಕೆ ಮಾಡೋದಕ್ಕೆ ತುಂಬಾ ಕಷ್ಟ ಆಯ್ತು. ಆಗ ಇದನ್ನ ಈ ಒಂದು ಸಮಸ್ಯೆಯನ್ನ ಸರಿದೂಗಿಸಕ್ಕೋಸ್ಕರ ಪೂರ್ಣಾಂಕಗಳು ಅಂತ ಒಂದು ಸಂಖ್ಯಾಗಣವನ್ನ ನಾವು ಗಣಿತಜ್ಞರು ಕಂಡುಹಿಡಿದ್ರು. ಅದನ್ನ ಇಂಗ್ಲಿಷ್ ನಲ್ಲಿ ಇಂಟೀಜರ್ಸ್ ಅಂತ ಕರೀತಾರೆ. ಅದನ್ನ ಝಡ್ ಅನ್ನೋ ಅಂತಹ ಸಂಕೇತದ ಮೂಲಕ ಈ ಸಂಖ್ಯಾಗಣವನ್ನ ಗುರುತಿಸ್ತಾರೆ. ಅದು ಹೇಗಿರುತ್ತಪ್ಪ ಅಂತಂದ್ರೆ ನೋಡಿ, ಮೊದಲನೆಯದಾಗಿ ಸೊನ್ನೆ ಅನ್ನ ನಾವು ಯಾವುದೇ ಚಿಹ್ನೆಗಳಿಂದ ಗುರುತಿಸಿರಲ್ಲ. ಅದಕ್ಕೆ ಯಾವುದೇ ಚಿಹ್ನೆ ಆಗ್ಲಿ ಸ್ಥಾನ ಅಲ್ಲಿ ನಾವು ಅದನ್ನ ಗುರುತಿಸಿರಲ್ಲ. ಸೊನ್ನೆಯ ಬಲಭಾಗಕ್ಕೆ ಬರ್ತಾ ಇದ್ದ ಹಾಗೆ ಅದನ್ನ ನಾವು ಧನಾತ್ಮಕ ಸಂಖ್ಯೆಗಳು ಅಂತ ಕರಿತೀವಿ. ಅದರ ಬೆಲೆ ಹೆಚ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟ್ ನಮ್ಮ ಎಡಭಾಗಕ್ಕೆ ಬರ್ತಾ ಇದ್ದ ಹಾಗೆ ನಾವು ಅದನ್ನ ನಾವು ಋಣಾತ್ಮಕ ಸಂಖ್ಯೆಗಳು ಅಂತ ಕರಿತೀವಿ. ಅದರ ಬೆಲೆ ಒಂದು ಸಂಖ್ಯೆಯಿಂದ ಮತ್ತೊಂದು ಸಂಖ್ಯೆಗೆ ಹೋಗ್ತಾ ಹೋಗ್ತಾ ಅದ್ರ ಬೆಲೆ ನಮ್ಗೆ ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ ಸ್ವಾಮಿ? ಯಾವ ರೀತಿ ಇವಾಗ ನೀವು ಹೋಲಿಕೆ ಮಾಡಿದ್ರಲ್ಲ, ಇಲ್ಲಿ ನೆಗೆಟಿವ್ ನಂಬರ್ಸ್ ಅಲ್ಲಿ 10 ಬಂದಿತ್ತು, ಮತ್ತೆ ಈ ಕಡೆ ಪಾಸಿಟಿವ್ ನಂಬರ್ಸ್ ಅಲ್ಲಿ 10 ಬಂದಿತ್ತು. ಆಗ ಉಷ್ಣತೆ ಇಲ್ಲಿ ಸ್ವಲ್ಪ ಸಾಧಾರಣವಾಗಿತ್ತು, ತುಂಬಾ ಚಳಿ ಇದ್ದಂತಹ ಸಂದರ್ಭದಲ್ಲಿ ಋಣಾತ್ಮಕ ಸಂಖ್ಯೆಗಳಲ್ಲಿ ಅಲ್ಲಿ ನಾವು 10 degrees Celsius ಅನ್ನ ನೋಡಿದ್ವಿ. ನಿಮ್ ಸಮಸ್ಯೆಗೆ ಪರಿಹಾರ ಸಿಕ್ತಾ ಸ್ವಾಮಿ? ಗೊತ್ತಾಯ್ತು ಈಗ. ಹಾಗೇನೆ ಈ ಪೂರ್ಣಾಂಕಗಳು ಅನ್ನೋದು ಇಲ್ಲಿಗೆ ಮುಗಿಲಿಲ್ಲ, ಇನ್ನೂ ಸಹ ಇದೆ, ಸಂಖ್ಯಾಗಣ ಇನ್ನೂ ಇದೆ. ಅದ್ ಯಾವ್ದ್ಯಾವ್ದಪ್ಪ ಅಂತಂದ್ರೆ ಭಾಗಲಬ್ಧ ಸಂಖ್ಯೆಗಳಿದೆ. ನೆಕ್ಸ್ಟ್ ಅದನ್ನ ನಾವು ಇನ್ನೂ ಮುಂದುವರೆದ ಭಾಗವನ್ನೆಲ್ಲ ನಾವು ಮುಂದಿನ ತರಗತಿಗಳಲ್ಲಿ ಅಥವಾ ಮುಂದಿನ ಅವಧಿನಲ್ಲಿ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಈ ಮೂರು ಸಂಖ್ಯಾಗಣಗಳಿಗೆ ಮಾತ್ರ ತಿಳ್ಕೊಳ್ಳೋಣ. ಇದರಲ್ಲಿ ನಾವು ಪ್ರತಿನಿತ್ಯ ಒಂದಲ್ಲ ಒಂದು ಕಾರಣಕ್ಕೆ ನಾವು ಸಂಚಾರ ಮಾಡ್ತಾನೆ ಇರ್ತೀವಿ, ಟ್ರಾವೆಲ್ ಮಾಡ್ತಾನೆ ಇರ್ತೀವಿ. ಈ ಒಂದು ನಕ್ಷೆ ಮೂಲಕ ಕೂಡ ನಾನು ಮಕ್ಕಳಿಗೆ ಯಾಕೆ ಈ ಪೂರ್ಣಾಂಕಗಳ ಒಂದು ಕಲ್ಪನೆಯನ್ನ ನಾನು ಬೆಳೆಸಬಾರ್ದು ಅಂತ ನನ್ಗನ್ನಿಸ್ತು. ಈಗ ಇಲ್ಲಿ ನೋಡು ಸ್ವಾಮಿ, 4 ರೇಖೆಗಳು ಒಂದ್ ಕಡೆ ಒಂದು ಬಿಂದುವಿನಲ್ಲಿ ಸಂಧಿಸಿದೆಯಲ್ಲ, ಅದನ್ನ ನಾವು 0 ಅಂತ ತಗೊಂಡ್ರೆ ಆ 0 ಬಲಭಾಗಕ್ಕೆ ಇರೋದನ್ನ ನಾವು ಈಸ್ಟ್ ಅಂತಂತ ತಗೊಳ್ಳೋಣ, ಪೂರ್ವ ಅಂತ ತಗೊಳ್ಳೋಣ. ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇರೋದನ್ನ ನಾವು ಪಶ್ಚಿಮ ಅಂತ ತಗೊಳ್ಳೋಣ. ಮೇಲ್ಗಡೆ ಇರುವಂತಹ ಭಾಗವನ್ನ ನಾವು ನಾರ್ತ್ ಅಂತ ತಗೊಂಡ್ರೆ, ಕೆಳಗಡೆ ಇರೋದನ್ನ ನಾವು ಸೌತ್ ಅಂತ ತಗೊಳ್ಳೋಣ. ಈ ಒಂದು ನಮ್ಮ ದಿನನಿತ್ಯದ ಜೀವನದಲ್ಲಿ ಕೂಡ ನಾವು ಈ ಪೂರ್ಣಾಂಕಗಳ ಕಲ್ಪನೆಯನ್ನ ಯಾವ ರೀತಿ ಬೆಳೆಸ್ಬೋದು ಅಂತಂದ್ರೆ, ನನ್ನ ಪ್ರಯಾಣವನ್ನ 0 ಬಿಂದುವಿನಿಂದ ಪ್ರಾರಂಭ ಮಾಡಿ ನಾನು ಈಸ್ಟ್ ಕಡೆಗೆ ಪ್ರಯಾಣ ಮಾಡಿದ್ರೆ ಅದನ್ನ ನಾನು ಪಾಸಿಟಿವ್ ನಂಬರ್ಸ್ ಅಂತ ಕರಿಬಹುದು. ಅಂದ್ರೆ ಧನಾತ್ಮಕ ಸಂಖ್ಯೆಗಳ ಕಡೆಗೆ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ ಅಂತ. ಅದೇ ರೀತಿ ನಾನು ತಿರುಗಿ ವಾಪಸ್ ಬಂದ್ರೆ, ವಾಪಸ್ ಅಂದ್ರೆ ಈಸ್ಟ್ ಇಂದ ವೆಸ್ಟ್ ಕಡೆಗೆ ಬಂದ್ರೆ, ನನ್ನ ಪ್ರಯಾಣ ಯಾವ ದಿಕ್ಕಿಗೆ ಚಲಿಸಿದೆ ಅಂತ ಹೇಳ್ತೀಯ ಸ್ವಾಮಿ? ಈಗ ನೀನು ಈಸ್ಟ್ ದಿಕ್ಕದ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಿದ್ದೀನಿ ಅಂತ ಅನ್ನೋದಾದ್ರೆ, ಆಗ ನಾನು ಅವನ ಋಣ ಸಂಖ್ಯೆ ಅಂದ್ರೆ ಮೈನಸ್ ಚಿಹ್ನೆಗಳಿಂದ ನಾನು ಸೂಚಿಸಬಹುದಲ್ವಾ? ಕರೆಕ್ಟ್ ಆಗಿ ಹೇಳಿದ್ಯಾ ಸ್ವಾಮಿ. ನೆಕ್ಸ್ಟ್ ನನ್ನ ಪ್ರಯಾಣ 0 ಪ್ರಾರಂಭ ಮಾಡಿ ನಾರ್ತ್ ಸೈಡ್ಗೆ ನಾನು ಪ್ರಯಾಣ ಮಾಡಿದ್ರೆ ಅದನ್ನ ಧನಾತ್ಮಕ ಸಂಖ್ಯೆಗಳು ಅಂತ ಗುರುತಿಸೋದಾದ್ರೆ, ನಾನು ನಾರ್ತ್ ಕಡೆಯಿಂದ ಮತ್ತೆ ಸೌತ್ ಕಡೆಗೆ ಪ್ರಯಾಣ ಮಾಡಿದ್ರೆ ಅದನ್ನ ನಾನು ಯಾವ ಸಂಖ್ಯೆಗಳು ಅಂತ ಗುರುತಿಸಬಹುದು? ಇದು ಆಗ್ಲೇ ಹೇಳಿದಾಗೇನೆ ನಾನು ಇದನ್ನ ನಾನು ಋಣ ಸಂಖ್ಯೆಗಳಿಂದ ಗುರುತಿಸಬಹುದು. ನೋಡ್ದ ಮಕ್ಕಳಿಗೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಡೆಯುವಂತಹ ಓಡಾಡೋ ಅಂತಹ ಪರಿಕಲ್ಪನೆಗಳನ್ನ ನಾವು ಈ ರೀತಿ ವಾಸ್ತವಿಕವಾಗಿ ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಹೇಳಿದಾಗ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲೆಲ್ಲ ಈ ರೀತಿಯ ಕ್ವಶನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಆಗ
ಈ ಪ್ರಶ್ನೆಗಳಿಗೆ ಉತ್ತರಿಸೋದಿಕ್ಕೆ ಮಕ್ಕಳಿಗೆ ತುಂಬಾ ಈಸಿ ಆಗ ಅನ್ಸುತ್ತೆ ಅಲ್ವಾ ಸ್ವಾಮಿ? ಈಸಿ ಆಗ್ಬೋದು ಅಂತ ಅನ್ಸುತ್ತೆ. ಹೌದು ಹೌದು. ಹಾ, ನೆಕ್ಸ್ಟ್ ನಾನು ಇದೇ ರೀತಿ ನಾನು ಮತ್ತೆ ನನ್ ಮಗಳು ಬೇಸಿಗೆ ರಜದಲ್ಲಿ ಅಂಡಮಾನ್ ಮತ್ತೆ ನಿಕೋಬಾರ್ ದ್ವೀಪಕ್ಕೆ ಪ್ರಯಾಣ ಹೋಗಿದ್ವಿ. ಅಲ್ಲಿ ಬೋಟ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ ನಾನು ಮತ್ತೆ ನನ್ ಮಗಳು. ಆಗ ಆ ಅಂಡಮಾನ್ ನಿಕೋಬಾರ್ ಏನಕ್ಕಪ್ಪ ಫೇಮಸ್ ಅಂತಂದ್ರೆ ಸ್ಕೂಬಾ ಡೈವಿಂಗ್, ಸ್ಕೈ ಡೈವಿಂಗು, ಏರ್ ಹಾಟ್ ಬಲೂನು, ಇದಕ್ಕೆಲ್ಲ ತುಂಬಾ ಫೇಮಸ್. ಹಾಗೆ ನಾನು ಪ್ರಯಾಣ ಮಾಡ್ತಾ ಇರುವಾಗ ಅಲ್ಲೊಂದು ಹಾಟ್ ಏರ್ ಬಲೂನು ನಮ್ ಮೇಲ್ಗಡೆ ಪಾಸ್ ಆಯ್ತು. ಆಗ ನನ್ ಮಗಳು ಕೇಳಿದ್ಲು, ಅಮ್ಮ ಇದೇನು ನನ್ ಹಾಟ್ ಏರ್ ಬಲೂನ್ ಮೇಲ್ ಹೋಗಿದೆಯಲ್ಲ, ಇದನ್ನ ನಾವ್ ಯಾವ ರೀತಿ ಹಳಿಯೋದು ಅಂತ ಕೇಳಿದ್ಲು. ಎಷ್ಟಡಿ ಎತ್ತರ ಇರ್ಬೋದಿದು ಅಂತ ಕೇಳಿದ್ಲು. ಆಗ ನಾನು ಹೇಳ್ದೆ, ಇದು ನಾವು ಸಮುದ್ರ ಮಟ್ಟವನ್ನ ಸೊನ್ನೆ ಅಂತ ತಗೊಳ್ಳೋದಾದ್ರೆ ಅದರ ಮೇಲ್ಭಾಗವನ್ನ ನಾವು ಧನಾತ್ಮಕ ಸಂಖ್ಯೆಗಳಿಂದ ಗುರುತಿಸ್ತೀವಿ. ಸುಮಾರು 500 meters ಅಡಿ ಎತ್ತರದಲ್ಲಿ ಇರಬಹುದು ಅಂತ ನಾನು ಊಹೆ ಮಾಡಿ ಹೇಳಿದೆ. ನೆಕ್ಸ್ಟ್ ನಾನು ಮತ್ತೆ ನನ್ ಮಗಳು ಪ್ರಯಾಣ ಮಾಡ್ತಾನೆ ಇದ್ವಿ. ಅದ್ರಲ್ಲಿ ಅದೇ ಬೋಟ್ ಅಲ್ಲಿ ಒಬ್ರು ಪ್ರಯಾಣ ಮಾಡ್ತಾ ಇದ್ರು. ಆ ಪ್ರಯಾಣ ಮಾಡ್ತಾ ಇದ್ದವ್ರು ಏನ್ ಮಾಡಿದ್ರು, ಸ್ಕೂಬಾ ಡೈವಿಂಗ್ ಮಾಡಿದ್ರು. ಆ ಸ್ಕೂಬಾ ಡೈವಿಂಗ್ ಮಾಡುವಾಗ ನನ್ ಮಗಳು ಕೇಳಿದ್ಲು, ಅಮ್ಮ ಇವರು ಕೆಳಗಡೆ ಹಾರಿದಾರಲ್ಲ ಜಂಪ್ ಮಾಡ್ಕೊಂಡು ಸ್ಕೂಬಾ ಡೈವಿಂಗ್ ಮಾಡ್ತಾ ಇದಾರೆ, ಇದನ್ನ ನಾವ್ ಯಾವ ರೀತಿ ಹಳೆಯೋದು ಅಂತ ಕೇಳಿದ್ಲು. ಆಗ ನಾನ್ ಹೇಳಿದೆ, ಸಮುದ್ರ ಮಟ್ಟವನ್ನ 0 degrees ಅಂತ ತಗೊಂಡ್ರೆ, 0 ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಸಮುದ್ರದಿಂದ ಆಳದಲ್ಲಿರುವಂತಹ ಪ್ರದೇಶವನ್ನ ನಾವು ಸ್ಥಳವನ್ನ ನಾವು ನೆಗೆಟಿವ್ ನಂಬರ್ಸ್ ಇಂದ ನಾವು ಅಂದ್ರೆ ಋಣಾತ್ಮಕ ಸಂಖ್ಯೆಗಳಿಂದ ನಾವು ಅದನ್ನ ಕನ್ಸಿಡರ್ ಮಾಡ್ಬೇಕು. ಅದು ಸುಮಾರು 1100 meters ಅಡಿ ಆಳ ಇರಬಹುದು ಅಂತ ಊಹೆ ಮಾಡಿ ಹೇಳಿದ್ರು. ಆಗ ನನ್ ಮಗಳು ಹೇಳಿದ್ಲು, ಅಮ್ಮ ನನ್ಗೆ ಈ ಪೂರ್ಣಾಂಕಗಳ ಪರಿಕಲ್ಪನೆ ಟೀಚರ್ಸ್ ಪಾಠ ಮಾಡುವಾಗ ನನಗೆ ಸರಿಯಾಗಿ ಅರ್ಥನೆ ಆಗ್ತಾ ಇರ್ಲಿಲ್ಲ, ಆದ್ರೆ ನೀನೀಗ ಉದಾಹರಣೆ ಕೊಟ್ಕೊಂಡು ವಾಸ್ತವಿಕವಾಗಿ ಹೇಳ್ಕೊಟ್ಟಿಯಲ್ಲಮ್ಮ ನಂಗೆ ತುಂಬಾ ಅರ್ಥ ಆಯ್ತಮ್ಮ, ಚೆನ್ನಾಗ್ ಅರ್ಥ ಆಯ್ತು ಅಂತ ಹೇಳಿದ್ಲು. ನಿಂಗೇನ್ ಅನ್ಸ್ತಾ ಇದೆ ಸ್ವಾಮಿ? ನಿನ್ನ ಮಗಳನ್ನ ರಜಕ್ಕೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ ಕೂಡ ನಿಮ್ ಕಾನ್ಸೆಪ್ಟ್ಸ್ ನ ಹೇಳ್ಕೊಡ್ತಾ ಇದೆಯಲ್ಲ, ಎಷ್ಟು ಸರಿನಾ? ಆದ್ರೂ ಒಂದ್ ಸೂಕ್ತವಾದ ಉದಾಹರಣೆನೆ ತಗೊಂಡು ನೀನ್ ಇದನ್ನ ಕಾನ್ಸೆಪ್ಟ್ ನ ರೀಚ್ ಮಾಡಿದ್ಯಾ, ತುಂಬಾ ಚೆನ್ನಾಗಿದೆ. ಕೋಶ ಓದಿ ತಿಳಿ ದೇಶ ಸುತ್ತಿ ನೋಡು ಅಂತಾರೆ, ಅಂದ್ರೆ ಬರೀ ಓದೋದ್ರ ಮೂಲಕನೇ ನಮ್ಮ ಜ್ಞಾನವನ್ನ ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಆದ್ರೆ ನಮ್ಮ ಪರಿಸರದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನಮ್ಮ ದಿನನಿತ್ಯದಲ್ಲಿ ಅನುಭವಿಸುತ್ತಾ ಗಳಿಸೋ ಜ್ಞಾನನೇ ಶಾಶ್ವತವಾದ ಕಲಿಕೆ ಅಲ್ವಾ ಸ್ವಾಮಿ? ಹೌದು ಹೌದು. ಹಾ ಸ್ವಾಮಿ, ಈಗ ಶಾಂತಾಳ ಉದಾಹರಣೆ ಕೊಟ್ರಲ್ಲ, ಅದನ್ನ ನೆನಪಿಸ್ಕೊಂಡಾಗ ನನಗೂ ಒಂದು ಉದಾಹರಣೆ ನೆನಪಾಗ್ತಾ ಇದೆ. ನನ್ ಮಗನ್ಗೆ ಈಜೋದು ಅಂದ್ರೆ ತುಂಬಾನೇ ಇಷ್ಟ, ತುಂಬಾ ದಿನದಿಂದ ಅಮ್ಮ ನನ್ಗೆ ಈಜ್ ಕಲ್ಸ್ಕೊಡು ಅಂತ ಹೇಳ್ತಾ ಇದ್ದ. ಅದಕ್ಕೆ ಅಂತ ನಾನು ಲಾಸ್ಟ್ ವೀಕ್ ಅವನ್ನ ಈಜ್ ಕೊಳಕ್ ಕರ್ಕೊಂಡು ಹೋದೆ. ಅಲ್ಲಿ ನಡೆದಿದ್ದಂತ ಸನ್ನಿವೇಶನ ನಾನು ಇಲ್ಲಿ ಒಂದು ಉದಾಹರಣೆ ಹಾಕಿ ತಗೋಬಹುದು ಪೂರ್ಣಾಂಕಗಳಿಗೆ ಅಂತ ಅನ್ನಿಸ್ತಿದೆ. ಏನ್ ಗೊತ್ತಾ, ನಾನು ಅಲ್ಲಿ ಹೋಗಿ ಈಜೋದ್ ಹೇಗೆ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ರೆ ಆಗ ಒಬ್ಬ ವ್ಯಕ್ತಿ ನ ಸರಿಯಾಗಿ ಗಮನಿಸ್ತಾ ಇದ್ದೆ. ಆ ವ್ಯಕ್ತಿ ಏನ್ ಮಾಡ್ದ, ಸರಿ ಫಸ್ಟ್ ಅವನು ಈಜೋದಕ್ಕೆ ಅಂತ ಸ್ವಿಮ್ಮಿಂಗ್ ಪೂಲ್ ಮುಂದೆ ನಿಂತ್ಕೊಂಡಿದ್ದ, ಒಂದು ದಿನ್ನೆ ಮೇಲೆ ನಿಂತ್ಕೊಂಡ. ಅದಾದ್ಮೇಲೆ ಈಜ್ಕೊಳಕ್ಕೆ ಹಾರ್ತಾ ಇದ್ದ, ಅದಾದ್ಮೇಲೆ ಈಜ್ಕೊಳದಲ್ಲಿ ಹಾರ್ತ. ಆದ್ರೆ ಅವನ್ ಅರ್ಧ ದೇಹ ಮಾತ್ರ ನೀರಿನೊಳಗಿತ್ತು, ಇನ್ನರ್ಧ ದೇಹ ನೀರಿನ ಮೇಲ್ಭಾಗದಲ್ಲಿ ಇತ್ತು. ಇನ್ ಫೈನಲ್ ಆಗಿ ಅವನ್ ಫುಲ್ ಆಗಿ ನೀರೊಳಗಡೆ ಇದ್ದ, ಅಂದ್ರೆ ಅವನ ದೇಹ ಮೊತ್ತ ನೀರೊಳಗೆ ಇತ್ತು. ಇದನ್ನ ನಾನು ಚಿತ್ರದಲ್ಲಿ ಕೂಡ ತೋರಿಸಿದೀನಿ, ಸರಿಯಾಗಿ ಗಮನಿಸು, ಯಾಕೆಂದ್ರೆ ಈ ಸನ್ನಿವೇಶದ ಮೇಲೆ ನಿನ್ಗೆ ಒಂದು ಪೋಲ್ ಕ್ವಶನ್ ಇದೆ. ಓಕೆ? ಹಾ ಸರಿ. ಮೊದಲನೇ ಚಿತ್ರದಲ್ಲಿ ಅವನು ದಿಣ್ಣೆ ಮೇಲೆ ನಿಂತಿದ್ದಾನೆ, ಎರಡನೇ ಚಿತ್ರದಲ್ಲಿ ಅವನು ಹಾರ್ತಾ ಇದ್ದಾನೆ, ಮೂರನೇ ಚಿತ್ರದಲ್ಲಿ ಅವನು ದೇಹ ಅರ್ಧ ನೀರಿನೊಳಗಡೆ ಮುಳುಗಿದೆ, ನಾಲ್ಕನೇ ಚಿತ್ರದಲ್ಲಿ ಅವನ ದೇಹ ಪರಿಪೂರ್ಣವಾಗಿ ಮುಳುಗೋಗಿದೆ ಅಲ್ವಾ? ಈಗ ನಿನ್ನ ಪ್ರಶ್ನೆ ಏನು ಅಂದ್ರೆ, ಈ ಈಜುಕೊಳದ ಸನ್ನಿವೇಶದಲ್ಲಿ ಸರಿಯಾಗಿ ಗಮನಿಸು, ಯಾವ ಚಿತ್ರ ನಿನಗೆ ಋಣ ಸಂಖ್ಯೆಯನ್ನು ಸೂಚಿಸುತ್ತದೆ? ನಿನಗೆ ಆಪ್ಷನ್ಸ್ ಕೂಡ ಕೊಟ್ಟಿದ್ದೀನಿ. ಆಪ್ಷನ್ ಎ ಚಿತ್ರ 4, ಆಪ್ಷನ್ ಬಿ ಚಿತ್ರ 2, ಆಪ್ಷನ್ ಸಿ ಚಿತ್ರ 4 ಮತ್ತು ಚಿತ್ರ 3, ಆಪ್ಷನ್ ಡಿ ಚಿತ್ರ 1 ಮತ್ತು ಚಿತ್ರ 2. ಸೊ ಇದು ನಿನ್ ಪ್ರಶ್ನೆ. ಈಗಾಗ್ಲೇ ಹೇಳ್ದಂಗೆ ಇದು ಒಂದು ಪೋಲ್ ಕ್ವಶನ್ ಅಂತ ನಾನು ನಿಮ್ಗೆ ಆಲ್ರೆಡಿ ಒಂದ್ ಕ್ಲೂ ಕೊಟ್ಬಿಟ್ಟೆ. ಚಿತ್ರ 1 ಮತ್ತು ಚಿತ್ರ 2 ನಾನು ಅಬ್ಸರ್ವ್ ಮಾಡಿದಾಗ ನೀರಿನ ಮಟ್ಟದ ಮೇಲೆ ಆ ಮನುಷ್ಯ ನಿಂತಿದ್ದಾನೆ.
ಒಂದ್ರಲ್ಲಿ ನಿಂತಿದ್ದಾನೆ, ಇನ್ನೊಂದ್ರ ಹಾರ್ತಾ ಇದ್ದಾನೆ, ಇನ್ನ ನೀರ್ನ ಟಚ್ಚೇ ಮಾಡಿಲ್ಲ. ಬಟ್ ಚಿತ್ರ 3 ಮತ್ತು 4 ಏನ್ ಮಾಡಿದ್ದಾನೆ, 3 ಅವನ ದೇಹ ಅರ್ಧ ಮುಳುಗಿದೆ, 4 ಅವನ ದೇಹ ಪೂರ್ತಿ ಮುಳುಗಿದೆ. ಸೊ ನೀರಿನ ಮಟ್ಟದಿಂದ ಕೆಳಗಡೆ ಆಗ್ಲೇ ಶಾಂತ ಹೇಳಿದ್ರಲ್ವಾ, ನೀರಿನ ಮಟ್ಟದಿಂದ ಕೆಳಗಡೆನ ನಾನು ಮೈನಸ್ ಅಂದ್ರೆ ಅಥವಾ ನೀ ಸಮುದ್ರ ಮಟ್ಟದಿಂದ ಕೆಳಗಡೆ ಬರೆದನ್ನ ಋಣ ಸಂಖ್ಯೆ ಅಥವಾ ಋಣ ಚಿಹ್ನೆಯಿಂದ ಸೂಚಿಸಬಹುದು ಅಂತ ಹೇಳಿದಾಗ 3 ಮತ್ತು 4 ನಾನು ಋಣ ಸಂಖ್ಯೆ ಅಥವಾ ಋಣ ಚಿಹ್ನೆಗಳಿಂದ ಸೂಚಿಸಬಹುದು ಅಂತ ಹೇಳ್ಬೋದು. ಸರಿ ಅಲ್ವಾ? ಹಾಗಾದ್ರೆ ಅರ್ಥ ಮಾಡ್ಕೊಂಡು ಉತ್ತರ ಕೊಟ್ಟೆ ಅನ್ನೋದು ನನಗೂ ಅರ್ಥ ಆಯ್ತು. ಹಾ ಸ್ವಾಮಿ, ಹೀಗೆ ಇನ್ನೂ ಕೆಲವೊಂದು ಉದಾಹರಣೆಗಳನ್ನ ನಾನು ಇಲ್ಲಿ ನೆನಪಿಸ್ಕೋಬೇಕು ಅಂತ ಇದ್ದೀನಿ. ನಿಮ್ಗೆ ನಿಮ್ ತಂದೆ ಪಾಕೆಟ್ ಮನಿ ಕೊಡ್ತಿದ್ರ? ಹಾ ವಿಶ್ವಜ, ಪಾಕೆಟ್ ಮನಿ ಏನೋ ಕೊಡ್ತಿದ್ರು, ಅದನ್ನ ಪ್ರತಿ ತಿಂಗಳಿಗೆ ನಾನು ಅದನ್ನ ಬಳಸ್ಕೋಬೇಕಾಗಿತ್ತು. ನಿನಗೆ ಪಾಕೆಟ್ ಮನಿ ಕೊಡ್ತಿರ್ಲಿಲ್ವಾ? ಹೌದಾ, ನೀನ್ ಎಷ್ಟು ಅದೃಷ್ಟ ಮಾಡಿದ್ದೆ ಸ್ವಾಮಿ. ನಂಗೆ ನಮ್ಮ ಅಪ್ಪನೂ ಕೊಡ್ತಿರ್ಲಿಲ್ಲ, ನಮ್ಮ ಅಮ್ಮನೂ ಕೊಡ್ತಾ ಇರ್ಲಿಲ್ಲ. ಹಾಗೂ ಏನಾದ್ರೂ ತುಂಬಾ ಅರ್ಜೆಂಟ್ ಇದ್ದಿದ್ರೆ ನನ್ನ ಫ್ರೆಂಡ್ಸ್ನ ಕೇಳ್ತಿದ್ದೆ. ಪಾಪ ಅವ್ರು ನನ್ಗೆ ಸಾಲ ಕೊಡೋರು, ಆದ್ರೆ ನಾನು ಅದನ್ನ ವಾಪಸ್ ಕೊಟ್ಬಿಡ್ತಿದ್ದೆ. ಹೌದಾ? ಯಾಕೆ ಇದನ್ನ ಹೇಳ್ದೆ ಗೊತ್ತಾ? ನಿಂಗೆ ಅಪ್ಪ ಪಾಕೆಟ್ ಮನಿ ಕೊಡ್ತಿದ್ರು ಅಂದ್ರಲ್ಲ, ಸಪೋಸ್ ಈಗ ಒಂದು 100 ರೂಪಾಯಿ ಕೊಟ್ಟಿದ್ರು ಅನ್ಕೋ, ನೀನ್ ಅದನ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಿದ್ದೆ? ಹಾ, ನನಗೆ ಕೊಟ್ಟಿದ್ದು ಹಣ ಅಲ್ವಾ ಅದು, ಸೊ ಅದ್ ನಾನು ಗಳಿಸ್ಕೊಂಡಿದ್ದು, ಆದ್ರಿಂದ ಅದನ್ನ ನಾನು ಧನ ಸಂಖ್ಯೆಗಳಿಂದನೇ ಸೂಚಿಸ್ತೀನಿ. ಆದ್ರೆ ನನ್ನ ಫ್ರೆಂಡ್ಸ್ ಕೊಡ್ತಿದ್ರಲ್ಲ ಸಾಲ, ಅದು ನನ್ ಮೇಲೆ ಋಣ ಆಗಿತ್ತು, ನಾನು ಅದನ್ನ ವಾಪಸ್ ಮಾಡ್ಬೇಕಿತ್ತು. ಅದನ್ನ ಹೇಗ್ ಪ್ರತಿನಿಧಿಸಬಹುದಿತ್ತು? ಹಾ, ನೀನೇ ಋಣ ಅಂತ ಹೇಳ್ಬಿಟ್ಟಲ್ಲ, ಹಾಗಾದ್ರೆ ಅದನ್ನ ನಾನು ಋಣ ಚಿಹ್ನೆಯಿಂದನೇ ತಾನೇ ಸೂಚಿಸ್ಬೇಕು. ಹಾ, ಕರೆಕ್ಟ್ ಆಗಿ ಹೇಳಿದೆ. ಹಾ, ಇನ್ನೊಂದು ನೆನ್ಪಾಯ್ತು ನನಗೆ. ಲಾಸ್ಟ್ ಇಯರ್ ನಾವು ಮನೆ ಕಟ್ಸಿದ್ವಿ, ನೆನಪಿದ್ಯಾ? ಅದಕ್ಕೆ ಗೃಹ ಪ್ರವೇಶ ಮಾಡಿ ನಿಮಗೆ ಭರ್ಜರಿ ಊಟ ಕೂಡ ಮಾಡಿದ್ದೆ. ಹಾ, ಗ್ಯಾಪ್ಕ ಇದೆ ಗ್ಯಾಪ್ಕ ಇದೆ, ನಾನು ಬಂದಿದ್ನಲ್ಲಪ್ಪ ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ. ಹಾ, ಆಕ್ಚುಲಿ ನಮಗೆ ನೀರು ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ, ಅದನ್ನು ಸಂಗ್ರಹಿಸ್ಕೋಬೇಕು ಅಂತ ನಾವು ಮನೆ ಮೇಲೆ ಟ್ಯಾಂಕ್ನ ನಿರ್ಮಿಸಿದ್ವಿ. ಅದನ್ನು ಆಲ್ಮೋಸ್ಟ್ 50 ಅಡಿ ಎತ್ತರದಲ್ಲಿ ನಿರ್ಮಿಸಿದ್ವಿ. ಇವಾಗ ಅದನ್ನು ನಾನು ಹೇಗೆ ಪ್ರತಿನಿಧಿಸ್ಬೋದು? ನೀನು ಹೇಳಿದ್ ನೋಡಿದ್ರೆ 50 ಅಡಿ ಮೇಲೆ ಅಂತ ಹೇಳಿದೆ, ಸೊ ಅದನ್ನು ನಾನು ಧನ ಸಂಖ್ಯೆಗಳಿಂದನೇ ತಾನೇ ನಾನು ಸೂಚಿಸ್ಬೇಕು. ಹ್ಞೂ, ಕರೆಕ್ಟ್, ಧನ ಸಂಖ್ಯೆಗಳಿಂದನೇ ಸೂಚಿಸ್ಬೇಕು. ಅದಾದ್ಮೇಲೆ ಏನಾಯ್ತು, ಬೇಸಿಗೆಗಳ ಸ್ಟಾರ್ಟ್ ಆಗೋಯ್ತು, ನೀರಿಗೆ ತುಂಬಾ ತೊಂದರೆ ಆಯ್ತು ನಮಗೆ. ಸರಿ, ಇದು ಹೀಗಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಒಂದು ಬಾವಿ ತೋಡ್ಸೋಣ ಅಂತ ಡಿಸೈಡ್ ಆದ್ವಿ. ಅದಾದ್ಮೇಲೆ 200 ಅಡಿ ಆಳಕ್ಕೆ ಬಾವಿ ಕೂಡ ತೋರ್ಸಿದ್ವಿ. ಈಗ ನಾನು 200 ಅಡಿ ಆಳ ಅಂತ ಹೇಳಿದ್ನಲ್ಲ, ಅದನ್ನ ಹೇಗ್ ಪ್ರತಿನಿಧಿಸ್ಬೋದು? ಹಾ, ಆಗ್ಲೇ ಶಾಂತ ಹೇಳಿದ ಜ್ಞಾಪಕ ಬಂತು ನನಗೆ. 200 ಅಡಿ ಆಳ ಅಂತ ಅಂದ್ರೆ ನಾನು ಅದನ್ನ ಋಣ ಸಂಖ್ಯೆಗಳಿಂದನೇ ಸೂಚಿಸ್ಬೇಕು, ಯಾಕೆಂದ್ರೆ ಅದು ಭೂಮಿಯ ಮಟ್ಟದಿಂದ ಕೆಳಗೆ ಅಲ್ವಾ ಇರೋದು. ಹ್ಞೂ, ಕರೆಕ್ಟ್. ಅದಾದ್ಮೇಲೆ ಇನ್ನೊಂದು ಎಕ್ಸಾಂಪಲ್ಲು, ಈ ನಮಗೆ ಬಹುಮಹಡಿ ಕಟ್ಟಡಗಳಿವು ಅಂತ ಬರುತ್ತೆ ಅಲ್ವಾ, ನೀನು ಅಪಾರ್ಟ್ಮೆಂಟಲ್ಲಿ ಇರ್ತೀಯಲ್ವಾ, ಅದನ್ನು ನೋಡ್ಬೋದು. ನಾವು ತುಂಬ ಮಹಡಿಗಳನ್ನು ಕಟ್ಟಿರ್ತಾರೆ. ಅದಾದ ಅಷ್ಟೇ ಅಲ್ಲದೆ ಏನಾಗಿರುತ್ತೆ ಅಂದರೆ, ಅವರು ಪಾರ್ಕಿಂಗಿಗೆ ಅಂದ್ಬಿಟ್ಟು ಏನು ಮಾಡ್ತಾರೆ, ನೆಲ ಮಟ್ಟದಕ್ಕಿಂತ ಕೆಳಗಡೆ ಕೂಡ ಮಹಡಿಗಳನ್ನು ಕಟ್ಟಿರ್ತಾರೆ. ಸೊ ಹೀಗೆ ಒಬ್ಬ ವ್ಯಕ್ತಿ ಮೇಲೆ 4ನೇ ಮಹಡಿಯಲ್ಲಿ ನಿಂತಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ನೆಲಮಟ್ಟದಿಂದ ಕೆಳಗಡೆ 2ನೇ ಮಹಡಿಯಲ್ಲಿ ನಿಂತಿದ್ದಾನೆ. ಇವಾಗ ಅದನ್ನ ಹೇಗೆ ನಾನು ಸೂಚಿಸಬಹುದು? ಹಾ ವಿಶ್ವಜ, ನೀ ಹೇಳೋ ಪ್ರಕಾರ ಈಗ ಒಂದು ವ್ಯಕ್ತಿ 4ನೇ ಮಹಡಿಯಲ್ಲಿ ಇದ್ದಾನೆ ಅನ್ನೋದಾದರೆ ಅವನು ನಾನು +4ನೇ ಮಹಡಿ ಅಂತ ಸೂಚಿಸಬಹುದು. ಅದೇ ರೀತಿ 2ನೇ ವ್ಯಕ್ತಿ ನೆಲಮಟ್ಟದಿಂದ 2ನೇ ಮಹಡಿ ಕೆಳಗಿದ್ದಾನೆ ಅನ್ನೋದಾದರೆ ಅವನ್ನ ನಾನು -2ನೇ ಮಹಡಿಯಲ್ಲಿ ಇದ್ದಾನೆ ಅಂತ ಸೂಚಿಸಬಹುದಲ್ವಾ? ಹೌದು ಸ್ವಾಮಿ. ಈ ಉದಾಹರಣೆ ನೋಡ್ತಿದ್ರೆ ನನಗೆ ಒಂದು ಸಂಗತಿ ಜ್ಞಾಪಕ ಬಂತು. ಆಕ್ಚುಲಿ ನನ್ನ ಮಗ ಕೇಳ್ತಿದ್ದ, 4ನೇ ಮಹಡಿಯಿಂದ ನಮ್ ಕೆಳಗಡೆ 2ನೇ ಮಹಡಿಗೆ ಬಂದಾಗ, ಅಂದ್ರೆ ನೆಲಮಹಡಿಯ 2ನೇ ಮಹಡಿಗೆ ಬಂದಾಗ ಎಷ್ಟಾಗತ್ತೆ, ಅಂದ್ರೆ ಎಷ್ಟು ಮೆಟ್ಟಲುಗಳನ್ನ ನಾನು ಪ್ರಯಾಣಿಸ್ದೆ ಅಥವಾ ಎಷ್ಟು ಮಹಡಿಗಳನ್ನ ನಾನು ಪ್ರಯಾಣಿಸ್ದೆ ಅಂತ ಹೇಳಿದಾಗ ಏನ್ ಹೇಳೋದಾಗ? 6 ಮಹಡಿಗಳನ್ನ ಹತ್ತಿದ್ಯಾ ಅಥವಾ ಇಳಿದಿದ್ಯಾ? ಹಾ, ನೋಡೋಣ, 6 ಮಹಡಿಗಳನ್ನ ಇಳಿದಿದ್ದೀನಿ ಅಂತಾನೆ ಹೇಳಿದೆ. ಆದ್ರೆ ಅದನ್ನ ಸ್ಪೆಸಿಫಿಕ್ ಆಗಿ ಸೂಚನೆ ಮಾಡೋದಕ್ಕೆ ನಾನು ಪ್ಲಸ್ ಚಿಹ್ನೆ ಬಳಸ್ಕೋಬೇಕಾ ಮೈನಸ್ ಚಿಹ್ನೆ ಬಳಸ್ಕೋಬೇಕಾ? ಇಳಿದಿದ್ಯಾ ಅನ್ನೋದಕ್ಕೆ ಮೈನಸ್ ಅಂತ ತಗೋಬೇಕು. ಸೊ ಹಾಗಾದ್ರೆ ನಾನು ಮಹಡಿಗಳಾಗಿದ್ದ ಬದಲಾವಣೆಯನ್ನ ನಾನು -6 ಅಂತ ಹೇಳ್ಬೋದಲ್ವಾ? ಹಾ, ಸರಿ ಸರಿ. ಹಾಗಾದ್ರೆ ಆಕ್ಚುಲಿ ಇದೆಲ್ಲ ನೋಡಿದ್ಮೇಲೆ ನನ್ನ ಮಗ ಇದಾನಲ್ಲ, ಭಾರಿ ತೀಟೆ ಸ್ವಭಾವನು. ಅವನ್ಗೆ ಕೆಲವೊಂದೇನಾದ್ರು ಹೇಳ್ಕೊಡ್ಬೇಕು ಮಾಡ್ಬೇಕು ಅನ್ನೋದ್ರೆ ತುಂಬಾ ಕಷ್ಟ. ಅವನೇನ್ ಮಾಡ್ತಿದ್ದ, ಒಂದಿನ ಈ ಮೆಟ್ಲುಗಳಿತ್ತಲ್ವಾ, ನಾನು ಒಂದಿನ ಮೆಟ್ಲುಗಳ ಪಕ್ಕದಲ್ಲಿ ಎಲ್ಲ ಇತರ ಪೂರ್ಣಾಂಕಗಳನ್ನ ಮಾರ್ಕ್ ಮಾಡಿದೆ. ಅವನು ಮೆಟ್ಲುಗಳಿಂದ ಹತ್ಕೊಂಡು ಮೊದಲು 3 ಸ್ಟೆಪ್ಸ್ ಹೋದ. 3 ಸ್ಟೆಪ್ಸ್ ಹೋಗಿಬಿಟ್ಟು ಅಲ್ಲಿ ನಿಂತ್ಕೊಂಡ್ಬಿಟ್ಮೇಲೆ ದಿನ ಏನ್ ಮಾಡ್ದ, ತಿರ್ಗ 4ನೇ ಸ್ಟೆಪ್ಗೆ ಹೋದ.
ಅವ್ನು ಹತ್ತುತ್ತಾ ಇರುವಾಗ ನನಗೊಂದು ಪ್ರಶ್ನೆ ಗ್ಯಾಪ್ ಅಂದ್ರೆ ಪ್ರಶ್ನೆಗಿಂತ ಸಾರಿ ಒಂದು ಕಾನ್ಸೆಪ್ಟ್ ಗ್ಯಾಪ್ ಬಂತು, ಯಾಕೆ ಅವ್ನಿಗೆ ನಾನು ಪೂರ್ಣಾಂಕಗಳ ಹೋಲಿಕೆನ ಇದರಲ್ಲೇ ಹೇಳ್ಕೊಟ್ಬಿಡ್ಬಾರದು ಮೆಟ್ಲುಗಳ ಮೂಲಕ ಅಂತ. ಅವ್ರನ್ನ ಕೇಳಿ, ಎ ನೀನ್ ಆಗ್ಲಿದ್ದು ಎ ಸ್ಥಾನಕ್ಕೂ ಮತ್ತೆ ಬಿ ಸ್ಥಾನದ್ರಲ್ಲೂ ಯಾವುದು ತುಂಬಾ ಎತ್ತರದಲ್ಲಿದೆ ಅಂತ ಕೇಳಿದೆ. ಆಯ್ತಾ, ಅವನು ಅವ್ನು ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗಿದ್ರಿಂದ ಅವನ್ ಹೇಳ್ದ ಬಿ ಸ್ಥಾನನೇ ಎ ಸ್ಥಾನಕ್ಕಿಂತ ದೊಡ್ಡದು ಅಂತ ಹೇಳ್ಬಿಟ್ಟ. ಸೊ ಬಿ ಇಸ್ ಹೈಯರ್ ಅಂತ ಹೇಳ್ದ, ಯಾಕಂದ್ರೆ ಏಳು ಮೂರಕ್ಕಿಂತ ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟ. ಅದಾದ್ಮೇಲೆ ಏನ್ ಮಾಡ್ದ, ನಾನು ಅವ್ನಿಗೆ ಹೇಳ್ದೆ ಪುನಃ ನೀನ್ ಹಿಂಗ್ ತಿರುಗ್ಕೊಂಡು ಒಂದೊಂದಾಗ ಒಂದೊಂದಾಗ ಮೆಟ್ಲಿಂದ ನೀನ್ ಇಳ್ಕೊಂಡ್ ಬಾ ಅಂತ ಹೇಳ್ದೆ. ಅವನು ಇಳ್ಕೊಂಡ್ ಬಂದ. ಸೊ ಅವ್ನ್ ಇದ್ದಿದ್ದೆಲ್ಲ ಸ್ಟೆಪ್ಸ್ ನು ಕವರ್ ಮಾಡ್ತಿದ್ದ, ಜೀರೋ ಹತ್ರನು ಬಂದ ಕವರ್ ಮಾಡ್ದ. ಹಾಗೇನೆ ಅವನು ನನ್ ಜೀರೋ ಅಂತ ಮಾರ್ಕ್ ಮಾಡಿದ ಮೆಟ್ಲಿಂದ ಕೆಳಗಡೆಗೆ ಒಂದ್ ಎರಡು ಮೆಟ್ಲುಗಳು ಕೆಳಗಡೆಗೆ ಬಂದ. ಕೇಳ್ದೆ, ಈಗ ನೀನ್ ನಿಂತಿದ್ಯಲ್ಲ ಅದು ನೀನ್ ಆಗ್ಲೇ ನಿಂತಿದ್ದು ಸ್ಥಾನಕ್ಕಿಂತ ದೊಡ್ಡದ ಚಿಕ್ಕದ ಅಂತ ಅಂದ. ಇಲ್ಲಪ್ಪ ಚಿಕ್ಕದೇನೆ, ಯಾಕೆ ಅಂತ ಅಂದ್ರೆ ನೆಲ ಮಟ್ಟದ್ದೆ ಅಂದ್ರೆ ನೀನ್ ಮಾರ್ಕ್ ಮಾಡಿದಿರ ಜೀರೋ ಅದಕ್ಕಿಂತ ಕೆಳಗಡೆಗೆ ಬಂದಿದ್ದೀನಿ ನಾನು. ಸೊ ಅದು ಚಿಕ್ಕದೆ. ಸೊ ನಾನು ಅವ್ನಿಗಾಗ ಹೇಳ್ದೆ ನೀನ್ ಆಗ್ಲೇ ಇದ್ದಿದ್ದು ಬಿ ಅಂದ್ರೆ ಏಳು ದೊಡ್ಡದು ಮೈನಸ್ ಎರಡಕ್ಕಿಂತ ಅಂತಾನು ಹೇಳ್ದೆ. ಆಮೇಲೆ ಅವ್ನಿಗೆ ಹೇಳ್ದೆ, ಇದೇ ಪರಿಕಲ್ಪನೆನ ನಾವು ಸಂಖ್ಯಾ ರೇಖೆಯ ಮೂಲಕನು ಹೇಳ್ಕೊಡ್ಬಹುದು. ಬಲಭಾಗದಲ್ಲಿ ಇರುವಂತಹ ಸಂಖ್ಯೆಗಳನ್ನ ನಾವು ಧನ ಸಂಖ್ಯೆಗಳು ಅಂತ ಹೇಳಿ, ಎಡಭಾಗದಲ್ಲಿ ಇರುವಂತದ್ದನ್ನ ನಾವು ಋಣ ಸಂಖ್ಯೆಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಏಳು ಮೂರಕ್ಕಿಂತ ದೊಡ್ಡದು, ಆಮೇಲೆ ಏಳು ಮೈನಸ್ ಎರಡಕ್ಕಿಂತನೂ ದೊಡ್ಡದು. ಹಾಗೆ ಸೊನ್ನೆಗೆ ಹೋಲಿಸಿದಾಗ ಮೈನಸ್ ಎರಡನ್ನ, ಸೊನ್ನೆ ಕೂಡ ಮೈನಸ್ ಎರಡಕ್ಕಿಂತ ದೊಡ್ಡದು. ಯಾಕೆ ಅಂತ ಅಂದ್ರೆ ಸೊನ್ನೆ ಏಳು ಎಲ್ಲ ಅವು ಸಂಖ್ಯೆ ರೇಖೆಯ ಬಲಭಾಗದಲ್ಲಿ ಬರ್ತವೆ ಅಂತ ಹೇಳಿದೆ. ಉದಾಹರಣೆ ಯಾಕೆಂದ್ರೆ ಇದು ನಾವು ಸರ್ವೇ ಸಾಮಾನ್ಯವಾಗಿ ನೋಡುವಂತ ಇದು ಅಲ್ವಾ. ಸೊ ಇದು ಒಳ್ಳೆ ಎಕ್ಸಾಂಪಲ್ ಅಂತಾನೆ ತಗೋಬಹುದು. ನಾನು ನೋಡ್ತಾ ಇದೀನಿ ನೀವ್ ಏನೇನ್ ಹೇಳ್ತಾ ಇದ್ದೀರಾ ಅಂತ ಎಲ್ಲ ಕೇಳಿಸ್ಕೊಂತಾ ಇದೀನಿ. ಇದನ್ನ ಒಂದು ಸಿಮ್ಯುಲೇಷನ್ ಮುಖಾಂತರ ಇನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದ. ಓಕೆನಾ, ಇಲ್ಲಿ ನೋಡಿ ಈ ಸಿಮ್ಯುಲೇಷನ್ ಅಲ್ಲಿ ಒಂದು ಎಲಿವೇಶನ್ ಇದೆ. ಎಲಿವೇಶನ್ ಅಂದ್ರೆ ಎತ್ತರ ಕಾಣ್ತಿದೆ ಅಲ್ವಾ. ಈ ಎಲಿವೇಶನ್ ನ ಮಧ್ಯಭಾಗ ನೀರಿನ ಮಟ್ಟದಲ್ಲಿದೆ. ಈ ನೀರಿನ ಮಟ್ಟವನ್ನ ನಾವು ಸೊನ್ನೆ ಮೀಟರ್ ಅಂತ ತಗೊಂಡಿದೀವಿ. ನೀರಿನ ಮಟ್ಟದಿಂದ ಮೇಲ್ಭಾಗಕ್ಕೆ ಧನ ಪೂರ್ಣಾಂಕ ಒಳಗೆ 100 ಮೀಟರ್ ವರೆಗೂ ತಗೊಂಡಿದ್ದೀನಿ. ನೀರಿನ ಮಟ್ಟದಿಂದ ಕೆಳಭಾಗಕ್ಕೆ -80 ಮೀಟರ್ ಅಂತ ತಗೊಂಡಿದ್ದೀನಿ. ಮತ್ತೆ ಇದೇ ಒಂದು ಸಿಮ್ಯುಲೇಷನ್ ಅಲ್ಲಿ ಒಂದು ಟ್ಯಾಪ್ ಕಾಣ್ತಾ ಇದೆ, ಕಾಣ್ತಿದ್ಯಾ? ಆ ಟ್ಯಾಪ್ ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಹೋಲಿಕೆ ಅನ್ನೋದು ತೋರಿಸ್ತಾ ಇರುತ್ತೆ. ಅಂದ್ರೆ ನೀರಿನ ಮಟ್ಟ 0 ಮೀಟರ್ಗಿಂತ ಜಾಸ್ತಿ ಇದೆಯಾ, 0 ಮೀಟರ್ ಕಡಿಮೆ ಇದೆಯಾ ಅಂತ ಹೋಲಿಕೆಯನ್ನ ತೋರಿಸ್ತಾ ಇದೆ. ಈಗ ಒಂದು ಹುಡುಗ ಬೆಟ್ಟದ ಮೇಲೆ ಹತ್ತು ಬರ್ತಾ ಇದ್ದಾನೆ. ಹುಡುಗ ಕಾಣ್ತಿದಾನ? ಹಾ ಹಾ ಕಾಣ್ತಾ ಇದ್ದಾನೆ. ಬೆಟ್ಟದಲ್ಲಿ ಎಷ್ಟು ಎತ್ತರದಲ್ಲಿದ್ದಾನೆ ಹುಡುಗ? 63 ಮೀಟರ್ ಅಂತ ತೋರಿಸ್ತಿದ್ದಾರೆ ಅಲ್ಲಿ. ಹಾ, 63 ಮೀಟರ್. ಸೊನ್ನೆಗಿಂತ ದೊಡ್ಡದ ಚಿಕ್ಕದ? ಸೊನ್ನೆಗಿಂತ ದೊಡ್ಡದೇ ಅಲ್ವಾ ಅದು. ಹಾ, ಸೊನ್ನೆಗಿಂತ ನೀರಿನ ಮಟ್ಟಕ್ಕಿಂತ ಎತ್ತರದಲ್ಲಿದ್ದಾನೆ. ಸೊನ್ನೆಗಿಂತ 63 ಮೀಟರ್ ದೊಡ್ಡದಾಗಿರುತ್ತೆ. ಅದೇ ರೀತಿ ಇವಾಗ ಹುಡುಗ ಏನ್ ಮಾಡ್ಬೇಕಂತ ಇದ್ದಾನೆ ಅಂತ ಹೇಳಿದ್ರೆ ನೀರಿಗೆ ಹಾರ್ಬೇಕು ಅಂತ ಇದ್ದಾನೆ. ನೀರ್ಗೆ ಹಾರ್ಬೇಕಂತ ಹೇಳಿದ್ರೆ ಪ್ಯಾರಾಚೂಟ್ ಅನ್ನ ಬಳಸ್ಕೊಂಡು ನೀರ್ಗೆ ಹಾರ್ತಾನೆ. ಎಷ್ಟು ಎತ್ತರದಲ್ಲಿ ಹಾರ್ತಾ ಇದ್ದಾನೆ? ಅದೇ 63 ಮೀಟರ್ ಅಲ್ಲಿದ್ನೋ, ಅಲ್ಲಿಂದಾನೆ ಅವನು ಬಂದು ನೀರ್ಗೆ ಧುಮುಕ್ಬಿಟ್ಟ. ಎಷ್ಟು ಆಳದಲ್ಲಿ ಧುಮುಕ್ಬಿಟ್ಟ? ಧುಮುಕಿದ ತಕ್ಷಣ ಅವನು ಸ್ಕೂಬಾ ಡೈವಿಂಗ್ ಶೂಟ್ ಬಂದ್ಬಿಡತ್ತ ಅವನ್ಗೆ ಈ ಜೊತೆಗೆ, ಸರಿನಾ? ಈಗ ನೀರ್ನಲ್ಲಿ ಎಷ್ಟು ಆಳದಲ್ಲಿ ಇದ್ದಾನೆ ಹುಡುಗ? 43 ಮೀಟರ್ ಅಂತ ತೋರಿಸ್ತಿದೆ. ಬರೀ 43ನಾ? ಇಲ್ಲ ಇಲ್ಲ, ಇದು ನೀರಿನ ಮಟ್ಟದಿಂದ ಕೆಳಗಡೆ ಇದ್ದಾನೆ ಅಂದಾಗ ಅದನ್ನ -43 ಅಂತ ನಾವು ಪ್ರತಿನಿಧಿಸಬಹುದು. ಹೌದು, -43 ಮೀಟರ್ ನೀರಿನ ಮಟ್ಟಕ್ಕಿಂತ ಕೆಳಭಾಗದಲ್ಲಿದೆ, ಹಾಗಾಗಿ -43 ಮೀಟರ್ ಅಂತ ಬಂತು. -43 ಅನ್ನೋದು ಸೊನ್ನೆಗಿಂತ ದೊಡ್ಡದ ಚಿಕ್ಕದ? ಸೊನ್ನೆಗಿಂತ ಚಿಕ್ಕದೇ ಅಲ್ವಾ ಶಾನು? ಹಾ ಹೌದು ಸ್ವಾಮಿ. ಇಲ್ಲಿ ಏನಂತ ಹೇಳಿದ್ರೆ ಮೌಲ್ಯ ದೊಡ್ಡದಾಗಿದೆ, ಆದ್ರೆ ಅದು ಋಣ ಸಂಖ್ಯೆ ಆಗಿರೋದ್ರಿಂದ ಸೊನ್ನೆಗಿಂತ ಚಿಕ್ಕದಾಗೆ ಇರುತ್ತೆ. ಈಗ ಒಂದು ಪಕ್ಷಿ ಹಾರ್ತಿದೆ ನೋಡು ಮೇಲೆ. ಪಕ್ಷಿ ಎಷ್ಟು ಎತ್ತರದಲ್ಲಿ ಹಾರ್ತಾ ಇದೆ? 80 ಮೀಟರ್ ಎತ್ತರದಲ್ಲಿ ಹಾರ್ತಿದೆ. ಹಾ, ಪಕ್ಷಿ 80 ಮೀಟರ್ ಎತ್ತರದಲ್ಲಿ ಹಾರ್ತಾ ಇದೆ. ಹುಡುಗ -43 ಮೀಟರ್ ಇದ್ರೊಳಗೆ ಈಜ್ತಾ ಇದ್ದಾನೆ, ಹೌದಲ್ವಾ? ಯಾರ ಎತ್ತರದಲ್ಲಿ ಹಾರ್ತಾ ಇರೋದು ಅಂತ ಹೇಳ್ದೆ? ಪಕ್ಷಿನೇ ಅಲ್ವಾ? ಹಾ, ಪಕ್ಷಿನೇ ಎತ್ತರದಲ್ಲಿ ಹಾರ್ತಾ ಇದೆ. ಅದನ್ನ ಕಂಪ್ಯಾರಿಸನ್ ಟೇಬಲ್ ಅಲ್ಲೇ ನೋಡು ಏನ್ ಬರ್ತಾ ಇದೆ ಅಂತ. ಹಾ, ಕಂಪ್ಯಾರಿಸನ್ ಟೇಬಲ್ ಅಲ್ಲಿ ನೋಡಿದ್ರೆ -43 80ಕ್ಕಿಂತ ಚಿಕ್ಕದು ಅಂತ ಹೇಳ್ತಿದೆ. ಹಾ ಹೌದು. ಈಗ ಒಂದು ಮೀನು ಈಜ್ಕೊಂಡ್ ಬರ್ತಿದೆ ನೋಡಲ್ಲಿ. ಮೀನ್ ಈಜ್ತಾ ಇದೆಯಾ? ಹೌದು ಹೌದು. ಎಷ್ಟು ಮೀಟರ್ ಇದೆ ಇದ್ರೊಳಗೆ ಈಜ್ತಾ ಇದೆ ಮೀನು?
ಇದನ್ನ 14 meter ಆಳದಲ್ಲಿ ಅಂದ್ರೆ ಸಮುದ್ರ ಮಟ್ಟದಿಂದ ಅಥವಾ ನೀರಿನ ಮಟ್ಟದಿಂದ ಆಳದಲ್ಲಿ 14 meter ಈಜ್ತಿದೆ. ಸೊ ಅದನ್ನ ನಾನು -14 ಅಂತ ಹೇಳ್ಬೋದಲ್ವಾ? ಹಾ ಹೌದು, -14 meter ನೀರಿನ ಮಟ್ಟದಿಂದ ಕೆಳಕ್ಕೆ ಅಂತ ಹೇಳಿದ್ರೆ -14 meter ಅಂತಾನೆ ಬರುತ್ತೆ. ಈಗ ಈ ಮೂರು ಇದನ್ನ ತಗೊಂಡಾಗ ಪಕ್ಷಿ ಹಾರ್ತಾ ಇದೆ, ಮೀನು ಈಜ್ತಾ ಇದೆ, ಹುಡುಗಾನು ಈಜ್ತಾ ಇದ್ದಾನೆ. ಈಗ ಯಾರು ಎತ್ತರದಲ್ಲಿದ್ದಾರೆ, ಯಾರು ಕೆಳಗಡೆ ಇದ್ದಾರೆ? ತುಂಬಾ ಎತ್ತರದಲ್ಲಿರೋದು ಪಕ್ಷಿ, ತುಂಬಾ ಆಳದಲ್ಲಿರೋದು ಆ ಹುಡುಗ. ಇವರಿಬ್ಬರ ಮಧ್ಯೆ ಯಾರಿದ್ದಾರೆ? ಮೀನಿದೆ. ಮೀನಿದೆ ಅಂದ್ರೆ ಈ ಕಂಪ್ಯಾರಿಸನ್ ಟ್ಯಾಬಲ್ ನೋಡಿದಾಗ -43 -14 ಚಿಕ್ಕದು, ಯಾಕಂದ್ರೆ ಅದು ಕೆಳಗಡೆ ಇದೆ, ಕಾಣಿಸ್ತಾ ಇದೆ ಅಲ್ವಾ? -14 80 ಚಿಕ್ಕದು ಅಂದ್ರೆ ದೊಡ್ಡ ಸಂಖ್ಯೆ. ದೊಡ್ಡ ಎತ್ತರದಲ್ಲಿ ಇರೋದು ಯಾವ್ದಪ್ಪ ಅಂತ ಹೇಳಿದ್ರೆ ಪಕ್ಷಿ ಎತ್ತರದಲ್ಲಿ ಆರ್ತಾ ಇದೆ. ಅದೇ ರೀತಿ ನಾನು ಅವಾಗ್ಲೇ ಕೇಳಿಸ್ಕೊಂತಾ ಇದ್ದೆ, ನೀನು ವಿಶ್ವಜ ಮಾತಾಡ್ತಾ ಇದ್ದಿದ್ದು ಅದೇನೋ ಪಾಕೆಟ್ ಮನಿ ಸಾಲ ಅಂತ ಹೇಳ್ತಿದ್ರಲ್ವಾ, ಇದನ್ನ ಕೂಡ ನಾನೊಂದು ಸಿಮ್ಯುಲೇಷನ್ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಉಂಡೆ ಖಾಲಿ ಇದೆ ಅಂದ್ರೆ ಏನಂತ ಅರ್ಥ? ಎಷ್ಟು ದುಡ್ಡು ಇದೆ ಅದ್ರೊಳಗೆ? ಅದ್ರಲ್ಲಿ ಯಾವ ದುಡ್ಡು ಇರಲ್ಲ ಅಲ್ವಾ? ಹಾ, ಯಾವ ದುಡ್ಡು ಇಲ್ಲ ಅಂದ್ರೆ ಏನಂತ ಹೇಳ್ಬೋದು ನಾವು? ಸೊನ್ನೆ ಅಂತ ಹೇಳ್ಬೋದು. ಹಾ, ಸೊನ್ನೆ ಅಂತ ಹೇಳ್ಬೋದು. ಈಗ ನೋಡು, ಉಂಡೆ ಖಾಲಿ ಇದೆ, ವಿಶ್ವಜ ಉಂಡೆಯಲ್ಲಿ ದುಡ್ಡನ್ನ ಕೂಡಿಕೆ 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 ಎಷ್ಟು ಕೂಡಿಟ್ಲು? 50 rupees ಕೂಡಿಕ್ಕಿದ್ಲು ಅನ್ಸುತ್ತಪ್ಪ ಅವಳು. ವಿಶ್ವಜ ಎಷ್ಟು ಕೂಡಿಟ್ಟಿದ್ದೆ? 50 rupees ಕೂಡಿಟ್ಟಿದ್ದೆ ನಾನು. 50 rupees ಕೂಡಿಟ್ಟಿದ್ದೆ ಅಲ್ವಾ? ಸ್ವಾಮಿ ಏನ್ ಮಾಡುದು ಗೊತ್ತಾ? ನಿನಗ್ ಗೊತ್ತಿಲ್ದಂಗೆನೆ ಕ್ರಿಕೆಟ್ ಬಾಲ್ ತಗೊಂಬೇಕು, ಬಿಸ್ಕೆಟ್ ತಗೊಂಬೇಕು, ಚಾಕ್ಲೇಟ್ ತಗೊಂಡ್ಬೇಕು ಅಂತ ಹೇಳ್ಬಿಟ್ಟು ನಿನ್ ಉಂಡಿಯಲ್ಲಿರ್ತಕ್ಕಂತ ದುಡ್ಡನ್ನ ಖಾಲಿ ಮಾಡ್ಕೊಂಡ್ ಬಂದ. ಹೌದಾ? ನಂಗ್ ಗೊತ್ತೇ ಆಗ್ಲಿಲ್ಲ. ಗೊತ್ತೇ ಆಗ್ಲಿಲ್ಲ ಅಲ್ವಾ? ಜೊತೆಗೆ ಆ ದುಡ್ಡು ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ನಿನ್ ದುಡ್ಡೆಲ್ಲ ಖಾಲಿ ಆಯ್ತು, ಸೊನ್ನೆ ಮಾಡ್ಬಿಟ್ಟ ಉಂಡಿ. ಜೊತೆಗೆ ಮತ್ತೆ 30 rupees ಸಾಲ ಮಾಡ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ಹತ್ರ. ಇದು ಮೊನ್ನೆ ನಾನ್ ನಮ್ಮಪ್ಪನ ಜೊತೆ ಫ್ರೆಂಡ್ಸ್ ಮೀಟಿಂಗ್ ಹೋಗಿದ್ದಾಗ ಗೊತ್ತಾಯ್ತು, 31 rupees ಸಾಲ ಮಾಡಿದಾನಲ್ಲಿ ಅಲ್ವಾ. ಆಮೇಲೆ ಅವ್ರ ತಂದೆಗೆ ಅವ್ರ ಟೀಚರ್ಸ್ ಹೇಳ್ತಿದ್ರು, ಆಗ ಗೊತ್ತಾಯ್ತು ಸಾಲ ಮಾಡಿದಾನೆ ಅಂತ. ಸ್ವಾಮಿ, ಹೀಗಾಗಿದ್ರೆ ವಿಶ್ವಜನ್ ದುಡ್ಡಿಯಲ್ಲಿ ಉಂಡಿಯಲ್ಲಿ ದುಡ್ಡು 50 rupees ತಗೊಂಡಿದ್ಯಾ, ಫ್ರೆಂಡ್ಸ್ ಹತ್ರ 31 rupees ಸಾಲ ಮಾಡ್ಕೊಂಡಿದ್ಯಾ, ಒಟ್ಟು ಎಷ್ಟು ಸಾಲ ಮಾಡಿದ್ಯಾ ಅಂತ ಆಯ್ತೀಗ? ಒಟ್ಟಾರೆಯಾಗಿ ನಾನು 81 rupees ಸಾಲ ಮಾಡಿದೀನಿ. 81 rupees ಸಾಲ ಮಾಡಿದ್ಯಾ? ಹಿಂಗೆಲ್ಲ ಸಾಲ ಮಾಡೋದ್ ತಪ್ಪಲ್ವಾ? ಋಣ ಅಲ್ವಾ ಅದು? ಹೌದು ಹೌದಪ್ಪ, ತುಂಬಾ ದೊಡ್ಡ ಋಣ ಆಗ್ಬಿಟ್ಟಿದೆ ನನಗಿದು. ಈಗ ನಿನ್ ಪಾಕೆಟ್ ಅಲ್ಲಿ ದುಡ್ಡಿದೆ ಅಂತ ಅನ್ಸುತ್ತೆ, 83 rupees ಇದ್ರೆ ಇಬ್ಬರಿಗೂ ಕೊಟ್ಬಿಡು, ನಿನ್ ಫ್ರೆಂಡ್ಸ್ಗೂ ಕೊಟ್ಬಿಡು, ವಿಶ್ವಜನ್ಗೂ ಕೊಟ್ಬಿಟ್ಟು ವಿಶ್ವಜನ್ ಉಂಡಿಯಲ್ಲಿ ಎಷ್ಟಿತ್ತು ದುಡ್ಡು ಅಷ್ಟಿಗೆ ನಿಲ್ಸ್ಬಿಡು. ಹಾ ಹಾ ಹಾ, ಮೊದಲು ನಾನು ನಮ್ಮ ಫ್ರೆಂಡ್ಸ್ಗೆ ಕೊಟ್ಬಿಟ್ಟು ನಾನು ಕೊಟ್ಬಿಟ್ಟೆ, ಕೊಟ್ಬಿಡ್ತೀನಿ ನಾನು ಅದನ್ನ ಬಂದು. ಅದಾದ್ಮೇಲೆ ವಿಶ್ವಜ ಅವ್ರ ಹತ್ರನು ಬಂದು ನಾನು ಮಿಕ್ಕಿದ್ದು 50 rupees ಏನ್ ಅವ್ರ ಉಂಡಿಯಿಂದ ಖಾಲಿ ಮಾಡಿದ್ನು ಅದನ್ನು ನಾನು ಕೊಟ್ಬಿಡ್ತೀನಿ. ಸ್ವಾಮಿ, ಆಗ್ಲೇ ಚಿತ್ರಗಳನ್ನ ನೋಡ್ಬಿಟ್ಟು ಬಿಸಿ ಚಳಿ ತಂಪು ಅಂತ ಹೇಳ್ತಿದ್ರಲ್ಲ, ಈಗ ನಾವೊಂದು ಥರ್ಮಾಮೀಟರ್ ಅನ್ನ ಬಳಸ್ಬಿಟ್ಟು ಈ ಥರ್ಮಾಮೀಟರ್ ಸಹಾಯದಿಂದ ವರ್ಲ್ಡ್ ಮ್ಯಾಪ್ ಅಲ್ಲಿ ವಿವಿಧ ದಿಕ್ಕುಗಳಲ್ಲಿ ದೇಶಗಳಲ್ಲಿ ಇರ್ತಕ್ಕಂತ ಒಂದು ತಾಪಮಾನವನ್ನ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಥರ್ಮಾಮೀಟರ್ ಎಲ್ಲಿ ಸ್ಕೇಲ್ ಏನಪ್ಪ ಇದೆ ಅಂತ ಹೇಳಿದ್ರೆ ಫ್ಯಾರನ್ಹೈಟ್ ಸ್ಕೇಲ್ ಅಲ್ಲಿ ಇದೆ. ಹೌದಲ್ವಾ? ಇಲ್ಲಿ ಫ್ಯಾರನ್ಹೈಟ್ ಸ್ಕೇಲ್ ಅಲ್ಲೂ ಇದೆ, ಮತ್ತೆ ಸೆಲ್ಸಿಯಸ್ ಸ್ಕೇಲ್ ಅಲ್ಲೂ ಇದೆ. ಈ ಕೆಳಗಡೆ 3 thermometer ಇದೆ, ಥರ್ಮಾಮೀಟರ್ ಎ, ಥರ್ಮಾಮೀಟರ್ ಬಿ, ಥರ್ಮಾಮೀಟರ್ ಸಿ ಅಂತ ಇದೆ. ಒಂದು ಥರ್ಮಾಮೀಟರ್ ಏನ ನಾವು ಭಾರತದ ಒಂದು ಪ್ರದೇಶದಲ್ಲಿ ಇಡೋಣ. ಎಷ್ಟು ತೋರಿಸ್ತಾ ಇದೆ ತಾಪಮಾನ? 15 degrees Celsius ಅಂತ ತೋರಿಸ್ತಿದೆ. ಹಾ, 15 degree ಅಂತ ಇದೆ. ಈಗ ನಾವು ಬಿ ತಾಪಮಾಪಕವನ್ನ ಧ್ರುವ ಪ್ರದೇಶಗಳಲ್ಲಿ ಇಡೋಣ. ಎಷ್ಟು ತೋರಿಸ್ತಾ ಇದೆ ತಾಪಮಾನ? ಪಾಪ, -24 degree Celsius ಅಂತ ತೋರಿಸ್ತಿದೀಯ. ಹಾ, ಧ್ರುವ ಪ್ರದೇಶದಲ್ಲಿ ಚಳಿ ಇರೋದ್ರಿಂದ -24 degree ತಾಪಮಾನ ಇದೆ. ಹಾಗಾಗಿ ಈಗ ಪ್ರಪಂಚದ ಒಂದು ಈಕ್ವೇಟರ್ ಭಾಗದಲ್ಲಿ ಒಂದು ಇನ್ನೊಂದು ಸಿ ತಾಪಮಾಪಕವನ್ನ ಇಡೋಣ. ಎಷ್ಟು ತೋರಿಸ್ತಾ ಇದೆ? 28 degree Celsius ತೋರಿಸ್ತಿದೆ. ಅದೇ ರೀತಿ ಈ ಟ್ಯಾಬಲ್ಲಿ ನೋಡು, -24, 15, 28 ಅಂತ ಇದೆ. ಇಲ್ಲಿ ನಾವು ಕಂಪ್ಯಾರಿಸನ್ ಅನ್ನ ಕೂಡ ನಾವು ಮಕ್ಕಳಿಗೆ ಮಾಡಿ ತೋರಿಸ್ಬೋದು. ನಿಮ್ಗೂ ಕಾಣಿಸ್ತಾ ಇದೆಯಲ್ವಾ? ಹೌದು ಹೌದು, ಕಾಣಿಸ್ತಿದೆ ಶಾನು. ಏನಂತ ಬರ್ದಿದೆ ಅಲ್ಲಿ? -24, 15 ಚಿಕ್ಕದು, 15, 28 ಚಿಕ್ಕ ಸಂಖ್ಯೆ ಅಂತ ತೋರಿಸ್ತಾ ಇದೆ. ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಮಗ್ ಗೊತ್ತಿದೆ ಕಾಲ ಕಾಲಕ್ಕೆ ಅಂದ್ರೆ ತಿಂಗಳುಗಳು ಬದಲಾದಂತೆ ಕಾಲಗಳು ಬದಲಾಗುತ್ತೆ ಅಂತ. ಹೌದಲ್ವಾ? ಅದೇ ರೀತಿ ಒಂದು ಟ್ಯಾಬಲ್ ಇನ್ನೊಂದು ಸಿಮ್ಯುಲೇಷನ್ ಅನ್ನ ಮಾಡಿ ತೋರಿಸ್ಬೋದು ನಾವು. ತಿಂಗಳು ಬದಲಾದಂತೆ ಇಲ್ಲಿ ಹೋಲಿಕೆನ ವ್ಯತ್ಯಾಸಗಳನ್ನ ನಾವು
ನೋಡ್ಬೋದು ತಾಪದಲ್ಲಿ. ಜನವರಿ ಫೆಬ್ರವರಿ ಡಿಸೆಂಬರ್ ವರ್ಗೂ ಇದೆ. ಈಗ ನಾನು ಆಗಸ್ಟ್ ಅಲ್ಲಿ ಇಟ್ಟಿದ್ದೀನಿ. ಆಗಸ್ಟ್ ಅಲ್ಲಿ ಅವಾಗ್ಲೇ ನೋಡಿದಕ್ಕಿಂತ ಈಗ ಬದಲಾವಣೆ ಆಗಿದೆ. ಅನಿಸ್ತಿದೆ ಅಲ್ಲ ಸ್ವಾಮಿ? ಹಾ ಹಾ, ನೀಟಾಗಿ ಕಾಣಿಸ್ತಿದೆ ಶಾನು. ಅಂದ್ರೆ ತಿಂಗಳಲ್ಲಿ ಇರುವ ಬದಲಾವಣೆಗಳನ್ನ ಅಬ್ಸರ್ವ್ ಮಾಡಿದಾಗ ಅಲ್ಲಿ ಹವಾಮಾನ ಮತ್ತು ವಾಯುಗುಣದಲ್ಲೂ ಬದಲಾವಣೆ ಆಗುತ್ತೆ. ಅಂದ್ರೆ ಇದು ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದ್ರ ತಕ್ಕನಾಗೇನೆ ನಮ್ಮ ಈ ಟೆಂಪರೇಚರ್ ರೀಡಿಂಗ್ಸ್ ಕೂಡ ಚೇಂಜ್ ಆಗುತ್ತೆ. ಹೌದು, ತಿಂಗಳುಗಳು ಬದಲಾದಂತೆ ಹವಾಮಾನ ವಾಯುಗುಣ ಎಲ್ಲ ಚೇಂಜ್ ಆಗತ್ತೆ. ಆಗ ನಾವು ಮಕ್ಕಳಿಗೆ ಈ ಒಂದು ಸಿಮ್ಯುಲೇಷನ್ ಮುಖಾಂತರ ಸುಲಭವಾಗಿ ವ್ಯತ್ಯಾಸಗಳನ್ನ ನಾವು ತೋರಿಸ್ಬೋದು. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನೀನ್ ಸಂಖ್ಯಾ ರೇಖೆ ಮೇಲೆ ಯಾವ ರೀತಿ ಪ್ರತಿನಿಧಿಸೋದು? ಯಾಕಂದ್ರೆ ನಾವು ಆಲ್ರೆಡಿ ನಾವು ಸ್ಕೂಲ್ ಅಲ್ಲಿ ಆ ಬೋರ್ಡ್ ಮೇಲೆಲ್ಲ ಬರಿತಾ ಇರ್ತೀವಿ, ಹೌದಲ್ವಾ? ನೀನು ನೋಡಿರ್ತೀಯ ಟೀಚರ್ಸ್ ಬರೆಯೋದನ್ನ. ಇದನ್ನ ನಾವು ಯಾವ ರೀತಿ ಮಕ್ಕಳಿಗೆ ಹೇಳ್ಬೋದಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಸ್ವಾಮಿ, ಮೂರ್ ಬಾಲ್ಸ್ ಇದೆ. ಒಂದು ಬ್ಲೂ ಬಾಲ್ ಇದೆ, ಪಿಂಕ್ ಬಾಲ್ ಇದೆ, ಆರೆಂಜ್ ಬಾಲ್ ಇದೆ. ಈ ಬ್ಲೂ ಬಾಲ್ ಅನ್ನ ಒಂದು ಧನ ಪೂರ್ಣಾಂಕದ ಕಡೆ ನಾವು ಇಡೋಣ. ಎಷ್ಟ್ರಲ್ಲಿ ಇಟ್ಟಿದೀವಿ? ಮೂರ್ ಹತ್ರ ಇಟ್ಟಿದೀವಿ. ಮೂರ್ ಹತ್ರ ಇಟ್ಟಿದೀವಿ. ಮೂರು ಸೊನ್ನೆಗಿಂತ ದೊಡ್ಡದ ಚಿಕ್ಕದ? ಸೊನ್ನೆಗಿಂತ ದೊಡ್ಡದೇನೆ ಅಲ್ವಾ? ಹಾ, ಸೊನ್ನೆಯಿಂದ ಬಲಭಾಗದಲ್ಲಿದೆ, ಧನ ಪೂರ್ಣಾಂಕ ಆಗಿದೆ, ಹಾಗಾಗಿ ಸೊನ್ನೆಗಿಂತ ದೊಡ್ಡದು. ಈಗ ಪಿಂಕ್ ಬಾಲ್ ಅನ್ನ ನಾನು ಈ ಕಡೆ ಋಣ ಪೂರ್ಣಾಂಕದ ಕಡೆ ಇಡ್ತೇನೆ. ಈಗೇನಾಗಿದೆ ವ್ಯತ್ಯಾಸ ಟ್ಯಾಬ್ ಅಲ್ಲಿ? ಈಗ ಮೈನಸ್ 5 ಇಟ್ಟಿದೀವಿ. ಸೊ ಅದ್ರ ಜೊತೆಗೆ ಇಲ್ಲಿ ಕಂಪಾರಿಸನ್ ಕೂಡ ತೋರಿಸ್ತಿದೆ. ಅದು ಮೈನಸ್ 5 ಮೂರಕ್ಕಿಂತ ಚಿಕ್ಕದು ಅಂತ ತೋರಿಸ್ತದೆ, ಹೌದಲ್ವಾ? ಒಂದು ಆರೆಂಜ್ ಬಾಲ್ ಅನ್ನ ನಾನು ಜೀರೋದಲ್ಲಿ ಇಡ್ತೀನಿ. ಈಗೇನಾಯ್ತು? ಈಗ ಏನು ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಜೀರೋನು ಸಹ ಕಂಪಾರಿಸನ್ ಟೇಬಲ್ ಅಲ್ಲಿ ಆಡ್ ಆಯ್ತು. ಹೌದು, ಜೀರೋ ಕೂಡ ಕಂಪಾರಿಸನ್ ಟೇಬಲ್ ಅಲ್ಲಿ ಆಡ್ ಆಗಿದೆ. ನೋಡಿ, ಜೀರೋಯಿಂದ ಎಡಭಾಗಕ್ಕೆ ಋಣ ಪೂರ್ಣಾಂಕಗಳಿದೆ, ಜೀರೋಯಿಂದ ಬಲಭಾಗಕ್ಕೆ ಧನ ಪೂರ್ಣಾಂಕಗಳಿದೆ. ಮೈನಸ್ 5 ಸೊನ್ನೆಗಿಂತ ಚಿಕ್ಕದು, ಸೊನ್ನೆ ಮೂರಕ್ಕಿಂತ ಚಿಕ್ಕದು ಅಂತ ತೋರಿಸ್ತಾ ಇದೆ. ಅದೇ ರೀತಿ ನಾವು ಸಂಕಲನದ ವಿಲೋಮಗಳನ್ನ ನಾವು ತೋರಿಸೋಣ. ಸಂಕಲನದ ವಿಲೋಮ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಯಾವ ಪೂರ್ಣಾಂಕವನ್ನ ತಗೊಂಡಿರ್ತೀವಿ ಅದರ ವಿರುದ್ಧ ಚಿಹ್ನೆ ಅಂತ ಹೇಳಿದ್ರೆ, ಪ್ಲಸ್ ಇದ್ರೆ ಮೈನಸ್ ಆಗತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗತ್ತೆ. ಹಾಗಾದ್ರೆ ಮೂರಕ್ಕೆ ವಿಲೋಮ ಯಾವುದು? ಮೂರಕ್ಕೆ ವಿಲೋಮ ನೀ ಆಗ್ಲೇ ಹೇಳ್ದಂಗೆ, ಯಾಕಂದ್ರೆ ಅಪೋಸಿಟ್ ಸೈನ್ ಇರ್ಬೇಕು ಅಂತ. ಸೊ ಅದು ಮೈನಸ್ 3 ಆಗುತ್ತೆ. ಮೈನಸ್ 3. ಮೈನಸ್ 5 ಕ್ಕೆ ವಿಲೋಮ ಯಾವ್ದಾಗಾದ್ರೆ? ಮೈನಸ್ 5 ಕ್ಕೆ ಪ್ಲಸ್ 5 ಆಗುತ್ತೆ. ಪ್ಲಸ್ 5 ಆಗುತ್ತೆ, ಹೌದಲ್ವಾ? ಸೊನ್ನೆಗೆ ವಿಲೋಮ ಯಾವುದು? ಸೊನ್ನೆಗೆ ಯಾವ್ದು ವಿಲೋಮ ಇರಲ್ಲ ಅಲ್ವಾ? ಸೊನ್ನೆನ ಸೊನ್ನೆಗೆ ಜೊತೆ ಕೂಡಿದ್ರೆ ಸೊನ್ನೆನೆ ಬರುತ್ತೆ. ಹಾ, ನೀನ್ ಶಾಂತ ಹೇಳಿದ್ದು ತಿಳ್ಕೊಂಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಸೊನ್ನೆಗೆ ಯಾವ್ದೇ ಚಿಹ್ನೆ ಇರೋದಿಲ್ಲ, ಹಾಗಾಗಿ ಸೊನ್ನೆಗೆ ಯಾವ್ದೇ ವಿಲೋಮ ಇರೋದಿಲ್ಲ ಅಂತ ನಿನಗ್ ಗೊತ್ತಾಗಿದೆ, ಹೌದಲ್ವಾ? ಇದೇ ಒಂದು ಸಿಮ್ಯುಲೇಷನ್ ಮುಖಾಂತರ ನಿರಪೇಕ್ಷಿತ ಮೌಲ್ಯವನ್ನ ಸಹ ನಾವು ತಿಳಿಬಹುದು. ಹೇಗ್ ಗೊತ್ತಾ? ನಿರಪೇಕ್ಷಿತ ಮೌಲ್ಯ ಅಂದ್ರೆ ಏನು ಗೊತ್ತಿದ್ಯಾ? ಹೆಸರಲ್ಲೇ ಇದೆ ಅಲ್ವಾ, ಏನು ಅಪೇಕ್ಷೆ ಪಡಬಾರದು ಅಂತ. ಬಟ್ ಏನನ್ನ ಅಪೇಕ್ಷೆ ಪಡಬಾರದು ನಾವು? ಹಾ, ಇಲ್ಲಿ ನಿರಪೇಕ್ಷಿತ ಮೌಲ್ಯ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ಮೌಲ್ಯ ಧನ ಅಥವಾ ಋಣ ಒಂದು ಮೌಲ್ಯಗಳನ್ನ ಇದು ಅಪೇಕ್ಷೆ ಪಡೋದಿಲ್ಲ. ಈಗ ಪ್ಲಸ್ 3 ಅಂತ ತಗೊಂಡಾಗ ಅದರ ನಿರಪೇಕ್ಷಿತ ಮೌಲ್ಯ ಬರೀ 3 ಆಗಿರುತ್ತೆ. ಮೈನಸ್ 3 ಅಂತ ತಗೊಂಡ್ರೇನು, ಇಲ್ಲಿ ನಿರಪೇಕ್ಷಿತ ಮೌಲ್ಯ 3 ಆಗಿರುತ್ತೆ. ಅಂದ್ರೆ ಇಲ್ಲಿ ಚಿಹ್ನೆಗಳನ್ನ ಇದು ಒಳಗೊಂಡಿರೋದಿಲ್ಲ. ಅಂದ್ರೆ ಇದೇನನ್ನ ಅಪೇಕ್ಷೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ಪ್ಲಸ್ ಅಥವಾ ಮೈನಸ್ ಚಿಹ್ನೆಯನ್ನ ಇದು ಅಪೇಕ್ಷೆ ಪಡೋದಿಲ್ಲ. ಅರ್ಥ ಆಯ್ತಾ? ಈಗ ಮೈನಸ್ 5 ನಿರಪೇಕ್ಷಿತ ಮೌಲ್ಯ ಯಾವುದು? ಆಗ್ಲೇ ಹೇಳ್ದಂಗೆ, ಯಾಕಂದ್ರೆ ಅದಕ್ಕೆ ಚಿಹ್ನೆನ ಅಪೇಕ್ಷೆ ಪಡದಿದ ಕಾರಣ ಪ್ಲಸ್ 5 ಅಂದ್ರೆ ಬರೀ 5 ಆಗುತ್ತೆ. ಹೌದು, ಪ್ಲಸ್ 3 ಇದ್ರೆ 3 ಆಗುತ್ತೆ. ಪ್ಲಸ್ 9 ಇದ್ರೆ 9 ಆಗುತ್ತೆ. ಮೈನಸ್ 10 ಇದ್ರೆ? ಮೈನಸ್ 10 ಇದ್ರೆ ಕೂಡ 10 ಅಲ್ವಾ? ಹಾ, ಹೌದು. ಇದು ಯಾವುದೇ ಚಿಹ್ನೆಯನ್ನ ಅಪೇಕ್ಷೆ ಪಡೋದಿಲ್ಲ. ಅದ್ರ ಮೌಲ್ಯ ಏನಾಗಿರುತ್ತೆ, ಆ ಸಂಖ್ಯೆ ಮುಖಬೆಲೆ ಏನಾಗಿರುತ್ತೆ, ಅದೇ ಆಗಿರುತ್ತೆ. ಮತ್ತೆ ಈ ಒಂದು ಸಿಮ್ಯುಲೇಷನ್ ಮುಖಾಂತರ ನಾವು ಯಾವಾಗ್ಲೂ ಅಡ್ಡ ಸಾಲಲ್ಲೇ ತೋರಿಸ್ಬೇಕಾಗಿಲ್ಲ ಮಕ್ಕಳಿಗೆ, ಲಂಬ ಸಾಲಿನಲ್ಲಿನೂ ಅಥವಾ ಕಂಬ ಸಾಲಿನಲ್ಲೂ ನಾವು ತೋರಿಸ್ಬೋದು. ಇಲ್ಲಿ ನೋಡಿ, ಕಂಬ ಸಾಲಿನಲ್ಲಿ ಮೇಲಕ್ಕೆ ಸೊನ್ನೆಯಿಂದ ಮೇಲ್ಭಾಗಕ್ಕೆ ಹೋದಂತೆಲ್ಲ ಧನ ಪೂರ್ಣಾಂಕಗಳು, ಸೊನ್ನೆಯಿಂದ ಕೆಳಭಾಗಕ್ಕೆ ಬಂದಂತೆಲ್ಲ ಋಣ ಪೂರ್ಣಾಂಕಗಳನ್ನ ನಾವು ಮಕ್ಕಳಿಗೆ ತೋರಿಸ್ಬೋದು. ಸ್ನೇಹಿತರೆ, ನೀವು ಸಹ ಇದು ಎಲ್ಲಿ ಬರುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಎಕ್ಸ್ ಅಕ್ಷ ವೈ ಅಕ್ಷ ಅಂತ ನಿರ್ದೇಶಾಂಕ ರೇಖಾಗಣಿತದಲ್ಲಿ ತಗೊಂಡಾಗ ಅಡ್ಡ ಸಾಲು ಕಂಬ ಸಾಲುಗಳು ಬರುತ್ತೆ, ಜೊತೆಗೆ ಝಡ್ ಅಕ್ಷ ಕೂಡ ಅಲ್ಲಿ ಬರುತ್ತೆ. ಆ ತಿಳಿಸುವಾಗ ಮಕ್ಕಳಿಗೆ ಯಾವ್ದು ಪ್ಲಸ್ ಯಾವ್ದು ಮೈನಸ್ ಚಿಹ್ನೆಗಳಂತ ತಿಳಿಸ್ಬೇಕಾಗತ್ತೆ. ಆಗ ಈ ಒಂದು ಸಂಖ್ಯಾ ರೇಖೆ ತುಂಬಾ ಉಪಯೋಗ ಆಗತ್ತೆ. ಜೊತೆಗೆ ಈ ಒಂದು ಸಿಮ್ಯುಲೇಷನ್ ಅಲ್ಲಿ ಬರೀ
ಮೈನಸ್ ಹತ್ತರಿಂದ ಪ್ಲಸ್ ಹತ್ತೇ ಇಲ್ಲ, ಇಲ್ಲಿ ಸ್ಕೇಲ್ ಅನ್ನ ಸಹ ನಾವು ಬದಲಾವಣೆ ಮಾಡ್ಕೋಬಹುದು, ಅಳತೆಗಳನ್ನ ನಾವು ಬದಲಾವಣೆ ಮಾಡ್ಕೋಬಹುದು. ಮೈನಸ್ ಹತ್ತರಿಂದ ಹತ್ತರ ಸ್ಕೇಲೂ ಇದೆ, ಮೈನಸ್ ಮೂವತ್ತರಿಂದ ಪ್ಲಸ್ ಮೂವತ್ತರ ಸ್ಕೇಲು ಇದೆ, ನೋಡಿ ಐದು ಹತ್ತು ಅಂತ ತೋರಿಸ್ತಾ ಇದೆ, ಮತ್ತೆ ಮೈನಸ್ ನೂರಿಂದ ಪ್ಲಸ್ ನೂರರ ಸ್ಕೇಲ್ ಅನ್ನ ನಾವು ತೋರಿಸ್ಬೋದು. ಸ್ವಾಮಿ ಇದಿಷ್ಟೊತ್ತು ಕೇಳಿದೆಯಲ್ಲಪ್ಪ, ಒಂದ್ ಪ್ರಶ್ನೆ ಕೇಳ. ಹಾ ಕೇಳು ಉಷಾನು, ಉತ್ತರ ಕರೆಕ್ಟ್ ಆಗಿ ಹೇಳ್ಬೇಕು. ಶಾಂತನು ನಿಮ್ಗೆ ಹೇಳಿದ್ದಾರೆ, ವಿಶ್ವಜನು ಹೇಳಿದ್ದಾರೆ, ನಾನು ನಿಂಗೆ ಹೇಳ್ಕೊಟ್ಟಿದ್ದೀನಿ, ನಿಂಗೊಂದ್ ಪ್ರಶ್ನೆಯನ್ನ ಕೇಳ್ತೀನಿ. ಮೈನಸ್ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್ ಮತ್ತು ಮೈನಸ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಈ ಎರಡರಲ್ಲಿ ಯಾವಾಗ ತುಂಬಾ ಚಳಿ ಆಗಿರುತ್ತೆ? ಎ ಆಪ್ಷನ್ ಮೈನಸ್ ಹನ್ನೆರಡು ಡಿಗ್ರಿ ಸೆಲ್ಸಿಯಸ್, ಬಿ ಆಪ್ಷನ್ ಮೈನಸ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್. ಸರಿಯಾದ ಉತ್ತರ ಮೈನಸ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಸ್ವಾಮಿ ನೀವ್ ಇಷ್ಟೊಂದ್ ವಿಷಯ ಚರ್ಚೆ ಮಾಡ್ತಾ ಇದ್ರಿ, ಆಗ ನನ್ಗೆ ಒಂದ್ ಹೊಗಟ್ ಜ್ಞಾಪಕ ಬರ್ತಾ ಇದೆ. ಒಗಟ ಅದು ಈ ಪರಿಕಲ್ಪನೆ ಸಂಬಂಧಪಟ್ಟ ಹಾಗ. ಹಾ ನೋಡ್ತಾ ಇರೋ ಹೊಗಟ್ ಏನು ಅಂತ ನಾನು ಒಂದ್ ಫಸ್ಟ್ ಒಂದ್ ಸುಳು ಕೊಡ್ತೀನಿ, ಅದ್ರ ಮೇಲೆ ನೀನ್ ಈ ಒಗಟನ್ನ ಊಹೆ ಮಾಡ್ಬೇಕು. ಅರ್ಥ ಆಯ್ತಾ? ಕೆಳಗಿನ ಸುಳಿವುಗಳನ್ನು ಆಧರಿಸಿ ಪೂರ್ಣಾಂಕವನ್ನ ನೀನ್ ಯಾವ್ದು ಅಂತ ಹೇಳ್ಬೇಕು. ನಾನು ಸೊನ್ನೆಗಿಂತ ಚಿಕ್ಕದಾದ ಮೈನಸ್ ಇಪ್ಪತ್ತೈದಕ್ಕಿಂತ ದೊಡ್ಡದಾದ ಒಂದು ಪೂರ್ಣಾಂಕ. ಎರಡನೇ ಸುಳಿವು ಏನಪ್ಪ ಅಂತಂದ್ರೆ, ನಾನು ಈ ಎರಡು ಸಂಖ್ಯೆಗಳ ಮಧ್ಯಭಾಗದಲ್ಲಿದ್ದೇನೆ. ಹಾಗಾದ್ರೆ ನನ್ ಯಾರು ಊಹೆ ಮಾಡ್ತಾ ಇರೋ? ಕೇಳಿಸ್ಕೊತಾ ಇದ್ದೀನಿ ನಾನು ಕೂಡ, ಉತ್ತರ ಯೋಚನೆ ಮಾಡ್ತಾ ಇದ್ದೀನಿ. ಸ್ವಾಮಿ ನೀವಿಬ್ರು ಯೋಚನೆ ಮಾಡ್ತಾ ಇರಿ. ಅಂದ್ರೆ ಸೊನ್ನೆಗಿಂತ ಚಿಕ್ಕದಾದ ಅಂತ ಅಂದ್ರೆ ಅದು ಪಕ್ಕ ಋಣ ಸಂಖ್ಯೆನೆ ಅಲ್ವಾ? ಹೌದು ಹೌದು, ಸರಿಯಾ, ನಿನ್ನ ಊಹೆ ಸರಿಯಾಗಿದೆ ಸ್ವಾಮಿ. ಆಮೇಲೆ ಮೈನಸ್ ಇಪ್ಪತ್ತಕ್ಕಿಂತ ದೊಡ್ಡದು ಅಂತ ಅಂದ್ರೆ ಮೈನಸ್ ಇಪ್ಪತ್ತೈದಕ್ಕೆ ಬಲಭಾಗದಲ್ಲಿ ಇರುತ್ತೆ ಸಂಖ್ಯೆ. ವೆರಿ ಗುಡ್. ಜೊತೆ ಅದು ಎರಡು ಸಂಖ್ಯೆ ಮಧ್ಯಭಾಗದಲ್ಲಿ ಇದೆ ಅಂತ ಅಂದಾಗ ಮೈನಸ್ ಹದಿಮೂರು ಅಲ್ವಾ ಉತ್ತರ? ನಿನ್ನ ಉತ್ತರ ಸರಿಯಾಗಿದೆ. ಹೀಗೇನೆ ನಾವು ಇಷ್ಟೊತ್ತರೆಗೂ ಎಷ್ಟೊಂದು ವಿಷಯಗಳನ್ನ ನಾವು ಸಂಖ್ಯೆಗಳ ಹೋಲಿಕೆ ಆಗಿರ್ಬಹುದು, ಮತ್ತೆ ಯಾವ್ದು ದೊಡ್ಡದು ಚಿಕ್ಕದು, ಮತ್ತೆ ಇಷ್ಟೆಲ್ಲಾ ವಿಷಯಗಳನ್ನ ನಾವು ಸಂಖ್ಯಾಗಣದ ಬಗ್ಗೆ ಪೂರ್ಣಾಂಕಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಈಗ ಮಕ್ಕಳಿಗೆ ನಾವು ಈ ಮೂಲ ಕ್ರಿಯೆಗಳನ್ನ ಪರಿಚಯಿಸಕ್ಕೆ ಹೋದಾಗ ಅವರು ತುಂಬಾ ಈಸಿಯಾಗಿ ಕ್ಲಾಸ್ ರೂಮ್ಗೆ ಬಂದು ಪಾಠ, ಅದು ಈ ಕೊರೋನಾ ಸೀಸನ್ ಅಲ್ಲಿ ಬಂದು ಕ್ಲಾಸ್ ರೂಮ್ ಅಲ್ಲಿ ಕುತ್ಕೊಂಡು ಪಾಠ ಕೇಳೋದು ತುಂಬಾ ಬೇಜಾರಾದ ವಿಷಯ. ಅದಕ್ಕೆ ಅವರನ್ನ ನಾನು ಒಂದು ಕ್ರಿಕೆಟ್ ಟೀಮ್ ಅನ್ನ ರಚನೆ ಮಾಡಿಕೊಂಡು ಗ್ರೌಂಡ್ ಕರ್ಕೊಂಡು ಹೋಗೋಣ ಅಂತಿದ್ದೀನಿ. ಆಗ ಕರ್ಕೊಂಡು ಹೋಗುವಾಗ ನಾನು ಕೆಲವು ಸೂಚನೆಗಳನ್ನ ಕೊಡ್ತಾ ಇದ್ದೀನಿ ಅವ್ರಿಗೆ. ಇಲ್ಲಿ ನೋಡಿ, ಉತ್ತಮ ಫಸ್ಟ್ ಟೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಆಟ ಆಡ್ಸೋಣ. ಈಗ ಫಸ್ಟ್ ಟೀಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ನಾನು ಒಂದ್ ಕೆಲವು ಸೂಚನೆಗಳನ್ನ ಕೊಡ್ತೀನಿ. ಉತ್ತಮ ಅಂತಂದ್ರೆ ಪ್ಲಸ್ ಅಂತ, ಸಾಧಾರಣ ಅಂದ್ರೆ ಮೈನಸ್ ಅಂತ, ಖರೀದಿಸೋದು ಅಂದ್ರೆ ಪ್ಲಸ್ ಅಂತ, ಮಾರೋದು ಅಂದ್ರೆ ಮೈನಸ್ ಅಂತ. ಈಗ ಮೊದಲನೆಯದಾಗಿ ನಾನು ಉತ್ತಮ ಆಟಗಾರರನ್ನ ಖರೀದಿಸುವುದು, ಉತ್ತಮ ಆಟಗಾರರನ್ನ ನಾನೀಗ ಖರೀದಿಸ್ತಾ ಇದ್ದೀನಿ. ಅದರಿಂದ ಸ್ವಾಮಿ ನಮ್ಮ ಒಂದು ಟೀಮ್ಗೆ ತುಂಬಾ ಲಾಭನೇ ಆಗುತ್ತೆ. ಉತ್ತಮ ಆಟಗಾರರನ್ನ ನಾನು ಖರೀದಿಸಿದ್ರೆ ನಮ್ಮ ಪರ್ಫಾರ್ಮೆನ್ಸ್ ಏನಾಗುತ್ತೆ? ಹೆಚ್ಚಾಗುತ್ತೆ. ಅದೇ ರೀತಿ ಸಾಧಾರಣ ಆಟಗಾರ ಅಂತಂದ್ರೆ ಅಲ್ಲಿ ಮೈನಸ್ ಆಗುತ್ತೆ, ಖರೀದಿಸೋದು ಅಂದ್ರೆ ಪ್ಲಸ್ ಆಗುತ್ತೆ. ಈಗ ನಮ್ಮ ಫಲಿತಾಂಶ ಏನ್ ಆಗ್ಬೋದು ಸ್ವಾಮಿ? ಅಂದ್ರೆ ಸಾಧಾರಣ ಆಟಗಾರನ್ನ ನಾವು ಖರೀದಿಸ್ತೀವಿ ಅಥವಾ ಪಡ್ಕೋತೀವಿ, ಆಗ ನಮ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಆಗ್ಬಹುದಲ್ವಾ ಶಾಂತ? ಕಡಿಮೆ ಆಗುತ್ತೆ. ಇದು ಮಕ್ಕಳಿಗೆ ಒಂದು ಸುಮ್ನೆ ಒಂದು ಇಂಟ್ರೆಸ್ಟ್ ಬರೋದಕ್ಕೋಸ್ಕರ ಈ ಒಂದು ಪರಿಕಲ್ಪನೆಯನ್ನ ಹೇಳ್ಕೊಡ್ತಾ ಇದ್ದೀವಿ, ಮತ್ತೆ ಬೇರೆ ಯಾವುದಕ್ಕೂ ಅಲ್ಲ ಅನ್ಕೊಳ್ಳೋಣ. ನೆಕ್ಸ್ಟ್, ಉತ್ತಮ ಆಟಗಾರರನ್ನು ಮಾರುವುದು. ಉತ್ತಮ ಆಟಗಾರ ಅಂದ್ರೆ ಪ್ಲಸ್, ಮಾರೋದು ಅಂದ್ರೆ ಮೈನಸ್. ಆಗ ವಿಶ್ವಜ ನಮ್ಮ ಟೀಮಿನ ಪರ್ಫಾರ್ಮೆನ್ಸ್ ಏನಾಗುತ್ತಪ್ಪ? ಉತ್ತಮ ಆಟಗಾರನನ್ನ ಮಾರೋದು ಅಂದ್ರೆ ನಮ್ಗೆ ಯಾಕೋ ಒಂಚೂರು ನಷ್ಟ ಆಗ್ಬೋದು ಅನ್ಸುತ್ತೆ, ಸೊ ಕಡಿಮೆ ಆಗತ್ತಲ್ವಾ ಶಾಂತ? ಹೌದು, ನಿನ್ನ ಉತ್ತರ ಕೂಡ ಸರಿಯಾಗಿದೆ. ಇಲ್ಲಿ ನೋಡಿ, ನಾಲ್ಕನೇದು ಸಾಧಾರಣ ಆಟಗಾರರನ್ನ ಮಾರೋದು. ಸಾಧಾರಣ ಆಟಗಾರ ಅಂದ್ರೆ ಮೈನಸ್, ಮಾರೋದು ಅಂದ್ರು ಸಹ ಮೈನಸ್. ಇಲ್ಲಿ ಎರಡೂ ಋಣ ಚಿಹ್ನೆಗಳು ಬಂದಿದೆ. ಆಗ ನಮ್ಮ ಒಂದು ಒಟ್ಟಾರೆಯ ಒಂದು ಫಲಿತಾಂಶ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಏನಾಗುತ್ತೆ ಸ್ವಾಮಿ?
ಸಾಧಾರಣ ಆಟಗಾರನ ನನ್ನ ಟೀಮ್ ಅನ್ನ ಇಟ್ಕೊಳ್ಳಿಲ್ಲ ಅಂತ ಅಂದ್ರೆ ಅವ್ರದ್ದು ನನಗೆ ಪರ್ಫಾರ್ಮೆನ್ಸ್ ಜಾಸ್ತಿನೇ ಆಗುತ್ತೆ, ಹೆಚ್ಚಳ ಆಗುತ್ತೆ ಫಲಿತಾಂಶದಲ್ಲಿ. ಹೌದೌದು, ನಿಜವಾಗ್ಲು ಇದಕ್ ನಾನೊಂದು ಉದಾಹರಣೆಯನ್ನು ಕೊಟ್ಬಿಡ್ತೀನಿ ಸ್ವಾಮಿ. ಸುಮ್ನೆ ಮಕ್ಕಳಿಗೆ ಆ ಒಂದು ಪರಿಕಲ್ಪನೆ ಬರೋದಕ್ಕೋಸ್ಕರ ಕೊಡ್ತೀನಿ. ನೆಕ್ಸ್ಟ್ ನಾನು ಇದೇ ರೀತಿ ನಾವು ಹೇಳ್ಕೊಡ್ಬೇಕು, ಏನು ಎರಡು ಧನ ಪೂರ್ಣಾಂಕಗಳು ಬಂದಾಗ ನಾವು ಅಲ್ಲಿ ಏನ್ ಕ್ರಿಯೆ ಮಾಡ್ಬೇಕು ಅಂತ ಹೇಳ್ಕೊಡ್ಬೇಕಾದ್ರೆ ಅದನ್ನ ನಾವು ಸಂಕಲನ ಮಾಡ್ಬೇಕು, ಕೂಡ್ಬೇಕು, ಮತ್ತೆ ಕೂಡು ಪ್ಲಸ್ ಅನ್ನೋಂತಹ ಚಿಹ್ನೆಯನ್ನೇ ಹಾಕ್ಬೇಕು. ಇಲ್ಲಿ ವಿಜಾತಿಯ ಚಿಹ್ನೆಗಳಿದೆ, ಒಂದು ಋಣ ಚಿಹ್ನೆ ಇದೆ, ಮತ್ತೊಂದು ಧನ ಚಿಹ್ನೆ ಇದೆ. ಈ ರೀತಿಯ ಚಿಹ್ನೆಗಳು ಬಂದಾಗ ಕ್ರಿಯೆ ಸಂಕಲನ ಆದ್ರೂ ಸಹ ನಾವು ಅವಾಗ ಕಳಿಬೇಕು. ನೆಕ್ಸ್ಟ್ ಮೂರನೇದಕ್ಕೆ ಉದಾಹರಣೆ ತಗೊಂಡಾಗ ಇಲ್ಲಿ ಪ್ಲಸ್ ಧನಾತ್ಮಕ ಚಿಹ್ನೆ ಇದೆ, ಮತ್ತೆ ಮೈನಸ್ ಅಂದ್ರೆ ಋಣಾತ್ಮಕ ಚಿಹ್ನೆ ಇದೆ. ಇಲ್ಲೂ ಸಹ ನಾವು ಯಾವ ಕ್ರಿಯೆ ಮಾಡ್ಬೇಕಪ್ಪ ಅಂತಂದ್ರೆ ಕಳಿಬೇಕು. ಇಲ್ಲಿ ಎರಡೂ ಸಜಾತಿಯ ಚಿಹ್ನೆಗಳೇ ಇದೆ, ಎರಡೂ ಋಣಾತ್ಮಕ ಚಿಹ್ನೆಗಳೇ ಇದೆ. ಎರಡೂ ಋಣಾತ್ಮಕ ಚಿಹ್ನೆಗಳೇ ಇದ್ದಾಗ ನಾವು ಅವೆರಡನ್ನೂ ಸಹ ಕೂಡ್ಬಿಟ್ಟು ಆ ಮೈನಸ್ ಚಿಹ್ನೆ ಅನ್ನೋಂಥದ್ದನ್ನೇ ನಾವು ಹಾಕ್ಬೇಕು ಅಂತ ಮಕ್ಕಳಿಗೆ ನಾವು ಹೇಳ್ಬೇಕು. ಈ ಮಧ್ಯದಲ್ಲಿ ಬರುವಂತಹ ಎರಡು ಉದಾಹರಣೆಗಳನ್ನ ತಗೊಂಡಾಗ ವಿಜಾತಿಯ ಚಿಹ್ನೆಗಳು ಬಂದಿದೆಯಲ್ಲ, ಅಲ್ಲಿ ನಾವು ಯಾವ ಚಿಹ್ನೆ ಬಳಸ್ಬೇಕು ಅಂತಂದ್ರೆ ದೊಡ್ಡ ಸಂಖ್ಯೆಯ ಮುಂದೆ ಯಾವ ಚಿಹ್ನೆ ಇರುತ್ತೋ ಅದೇ ಚಿಹ್ನೆಯನ್ನ ನಾವು ಉತ್ತರದಲ್ಲಿ ಹಾಕ್ಬೇಕು ಅನ್ನೋದನ್ನ ಈ ಮಕ್ಕಳಿಗೆ ಹೇಳ್ಕೊಟ್ರೆ ಒಂದ್ ಸ್ವಲ್ಪ ಅವ್ರಿಗೆ ಖುಷಿ ಅನ್ಸುತ್ತೆ. ನಾವು ಆಟದಿಂದ ಪಾಠದ ಕಡೆಗೆ ಗಮನ ಹರಿಸೋದಕ್ಕೆ ಮಕ್ಕಳಿಗೆ ತುಂಬಾ ಸಹಾಯ ಆಗುತ್ತೆ. ಇದೇ ಕಾನ್ಸೆಪ್ಟ್ ಅನ್ನ ನಾನು ಈ ಒಂದು ವೃತ್ತ ಹಾಕೊಂಡು ಮತ್ತೆ ಸಂಖ್ಯೆಗಳನ್ನ ಕೊಟ್ಕೊಂಡು ನಾನು ಮಕ್ಕಳಿಗೆ ಹೇಗೆ ಹೇಳ್ಕೊಡ್ಬಹುದು ಅಂತ ನಾನೀಗ ನೋಡೋಣ. ಈಗ ಇಲ್ಲಿ ಕೆಲವು ವೃತ್ತಗಳಿದೆ, ಈ ಕೆಲವು ಸಣ್ಣ ವೃತ್ತ ಇದೆ, ಇನ್ನೊಂದು ಕೆಲವು ದೊಡ್ಡ ವೃತ್ತ ಇದೆ. ಅದು ನಮಗೆ ಏನನ್ನ ಸೂಚಿಸುತ್ತಪ್ಪ ಅಂತಂದ್ರೆ ಸಣ್ಣ ವೃತ್ತ ಅದು ಚಿಕ್ಕ ಸಂಖ್ಯೆ ಅಂತ, ದೊಡ್ಡ ವೃತ್ತ ದೊಡ್ಡ ಸಂಖ್ಯೆ ಅನ್ನೋದನ್ನ ಸೂಚಿಸುತ್ತೆ. ಈ ಚಿಕ್ಕ ಸಂಖ್ಯೆನೂ ಧನಾತ್ಮಕ ಚಿಹ್ನೆ ಆಗಿದೆ, ಮತ್ತೆ ಎರಡನೇದು ದೊಡ್ಡ ಸಂಖ್ಯೆನೂ ಧನಾತ್ಮಕ ಚಿಹ್ನೆನೇ ಆಗಿದೆ. ಇಲ್ಲಿ ಸಂಕಲನ ಮಾಡಿ ಅಂತ ಕೊಟ್ಟಿರೋದ್ರಿಂದ ಅವೆರಡರನ್ನು ಕೂಡಿದಾಗ ನಮಗೆ ಅದರ ಮೌಲ್ಯ ಹೆಚ್ಚೇ ಆಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ನಾವು ತಗೊಳ್ಳೋದಾದ್ರೆ ಒಂದು ಲೆಕ್ಕನು ಬೇಕಾದ್ರೂ ನಾವು ಇಲ್ಲಿ ತಗೊಳ್ಬಹುದು. ಹೇಗಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಎರಡು ಅನ್ನೋದು ಚಿಕ್ಕ ಸಂಖ್ಯೆ ಆಯ್ತು, ಅದ್ರ ಮುಂದೆ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ನಾವು ಅದನ್ನ ಪ್ಲಸ್ ಅಂತ ಕನ್ಸಿಡರ್ ಮಾಡ್ಬೇಕು ಅಂತ ಮಕ್ಕಳಿಗೆ ಹೇಳ್ಕೊಡೋಣ. ನೆಕ್ಸ್ಟ್ ಸಂಕಲನದ ಪ್ಲಸ್ ಅನ್ ಇದೆ, ಸಂಕಲನ ಮಾಡಿ ಅನ್ನೋದಿದೆ. ಇಲ್ಲಿ ಎಂಟರ ಮುಂದೆನೂ ಯಾವುದೇ ಚಿಹ್ನೆ ಇಲ್ಲ, ಯಾವುದೇ ಚಿಹ್ನೆ ಇಲ್ಲ ಅಂದಾಗ ಅಲ್ಲಿ ಕೂಡ ನಾವು ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಎರಡು ಪ್ಲಸ್ ಎಂಟು ಹತ್ತು ಬಂತು, ಅಲ್ಲಿ ಯಾವ ಚಿಹ್ನೆ ಹಾಕಿಲ್ಲ, ಅದ್ರ ಅರ್ಥ ಪ್ಲಸ್ ಅನ್ನೋಂಥದ್ದೇ ಆಗಿರುತ್ತೆ. ಇಲ್ಲಿ ಎರಡನೇ ಉದಾಹರಣೆಯನ್ನ ನಾವು ನೋಡೋದಾದ್ರೆ ಈ ದೊಡ್ಡ ವೃತ್ತ ನಮ್ಗೆ ಏನನ್ನ ಸೂಚಿಸುತ್ತಪ್ಪ ಅಂತಂದ್ರೆ ದೊಡ್ಡ ಸಂಖ್ಯೆ, ಅಲ್ಲಿ ಪ್ಲಸ್ ಚಿಹ್ನೆಯೇ ಇದೆ, ಇಲ್ಲೂ ಸಹ ಸಂಕಲನ ಮಾಡಿ ಅಂತ ಇದೆ. ಎರಡನೇ ಚಿಹ್ನೆ ಚಿಕ್ಕ ಸಂಖ್ಯೆ ಇದೆ, ಚಿಕ್ಕ ಸಂಖ್ಯೆಯ ಮುಂದೆ ಮೈನಸ್ ಅನ್ನೋದಿದೆ. ಇಲ್ಲಿ ನೀವು ಗಮನಿಸಿ, ಆಗ ನಾವು ಏನ್ ಕ್ರಿಯೆ ಮಾಡ್ಬೇಕಪ್ಪ ಅಂತಂದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನ ನಾವು ಕಳಿತೀವಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ದೊಡ್ಡ ಸಂಖ್ಯೆಯ ಮುಂದೆ ಪ್ಲಸ್ ಇರೋದ್ರಿಂದ ಉತ್ತರದಲ್ಲಿ ಪ್ಲಸ್ ಅನ್ನೇ ಹಾಕ್ಬೇಕು. ಇದಕ್ಕೆ ಉದಾಹರಣೆಯಾಗಿ ನಾವು ನೋಡೋದಾದ್ರೆ ಆರು ಪ್ಲಸ್ ಮೈನಸ್ ಎರಡಿದೆ, ಇಲ್ಲಿ ಆರಲ್ಲಿ ಎರಡನ್ನ ಕಳೆದ್ರೆ ನಮ್ಗೆ ನಾಲ್ಕು ರೂಪಾಯಿ, ನಾಲ್ಕು ಉತ್ತರ ಬರುತ್ತೆ. ನೆಕ್ಸ್ಟ್ ಮೂರನೇ ಉದಾಹರಣೆ, ಇದನ್ನ ನಾವು ದಿನನಿತ್ಯದ ಜೀವನದಲ್ಲಿ ಕೂಡ ನಾವು ಯಾವ ರೀತಿ ಬಳಸ್ಕೋತೀವಿ ಅನ್ನೋದನ್ನ ಕೂಡ ನಾವು ಹೇಳ್ಬೋದು. ನಿನ್ನ ಹತ್ರ ಆರು ರೂಪಾಯಿ ಇರುತ್ತೆ, ಎರಡು ರೂಪಾಯಿ ಖರ್ಚ್ ಮಾಡ್ಬಿಡ್ತೀಯ, ಅವಾಗ ನಿನ್ನ ಹತ್ರ ಎಷ್ಟು ಉಳಿಯುತ್ತೆ ಅಂದ್ರೆ ನಿನ್ನ ಹತ್ರ ಉಳಿಯುತ್ತಲ್ವಾ, ಅದನ್ನ ನಾವು ಪ್ಲಸ್ ಅಂತ ಸೂಚಿಸಬಹುದು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಉದಾಹರಣೆಯನ್ನ ತಗೊಳ್ಳೋದಾದ್ರೆ ಅದು ಚಿಕ್ಕ ವೃತ್ತ ಇದೆ, ಆ ಚಿಕ್ಕ ವೃತ್ತ ನಮ್ಗೆ ಏನನ್ನ ಸೂಚಿಸುತ್ತೆ ಅಂದ್ರೆ ಚಿಕ್ಕ ಸಂಖ್ಯೆ, ಅಲ್ಲಿ ಪ್ಲಸ್ ಇದೆ. ನೆಕ್ಸ್ಟ್ ಇದು ಕೂಡ ಸಂಕಲನ ಮಾಡ್ಬೇಕು ಅನ್ನೋದಿದೆ, ದೊಡ್ಡ ವೃತ್ತ ನಮ್ಗೆ ಮೈನಸ್ ಅಂತದೆ, ಇಲ್ಲಿ ದೊಡ್ಡ ಸಂಖ್ಯೆಯ ಮುಂದೆ ಮೈನಸ್ ಇದೆ. ಆಗ ನಮ್ಮ ಒಂದು ಉತ್ತರ ಏನಾಗಿರುತ್ತಪ್ಪ ಅಂತಂದ್ರೆ ಮೈನಸ್ಸೇ ಬರುತ್ತೆ. ಈಗ ಮೈನಸ್ ಅಲ್ಲಿ ನಾವು ಪ್ಲಸ್ ಅನ್ನ ಕಳಿತೀವಿ ಅಂದ್ರೆ ನನ್ನ ಹತ್ರ ಇರೋ ಅಂತಹ ಹಣ ಕಡಿಮೆ, ಖರ್ಚು ಮಾಡಿರೋ ಅಂತಹ ಹಣ ಜಾಸ್ತಿ, ಅವಾಗ ನಮ್ಮ ಹತ್ರ
ಖರ್ಚು ಇರೋದನ್ನ ಕೊಟ್ಟು ಬಿಡ್ತೀವಿ, ಇನ್ನ ಸಾಲದಲ್ಲೇ ಇರ್ತೀವಿ ಅನ್ನುವಂತಹ ಪರಿಕಲ್ಪನೆಯಲ್ಲಿ ನಮ್ಗೆ ಮಕ್ಕಳಿಗೆ ಕೂಡ ನಾವು ಮೂಡಿಸ್ಬೇಕಾಗುತ್ತೆ. ಇದಕ್ಕೆ ಒಂದು ಉದಾಹರಣೆ ತಗೊಂಡ್ರೆ, 2 + -8 ನಮ್ಮ ಹತ್ರ ಇರೋದು 2 ರೂಪಾಯಿ, ನಾವು -8 ಖರ್ಚು ಮಾಡ್ಕೊಂಡಿದೀವಿ, ಹಾಗಾಗಿ ನಮ್ಮ ಹತ್ರ ಉಳಿಯೋ ಅಂತದ್ದು -6 ಅನ್ನೋ ಉತ್ತರ ಬರುತ್ತೆ. ನೆಕ್ಸ್ಟ್ ನಾವು 4ನೇ ಉದಾಹರಣೆಯನ್ನ ತಗೊಳ್ಳೋದಾದ್ರೆ, ಇಲ್ಲಿ ವೃತ್ತ ಫಸ್ಟ್ನೇದು ಮೈನಸ್ ಇದೆ, ಅದು ಸ್ವಲ್ಪ ಚಿಕ್ಕದಾಗಿದೆ, ಇಲ್ಲೂ ಕೂಡ ಸಂಕಲನನೇ ಮಾಡ್ತಾ ಇದೀವಿ. 2ನೇ ಚಿತ್ರ ಸ್ವಲ್ಪ ದೊಡ್ಡಿದೆ, ಅದು ಮೈನಸ್ ಇದೆ, ಈಕ್ವಲ್ಸ್ ಮೈನಸ್ ಅನ್ನೋದನ್ನೇ ಬರುತ್ತೆ ಇಲ್ಲಿ. ಅಂದ್ರೆ ಇಲ್ಲಿ 2 ಮೈನಸ್ ಇದೆ. ಆಗ ನಾನು ಅವಾಗ್ಲೇ 4ನೇ ಉದಾಹರಣೆಯನ್ನ ಹೇಳಿದ ಹಾಗೆ, ಈ 2 ಮೈನಸ್ ಇದೆ, ಆವಾಗ ನಾವು ದೊಡ್ಡದೇ ನಮ್ಗೆ ಲಾಸು, ಇಲ್ಲೂ ಸಾಲ ಮಾಡಿದೀನಿ, ಇಲ್ಲೂ ಸಾಲ ಮಾಡಿದೀನಿ, ಸಾಲದ ಹೊರೆ ಹೆಚ್ಚಾಯ್ತು. 2 ನಮ್ಮ -2 ಇದೆ, ನಾವು ಕೂಡ್ತಾ ಇದೀವಿ -8, ಅವಾಗ ನಮ್ಗೆ ಉತ್ತರ ಬಂದಿದ್ದೆ ಎಷ್ಟಪ್ಪ ಅಂದ್ರೆ -10. ಫಸ್ಟ್ 2 ರೂಪಾಯಿ ಸಾಲ ಮಾಡಿದೆ, ಆಮೇಲೆ 8 ರೂಪಾಯಿ ಸಾಲ ಮಾಡಿದೆ, ನಾನು ಒಟ್ಟು ಎಷ್ಟು ಸಾಲ ಮಾಡಿದೆ ಅಂದ್ರೆ -10 ರೂಪಾಯಿ ಸಾಲವನ್ನ ಮಾಡಿದೀನಿ. ನೆಕ್ಸ್ಟ್ ಇಲ್ಲಿ ಇಷ್ಟವರೆಗೂ ನಾವು ಕಲ್ತಂತಹ ಉದಾಹರಣೆಗಳು ಸಂಕಲನದ ಉದಾಹರಣೆಗಳು ಆಗಿದ್ವು. ಆದ್ರೆ ಈಗ ನಾವು ಮಾಡ್ತಾ ಇರುವಂತಹ ಕ್ರಿಯೆ ಏನಪ್ಪ ಅಂತಂದ್ರೆ ವ್ಯವಕಲನ. ವ್ಯವಕಲನವನ್ನ ಮಾಡ್ಬೇಕಾದಾಗ 2ನೇ ಸಂಖ್ಯೆಯ ಮುಂದೆ ಯಾವ ಚಿಹ್ನೆ ಇರುತ್ತೋ ಅದನ್ನ ನಾವು ವಿಲೋಮ ಮಾಡ್ಕೊಂತೀವಿ. ಇಲ್ಲಿ ನೋಡಿ, ದೊಡ್ಡ ಸಂಖ್ಯೆಯ ಮುಂದೆ ಪ್ಲಸ್ ಇದೆ, ಚಿಕ್ಕ ಸಂಖ್ಯೆಯ ಮುಂದೆನೆ ಪ್ಲಸ್ ಇದೆ. ಆದ್ರೆ ನಾವು ಕ್ರಿಯೆ ಹೇಗಪ್ಪ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ದೊಡ್ಡ ಸಂಖ್ಯೆಯಿಂದ ಇಲ್ಲಿ ಪ್ಲಸ್ ಇದ್ರೂ ಸಹ ವಿಲೋಮ ಮಾಡ್ಕೊಂತೀವಿ. ವಿಲೋಮ ಮಾಡ್ಕೊಂಡಾಗ ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಪ್ಲಸ್ ಅಲ್ಲಿ ಮೈನಸ್ ಅನ್ನ ಕಳೆದಾಗ ನಮ್ಗೆ ದೊಡ್ಡ ಸಂಖ್ಯೆಯ ಮುಂದೆ ಯಾವ ಚಿಹ್ನೆ ಇದೆಯೋ ಅದನ್ನೇ ಹಾಕ್ತೀವಿ, ಉತ್ತರ ಮೌಲ್ಯ ಮಾತ್ರ ಕಡಿಮೆ ಬಂದಿರುತ್ತೆ. ನೋಡಿ, ಇಲ್ಲಿ +9 ಇದೆ, ಮೈನಸ್ ಕ್ರಿಯೆ ಮಾಡ್ತಾ ಇದೀವಿ, 4. ನನ್ನ ಹತ್ರ 9 ರೂಪಾಯಿ ಇತ್ತು, 4 ರೂಪಾಯಿ ಖರ್ಚು ಮಾಡಿದ್ವಿ, ನಮ್ಗೆ ಉಳಿಯೋದು 5 ರೂಪಾಯಿ. ಅದು ನಮ್ಮ ಹತ್ರ ಇದೆ, ಆದ್ರಿಂದ ಪ್ಲಸ್ ಅಂತ ನಾವು ಹೇಳ್ಬೋದು. ಇಲ್ಲಿ 2ನೇ ಉದಾಹರಣೆಯನ್ನಾಗಿ ತಗೊಂಡಾಗ, ಪ್ಲಸ್ ಅನ್ನುವಂಥದ್ದು ಚಿಕ್ಕ ಸಂಖ್ಯೆ ಆಗಿದೆ, ಮತ್ತೆ ಇಲ್ಲಿ ನಾವು ವ್ಯವಕಲನ ಕ್ರಿಯೆಯನ್ನ ಮಾಡ್ತಾ ಇದೀವಿ, ಮತ್ತೆ 2ನೇ ಸಂಖ್ಯೆ ಏನಾಗಿದೆಯಪ್ಪ ಅಂದ್ರೆ ಅದು ಸಹ ಪ್ಲಸ್ ಆಗಿದೆ, ಅಲ್ಲಿ ನಾವು ವಿಲೋಮ ಮಾಡ್ಕೊಂತೀವಿ. ಇಲ್ಲೂ ಮೈನಸ್ ಇದೆ, ದೊಡ್ಡ ಸಂಖ್ಯೆಯಿಂದ ನಾವು ಚಿಕ್ಕ ಸಂಖ್ಯೆಯನ್ನ ಕಳಿತೀವಿ, ಕಳೆದಾಗ ನಮ್ಗೆ 6 ಅಲ್ಲಿ 3 ಕಳೆದ್ರೆ ಎಷ್ಟಪ್ಪ ಬಂತು ಅಂದ್ರೆ -3 ಬಂತು. ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನಾಗಿ ತಗೊಂಡ್ರೆ ಹೇಗೆ ತಗೊಳ್ಳೋಣ, ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ಪ್ಲಸ್ ಚಿಹ್ನೆ ಒಂದು ವೃತ್ತ ಇದೆ, ಮತ್ತೆ ಇಲ್ಲಿ ಮೈನಸ್ ಅಂತ ಕೊಟ್ಟು ಇಲ್ಲಿ ಮೈನಸ್ ಚಿಹ್ನೆನೇ ಇದೆ, ಅದು ನಮ್ಗೆ ಪ್ಲಸ್ ಹೇಗಾಗುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ, 2 - -3 = 5. ಹೇಗೆ ಅಂತಂದ್ರೆ, ಈ ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ, ಈ 2 ಮತ್ತೆ 3 ಅನ್ನ 5 ಕೂಡಿದಾಗ ನಮ್ಗೆ 5 ಬರುತ್ತೆ, ಚಿಹ್ನೆಯನ್ನ ವಿಲೋಮ ಮಾಡ್ಕೊಂಡಿರ್ತೀವಿ ನಾವು. ಮತ್ತೆ ಇನ್ನ ಒಂದು ಉದಾಹರಣೆ ಮೂಲಕ ನಾವು ಈ ಕೂಡೋದು ಮತ್ತೆ ಕಳೆಯೋದನ್ನ ಮಕ್ಕಳಿಗೆ ಹೇಳ್ಕೊಡೋಣ. ಇಲ್ಲಿ ಸಣ್ಣ ಚಿಕ್ಕ ಸಂಖ್ಯೆಯಲ್ಲಿ ಮೈನಸ್ ಇರುತ್ತೆ, ಮತ್ತೆ ದೊಡ್ಡ ಸಂಖ್ಯೆಯಲ್ಲೂ ಸಹ ಮೈನಸ್ ಇರುತ್ತೆ, 2 ಸಜಾತಿಯ ಚಿಹ್ನೆನೆ ಆಗಿದೆ. ಆದ್ರೆ ಇಲ್ಲಿ ಕಳೆಯೋದು ಅಂತ ಬಂದಾಗ ನಾವು ಮೈನಸ್ ಇರೋದನ್ನ ಪ್ಲಸ್ ಮಾಡ್ಕೊಳ್ತೀವಿ. ಪ್ಲಸ್ ಮಾಡ್ಕೊಂಡಾಗ ನಾವು ನಮ್ಮ ಉತ್ತರ ಏನಾಗುತ್ತೆ ಅಂತಂದ್ರೆ ನೋಡಿ, ಅದು ಪ್ಲಸ್ ಆಗುತ್ತೆ. ಈಗ -2 ನ -3 ಅಂತಂದ್ರೆ ಇಲ್ಲಿ ನಾವು ಕ್ರಿಯೆಯನ್ನ ಮಾಡ್ಕೊಂಡಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. +3 ರಲ್ಲಿ 2 ಅನ್ನ ಕಳೆದಾಗ ನಮ್ಗೆ +1 ಅನ್ನ ಬರುತ್ತೆ ಉತ್ತರ. ಈ ರೀತಿ ಮಕ್ಕಳಿಗೆ ನಿಧಾನವಾಗಿ ಅವ್ರಿಗೆ ಕಪ್ಪು ಹಲಿಗೆ ಮೂಲಕ, ಮತ್ತೆ ಆಟದ ಮೂಲಕ, ವ್ಯವಹಾರ ಮಾಡೋದ್ರ ಮೂಲಕ, ದುಡ್ಡು ಕಾಸುಗಳನ್ನ ಕೊಟ್ಟೋದು ಮತ್ತೆ ತಗೊಳ್ಳೋದ್ರ ಮೂಲಕ ಈ ಕ್ರಿಯೆಗಳನ್ನ ಮಾಡಿಸಿದ್ದೆ ಆದ್ರೆ ಶಾಶ್ವತ ಕಲಿಕೆಯನ್ನ ಮಕ್ಕಳಲ್ಲಿ ಉಂಟು ಮಾಡಬಹುದು ಅಂತ ನನ್ನ ಅನಿಸಿಕೆ. ನಿನ್ ಸ್ವಾಮಿ, ನಿನ್ಗೆ ಏನ್ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ ಇದು, ಈ ಮೆಥಡ್ ಇದ್ರ ಮೂಲಕ ಹೇಳ್ಕೊಟ್ರೆ ಎಂತವ್ರಿಗಾದ್ರೂ ಅರ್ಥ ಆಗುತ್ತೆ. ಶಾಂತ, ಸರಿ, ಸಂಕಲನ ವ್ಯವಕಲನ ಹೇಳ್ಕೊಟ್ಬಿಟ್ಟೆ, ಬೇರೆದು ಗುಣಕಾರ ಗುಣಕಾರಕ್ಕೆ ಏನಾದ್ರೂ ಇದೆಯಾ ಆಕ್ಟಿವಿಟಿ? ಸ್ವಾಮಿ, ಸಂಕಲನ ವ್ಯವಕಲನಕ್ಕಿಂತ ಅತ್ಯುತ್ತಮವಾದಂತಹ ತಾರ್ಕಿಕವಾದಂತಹ ಒಂದ್ ಚಟುವಟಿಕೆ ನನ್ನ ಹತ್ರ ಇದೆ, ಬಾ ನಾನು ಹೇಳ್ಕೊಡ್ತೀನಿ ಮಕ್ಕಳಿಗೆ. ಕ್ಲಾಸ್ ರೂಮ್ ಅಲ್ಲೂ ಇದೆಷ್ಟು ಚೆನ್ನಾಗಿ ಹೊರಗಡೆ ಆಡಿಸ್ಬೋದು ಯಾವ್ದು ಅಂತ ನೋಡೋಣ.
ನಮ್ಮ ಖುಷಿದ್ ಬಾಟ್ಲಿ ವಾಲಾ ಅಂತ ಅನ್ನೋರು ಈ ಚಟುವಟಿಕೆಯನ್ನ ನಮ್ಗೆಲ್ಲ ನಿಮ್ಗೆ ನಮ್ಗೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ. ನೋಡಿ, ಈಗ ನಾನು ಇದನ್ನ ಸಂಖ್ಯಾ ರೇಖೆ ಅಂತ ಹೇಳ್ಬೋದಾ ಸ್ವಾಮಿ? ಹೇಳ್ಬೋದಲ್ವಾ? ಹೇಳ್ಬೋದು. ಅವರು ನೋಡಿ, ಯಾವುದೇ ಆಟವನ್ನ ನಾವು ಆಡುವಾಗಲಿ ಕೂಡುವಾಗಲಿ ಕಳಿವಾಗಲಿ ಸೊನ್ನೆನಿಂದನೇ ಪ್ರಾರಂಭ ಮಾಡ್ಬೇಕು. ಸೊನ್ನೆನಲ್ಲಿ ನಿಂತ್ಕೊಂಡಿದ್ದಾರೆ. ಈ ಆಟ ಆಡೋದಕ್ ಮೊದ್ಲು ನಾನು ಕೆಲವು ಸೂಚನೆಗಳನ್ನ ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬಿಡ್ಬೇಕು. ಏನಪ್ಪಾ ಅಂತಂದ್ರೆ, ಇಲ್ಲಿ ಎರಡು ಗುಣ್ಯ ಮೂರು ಅಂತ ಗುಣಕ ಮೂರಿದೆ ಅಲ್ವಾ? ಇಲ್ಲಿ ಮೊದಲನೇ ಚಿಹ್ನೆ ಪ್ಲಸ್ ಇದೆ, ಎರಡನೇ ಚಿಹ್ನೆನೂ ಪ್ಲಸ್ ಇದೆ. ಅಂದ್ರೆ ಮೊದಲನೇ ಚಿಹ್ನೆ ನಮ್ಗೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ದಿಕ್ಕು, ಅಂದ್ರೆ ಯಾವ ಕಡೆ ಮುಖ ಮಾಡಿ ನಿಂತ್ಕೋಬೇಕು ಅಂತ ಸೂಚಿಸುತ್ತೆ. ಎರಡನೇ ಚಿಹ್ನೆ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಯಾವ ದಿಕ್ಕಲ್ಲಿ ನಾವು ಚಲಿಸ್ಬೇಕು, ಹಿಮ್ಮುಖವಾಗಿ ಚಲಿಸ್ಬೇಕಾ ಮುಮ್ಮುಖವಾಗಿ ಚಲಿಸ್ಬೇಕಾ ಅಂತ ಸೂಚಿಸುತ್ತೆ. ಪ್ಲಸ್ ಇದ್ರೆ ಮುಮ್ಮುಖವಾಗಿ ಚಲಿಸ್ಬೇಕು, ಮೈನಸ್ ಇದ್ರೆ ಹಿಮ್ಮುಖವಾಗಿ ಚಲಿಸ್ಬೇಕು. ಮೊದಲನೇ ಚಿಹ್ನೆ ಪ್ಲಸ್ ಇದ್ರೆ ಬಲಕ್ಕೆ ತಿರ್ಕೋಬೇಕು, ಮೈನಸ್ ಇದ್ರೆ ಎಡಕ್ಕೆ ತಿರ್ಕೋಬೇಕು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಸ್ವಾಮಿ, ಸರಿಯಾಗಿ ಕೇಳಿಸ್ಕೋ. ಎರಡರ ಅಂದ್ರೆ ಮೊದಲನೇ ಚಿಹ್ನೆ ನಮ್ಗೆ ದಿಕ್ಕನ್ನ ಸೂಚಿಸುತ್ತೆ, ಪ್ಲಸ್ ಇದ್ರೆ ಬಲಕ್ಕೆ ತಿರುಗು, ಮೈನಸ್ ಇದ್ರೆ ಎಡಕ್ಕೆ ತಿರುಗು ಅಂತ. ಎರಡನೇ ಚಿಹ್ನೆ ಏನಪ್ಪ ಸೂಚಿಸುತ್ತೆ ಅಂದ್ರೆ ಪ್ಲಸ್ ಇದ್ರೆ ಮುಮ್ಮುಖವಾಗಿ ಚಲಿಸು, ಮೈನಸ್ ಇದ್ರೆ ಹಿಮ್ಮುಖವಾಗಿ ಚಲಿಸು ಅನ್ನುವಂತಹ ಸೂಚನೆಯನ್ನ ನಮ್ಗೆ ನೀಡುತ್ತೆ. ಈಗ ಎರಡು ಅನ್ನುವಂಥದ್ದು ಗುಣ್ಯ, ಇಂಟು ಮೂರು ಅನ್ನೋದು ಗುಣಕ. ಎರಡು ಅನ್ನೋದನ್ನ ಮೂರ್ ಸಲ ನಾವು ಕುಪ್ಪಳಿಸಿದ್ರೆ ಅಥವಾ ಜಂಪ್ ಮಾಡಿದ್ರೆ ಎಲ್ಲಿ ಹೋಗಿ ನಿಲ್ತೀವಿ? ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದ್ರೆ ಏನ್ ಸ್ವಾಮಿ ಅರ್ಥ? ಎರಡು ಮುಂದೆ ಯಾವ ಪ್ಲಸ್ ಅಂದ್ರೆ ಏನು ಇಲ್ಲ ಅಂದ್ರೆ ಪ್ಲಸ್ ಚಿಹ್ನೆ ಇದೆ. ಸೊ ನಾನು ಧನ ಪೂರ್ಣಾಂಕಗಳ ಕಡೆಗೆ ತಿರ್ಕೋಬೇಕು, ಹಾಗೇನೆ ನಾನು ಎರಡನೇ ಸಂಖ್ಯೆ ನೋಡಿದಾಗ ಅದ್ರ ಮುಂದೇನು ಯಾವ್ದು ಚಿಹ್ನೆ ಇಲ್ಲ, ಪ್ಲಸ್ ಚಿಹ್ನೆ ಅಂತಾನೆ ತಗೊಂಡಾಗ ನಾನು ಮುಮ್ಮುಖವಾಗಿಯೇ ಚಲಿಸ್ಬೇಕು. ವೆರಿ ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಸ್ವಾಮಿ. ನೋಡಿ, ನಮ್ಮ ಬಾಟ್ಲಿ ವಾಲ ಅವರು ಯಾವ ರೀತಿ ಚಲಿಸ್ತಾರೆ ಅಂತ. ಹಾ, ಉತ್ತರ ಏನ್ ಬಂತು ಸ್ವಾಮಿ? ಪ್ಲಸ್ ಆರ್ ಅಂತ ಬಂತು. ಮತ್ತೆ ಅವರು ಆರನೇ ಆರು ಸಂಖ್ಯೆ ಹತ್ರನೇ ನಿಂತಿದ್ದಾರೆ. ನೋಡಿ, ನೆಕ್ಸ್ಟ್ ನಾವು ಒಂದು ಇನ್ನೊಂದು ಉದಾಹರಣೆ ನೋಡೋಣ. ಏನಪ್ಪಾ ಅಂತಂದ್ರೆ, ಈಗ ಇಲ್ಲಿ ಎರಡು ಸಜಾತಿಯ ಚಿಹ್ನೆಗಳೇ ಬಂದಿದ್ವು, ಈಗ ಎರಡು ಈಗ ವಿಜಾತಿಯ ಚಿಹ್ನೆಗಳು ಬಂದಿದೆ. ಒಂದ್ ಮೈನಸ್ ಇದೆ, ಒಂದ್ ಪ್ಲಸ್ ಇದೆ, ಹೌದಾ? ಮೊದಲನೇ ಚಿಹ್ನೆ ಮೈನಸ್ ಇರೋದ್ರಿಂದ ಅವ್ನ್ ಯಾವ ದಿಕ್ಕಿಗೆ ನಿಂತ್ಕೋಬೇಕು ಸ್ವಾಮಿ? ಮೊದಲನೇ ಸಂಖ್ಯೆ ಮುಂದೆ ಮೈನಸ್ ಚಿಹ್ನೆ ಇರೋದ್ರಿಂದ ಅವನು ಋಣ ಸಂಖ್ಯೆಗಳ ಕಡೆಗೆ ತಿರ್ಕೊಂಡು ನಿಂತ್ಕೋಬೇಕು. ವೆರಿ ಗುಡ್, ಋಣ ಸಂಖ್ಯೆದ ಕಡೆಗೆ ಮುಖ ಮಾಡಿ ನಿಂತ್ಕೋಬೇಕು. ಆ ನಂತರ ಯಾವ ಕಡೆ ಚಲಿಸ್ಬೇಕು? ಅವನು ಎರಡನೇ ಸಂಖ್ಯೆ ಮುಂದೆ ಪ್ಲಸ್ ಇರೋದ್ರಿಂದ ಅವನು ಮುಮ್ಮುಖವಾಗೇ ಚಲಿಸ್ಬೇಕು. ವೆರಿ ಗುಡ್, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೋಡು. ನಮ್ ಬಾಟ್ಲಿ ವಾಲ ಅವರು ಯಾವ ಕಡೆ ಚಲಿಸ್ತಾರೆ, ಹೇಗ್ ಮುಖ ಮಾಡಿ ನಿಲ್ತಾರೆ, ಉತ್ತರ ಏನ್ ಬರುತ್ತೆ ಅಂತ ನೋಡೋಣ. ಅಬ್ಬಾ, ಕರೆಕ್ಟ್ ಆಗಿ ಮೈನಸ್ ಆರ್ ಹತ್ರನೇ ಬಂದ್ ನಿಂತ್ಕೊಂಡ್ಬಿಟ್ರು. ನೆಕ್ಸ್ಟ್ ಮೂರನೇ ಉದಾಹರಣೆ ನೋಡಿ, ಕರೆಕ್ಟ್ ಆಗಿ ಉತ್ತರ ಬಂದಿದೆ. ನಾವು ಲೆಕ್ಕದಲ್ಲಿ ಬುಕ್ ಅಲ್ಲಿ ಹಾಕೊಂಡು ಲೆಕ್ಕ ಮಾಡಿದಾಗ್ಲೂ ಇದೇ ಉತ್ತರನೇ ಬರುತ್ತೆ. ಇವಾಗ ಮೂರನೇ ಉದಾಹರಣೆ ನೋಡೋಣ. ಇದು ವಿಜಾತಿಯ ಸಂಖ್ಯೆಗಳೇ, ಒಂದೇ ಜಾತಿ ಇಲ್ಲ. ಇಲ್ಲಿ ಫಸ್ಟ್ನೇ ಚಿಹ್ನೆ ಏನಿದೆ ಸ್ವಾಮಿ? ಮೊದಲನೇ ಸಂಖ್ಯೆ ಮುಂದೆ ಯಾವುದೇ ಚಿಹ್ನೆ ಇಲ್ಲ ಅಂತಂದ್ರೆ ಪ್ಲಸ್ ಅಂತ ತಗೋಬಹುದಲ್ವಾ? ವೆರಿ ಗುಡ್. ಈಗ ಮೊದಲನೇ ಚಿಹ್ನೆ ಪ್ಲಸ್ ಇರೋದ್ರಿಂದ ಅವ್ನ್ ಯಾವ ಕಡೆ ಡೈರೆಕ್ಷನ್ ನಿಂತ್ಕೋಬೇಕು? ಅವನು ಧನ ಪೂರ್ಣಾಂಕಗಳ ಕಡೆ ಡೈರೆಕ್ಷನ್ ಗೆ ನಿಂತ್ಕೋಬೇಕು. ಓಕೆ, ಮತ್ತೆ ಹಿಮ್ಮುಖವಾಗಿ ಚಲಿಸ್ಬೇಕಾ ಮುಮ್ಮುಖವಾಗಿ ಚಲಿಸ್ಬೇಕಾ? ಇಲ್ಲಿ ಅವನು ಹಿಮ್ಮುಖವಾಗಿ ಚಲಿಸ್ಬೇಕು. ಯಾಕೆ ಅಂತ ಅಂದ್ರೆ ಸೆಕೆಂಡ್ ಸಂಖ್ಯೆಯ ಮುಂದೆ ಮೈನಸ್ ಇದೆ. ಸರಿಯಾಗಿ ಊಹೆ ಮಾಡಿದ್ಯಾ ನಮ್ ಬಾಟ್ಲಿ ವಾಲ ಅವ್ರು ಯಾವ ರೀತಿ ಚಲಿಸ್ತಾರೆ ಅಂತ ನೋಡೋಣ. ಅವರು ಕೂಡ ಇದು ಪ್ಲಸ್ ನಂಬರ್ಸ್ ಕಡೆಗೆ ತಿರುಗಿ ಹಿಮ್ಮುಖವಾಗಿ ಚಲಿಸಿದ್ರು. ನೋಡಿ, ಬಲಭಾಗಕ್ಕೆ ತಿರ್ಕೊಂಡ್ರು, ಹಿಮ್ಮುಖವಾಗಿ ಚಲಿಸಿದ್ರು. ಉತ್ತರ ಮೈನಸ್ ಆರೇ ಬಂದಿದೆ. ಎಷ್ಟು ಚೆನ್ನಾಗಿ ಬರ್ತಾ ಇದೆ, ತಾರ್ಕಿಕವಾಗಿನೂ ಕರೆಕ್ಟ್ ಆಗಿದೆ ಉತ್ತರ. ನೆಕ್ಸ್ಟ್ ಕೊನೆಯದಾಗೆ ನೋಡೋಣ. ಈಗ ಮೈನಸ್ ಎರಡು ಇಂಟು ಮೈನಸ್ ಮೂರು, ಮೈನಸ್ ಇರೋದ್ರಿಂದ ಅವರು ಯಾವ ಕಡೆ ಮುಖ ಮಾಡಿ ನಿಂತ್ಕೋಬೇಕು? ಋಣ ಸಂಖ್ಯೆಗಳ ಕಡೆಗೆ ಮುಖ ಮಾಡಿ ನಿಂತ್ಕೋಬೇಕು. ಋಣ ಸಂಖ್ಯೆಗಳ ಮುಖ ಕಡೆಗೆ ನಿಂತ್ಕೋಬೇಕು. ನೆಕ್ಸ್ಟ್ ಯಾವ ದಿಕ್ಕಿ ಯಾವ ಕಡೆ ಚಲಿಸ್ಬೇಕಪ್ಪ, ಯಾವ ದಿಕ್ಕಿಗೆ ಚಲಿಸ್ಬೇಕು? ಇವರು ಇಲ್ಲಿ ಹಿಮ್ಮುಖವಾಗಿ ಚಲಿಸ್ಬೇಕು. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಫಸ್ಟ್ ಋಣಾತ್ಮಕ ಸಂಖ್ಯೆಗಳ ಕಡೆಗೆ ಮುಖ ಮಾಡಿ ನಿಂತ್ಕೊಂಡಿದ್ದಾರೆ.
ಈಗ ನೆಕ್ಸ್ಟ್ ಹಿಮ್ಮುಖವಾಗಿ ಚಲಿಸ್ತಾರೆ ಎರಡು ಅನ್ನೋದನ್ನ ಮೂರು ಸಲ ಚಲಿಸ್ದಾಗ ನಮ್ಗೆ ಯಾವ ಉತ್ತರ ಬರುತ್ತೆ ಅನ್ನೋದನ್ನ ನೋಡಿದ್ಯಾ ಸ್ವಾಮಿ, ಎಷ್ಟ್ ಬಂತು ಉತ್ತರ? ನೋಡಿ ಎರಡೂ ಸಂಖ್ಯೆಗಳು ಋಣ ಸಂಖ್ಯೆಗಳು, ಆದ್ರೂ ಕೂಡ ನನಗೆ ಧನ ಸಂಖ್ಯೆ ಆರು ಅಂತ ಬಂದಿದೆ. ನೋಡಿ ಮಕ್ಕಳಿಗೆ ನಾವು ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ 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 ಇಂಟು ಪ್ಲಸ್ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತ ನಾವು ಹೇಳ್ಕೊಟ್ಟು ಹೇಳ್ಕೊಟ್ಟು ಸುಸ್ತಾಗುತ್ತೆ. ಆದ್ರೂ ಸಹ ಮಕ್ಕಳು ಮರ್ತೋಗ್ತಾರೆ. ಮತ್ತೆ ಮತ್ತೆ ನಾವು ಹೇಳ್ಕೊಡ್ತಾನೆ ಇರ್ತೀವಿ, ಆದ್ರೆ ನಮ್ ಬಾಟ್ಲಿ ವಾಲ ಅವರು ಹೇಳ್ಕೊಟ್ಟಿರೋ ಅಂತಹ ಚಟುವಟಿಕೆಯಿಂದ ಎಷ್ಟು ಚೆನ್ನಾಗಿ ಮಕ್ಕಳು ಮಾಡ್ಬೋದು ಅನ್ಸುತ್ತೆ. ಇದನ್ನ ನೋಡಿದಾಗ ನಿನ್ಗೆ ಮ್ಯಾಜಿಕ್ ಅನ್ಸಲ್ವಾ ಸ್ವಾಮಿ? ಅಯ್ಯೋ ತುಂಬಾ ಚೆನ್ನಾಗಿದೆ ಶಾಂತ, ಈ ತರ ಹೇಳ್ಕೊಟ್ರೆ ಯಾವ ಮಗು ಮರೆಯುತ್ತೆ ಹೇಳು. ನೋಡು ಎಷ್ಟು ಚೆನ್ನಾಗಿದೆ, ಇದನ್ನ ನಾವು ಕ್ಲಾಸ್ ರೂಮ್ಗೂ ತಗೊಂಡೋಗೋಣ ಅಲ್ವಾ? ನಾನೊಂದು ಸಮೀಕ್ಷಾ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಪ್ರಶ್ನೆ, ಎರಡು ಋಣ ಸಂಖ್ಯೆಗಳ ಗುಣಲಬ್ಧವನ್ನ ಎರಡು ಧನ ಸಂಖ್ಯೆಗಳ ಗುಣಲಬ್ಧದೊಂದಿಗೆ ಗುಣಿಸಿದಾಗ ಫಲಿತಾಂಶವು ಏನಾಗುತ್ತದೆ? ಧನ ಪೂರ್ಣಾಂಕನ ಋಣ ಪೂರ್ಣಾಂಕನ? ವಿಶ್ವಜ ನಿಂಗ್ ಅರ್ಥ ಆಯ್ತಮ್ಮ? ಹುಶಾಂತ ನನಗೂ ಅರ್ಥ ಆಯ್ತು. ನಾನು ಗೆಸ್ ಮಾಡಿದ್ದೀನಿ ಆನ್ಸರ್ನ, ಎಲ್ಲ ಆದ್ಮೇಲೆ ನಾನು ಹೇಳ್ತೀನಿ ನನ್ನ ಆನ್ಸರ್ ಯಾವುದು ಅಂತ. ಸ್ವಾಮಿ ಏನ್ ಉತ್ತರ ಆಗಿತ್ತು? ಧನ ಸಂಖ್ಯೆನೆ ಆಗಿತ್ತು ಶಾಂತ. ಯಾಕೆ ಅಂದ್ರೆ ಒಂದು ಋಣ ಸಂಖ್ಯೆನ ಮತ್ತೊಂದು ಋಣ ಸಂಖ್ಯೆಯಿಂದ ಗುಣಿಸಿದಾಗ ನನಗೆ ಆಗ್ಲೇ ಮೈನಸ್ ಟು ಇಂಟು ಮೈನಸ್ ತ್ರೀ ನೋಡಿದ್ವಲ್ಲ ಆರು ಪ್ಲಸ್ ಧನ ಸಂಖ್ಯೆ ಬಂತು. ಆ ಧನ ಸಂಖ್ಯೆನ ನಾನು ಧನ ಸಂಖ್ಯೆ ಜೊತೆಗೆ ಗುಣಿಸಿದಾಗ ಧನ ಸಂಖ್ಯೆನೆ ಬರುತ್ತೆ. ಸೊ ಫಲಿತಾಂಶದಲ್ಲಿ ಕೂಡ ಧನ ಚಿಹ್ನೆನೆ ಇರುತ್ತೆ. ನಿಮ್ ಉತ್ತರ ಸರಿಯಾಗಿ ಕೊಟ್ಟಿದ್ಯಾ ಸ್ವಾಮಿ. ವಿಶ್ವಜ ನಿಂದ ಉತ್ತರ ಏನಾಗಿತ್ತಪ್ಪ? ಅದು ಕೂಡ ಧನ ಸಂಖ್ಯೆನೇ ಆಗಿತ್ತು. ಇಬ್ರು ಜಾಣ್ತಿದ್ದೀರಾ. ಓಕೆನಾ, ನಾನೀಗ ಕೆಲವು ಒಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಶೂನ್ಯವು ಧನ ಅಥವಾ ಋಣ ಪೂರ್ಣಾಂಕವೇ? ಅತ್ಯಂತ ದೊಡ್ಡ ಪೂರ್ಣಾಂಕ ಮತ್ತು ಅತ್ಯಂತ ಚಿಕ್ಕ ಪೂರ್ಣಾಂಕ ಯಾವುದು? ಯಾವುದಾದರೂ ಎರಡು ಋಣ ಪೂರ್ಣಾಂಕಗಳ ಮೊತ್ತವು ಯಾವಾಗಲೂ ಎರಡು ಪೂರ್ಣಾಂಕಗಳಿಗಿಂತ ದೊಡ್ಡದಾಗಿರುತ್ತದೆಯೇ? ಯಾವುದಾದರೂ ಒಂದು ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕದ ಮೊತ್ತವು ಯಾವಾಗಲೂ ಎರಡು ಪೂರ್ಣಾಂಕಗಳಿಗಿಂತ ದೊಡ್ಡದಾಗಿರುತ್ತದೆಯೇ? ಇನ್ನೊಂದು, ಯಾವುದಾದರೂ ಒಂದು ಧನ ಪೂರ್ಣಾಂಕ ಮತ್ತು ಋಣ ಪೂರ್ಣಾಂಕದ ಗುಣಲಬ್ಧವು ಯಾವಾಗಲೂ ಎರಡು ಪೂರ್ಣಾಂಕಗಳಿಗಿಂತ ದೊಡ್ಡದಾಗಿರುತ್ತದೆಯೇ? ಸ್ವಾಮಿ ನೀನೇನೋ ನಮ್ಗೆ ಇಷ್ಟೊಂದ್ ವಿಷಯಗಳನ್ನ ಇಷ್ಟ ಬೇಗ ಬೇಗ ತಿಳಿಸ್ಕೊಟ್ಬಿಟ್ಟೆ. ಆದ್ರೆ ಪಾಪ ನಮ್ಮ ಗಣಿತಜ್ಞರು ಈ ವಿಷಯಗಳನ್ನ ಕಂಡುಹಿಡಿಯಲು ಶತಮಾನಗಳ ಕಾಲನೇ ತಗೊಂಡ್ಬಿಟ್ಟಿದ್ದಾರೆ ಅಲ್ವಾ? ಎಷ್ಟು ಸಾಧನೆ ಮಾಡಿದ್ದಾರೆ. ಅವ್ರ ಸಾಧನೆಗಳನ್ನ ನಾವಿಲ್ಲೂ ಸ್ವಲ್ಪ ಸ್ವಲ್ಪ ಈ ಕ್ಷಣದಲ್ಲಿ ಹೇಳಲೇಬೇಕಾಗತ್ತೆ. ಸೊ ನಾನು ಮೊಟ್ಟ ಮೊದಲಾಗಿ ಪೂರ್ಣಾಂಕಗಳ ಬಗ್ಗೆನೆ ಹೇಳ್ತೀನಿ, ಅದು ಹೇಗೆ ಉಟ್ಕೊಂತು ಅಂತ. ಒಂದನೇ ಶತಮಾನದಲ್ಲಿ ನಮ್ಮ ಚೀನಿಯರ್ ಇದ್ರಲ್ವಾ, ಅವರು ಕೂಡ ಋಣ ಪೂರ್ಣಾಂಕಗಳನ್ನ ಬಳಸ್ತಿದ್ರು ಅಂತ ಗೊತ್ತಾಗಿದೆ. ಅವರು ಈ ಋಣ ಪೂರ್ಣಾಂಕಗಳನ್ನ ಕಪ್ಪು ಕಟ್ಟೆಗಳಿಂದ ಸೂಚಿಸ್ತಿದ್ರು ಅಂತ. ಇಲ್ಲೊಂದು ಉದಾಹರಣೆ ಇದೆ, ಮೈನಸ್ 704 ಅಂತ ಅಲ್ಲಿ ನೋಡ್ಬೋದು. ಅದಕ್ಕೆ ನೇರಕ್ಕೆ ಕಪ್ಪು ಕಟ್ಟೆಗಳಿಂದ ಸೂಚಿಸಲಾಗಿದೆ. ಅದೇ ರೀತಿ ಮೂರನೇ ಶತಮಾನದಲ್ಲಿ ಬಂದ್ರೆ ಗ್ರೀಸ್ ದೇಶದವ್ರು ಇದ್ರಲ್ವಾ, ಅವರಂತೂ ಆಗ ತುಂಬಾನೇ ಫೇಮಸ್ ಆಗ್ಬಿಟ್ಟಿದ್ರು. ಎಷ್ಟೊಂದ್ ವಿಷಯಗಳನ್ನ ಅವ್ರು ಕಂಡುಹಿಡಿಯೋದ್ರಲ್ಲಿ ಮುಂದಾಗಿದ್ರು, ಲೈಕ್ ತತ್ವಶಾಸ್ತ್ರ, ವಿಜ್ಞಾನ, ಖಗೋಳಶಾಸ್ತ್ರ ಎಲ್ಲದ್ರಲ್ಲೂ ಅವ್ರ ವಿಷಯಗಳನ್ನ ಅನ್ವೇಷಣೆ ಮಾಡಿದ್ರು. ಅದಕ್ಕೆ ತಕ್ಕಂತೆ ಡಿಯೋಫಾಂಟಸ್ ಅನ್ನೋರು ಒಬ್ಬ ಮಹಾ ಗಣಿತಜ್ಞ, ಅವರು ತಮ್ಮ ಅರ್ಥಮೆಟಿಕಾ ಎಂಬ ಪುಸ್ತಕದಲ್ಲಿ ಗುಣಾಂಕಗಳನ್ನು ಪೂರ್ಣಾಂಕಗಳನ್ನ ಬಳಸಿರೋದು ಉಲ್ಲೇಖ ಇದೆ. ಹಾಗೆ ತಾವು ಬೀಜಗಣಿತದ ಸಮೀಕರಣಗಳನ್ನು ಕೂಡ ಬಿಡಿಸುವಾಗ ಈ ಪೂರ್ಣಾಂಕಗಳನ್ನ ಬಳಸಿದ್ದಾರೆ ಅನ್ನೋದು ಕಂಡು ಬಂದಿದೆ. ಇದಲ್ಲದೆ ನಂತರ ಏಳನೇ ಶತಮಾನದಲ್ಲಿ ಬಂದ್ರೆ ನಮ್ಮ ಭಾರತೀಯರಾದ ಬ್ರಹ್ಮಗುಪ್ತರು, ಇವರು ಕೂಡ ಒಬ್ಬ ದೊಡ್ಡ ಮಹಾನ್ ಗಣಿತಜ್ಞರು, ಇವರು ಕೂಡ ವ್ಯಾವಹಾರಿಕವಾಗಿ ಋಣ ಸಂಖ್ಯೆ, ಸೊನ್ನೆ, ಧನ ಸಂಖ್ಯೆಗಳನ್ನ ಬಳಸಿದ್ರು ಅಂತ ಗೊತ್ತಾಗ್ತಿದೆ. ನಮಗ್ ಗೊತ್ತು, ಸೊ ಸೊನ್ನೆಯನ್ನು ಕಂಡಿಡಿದ್ರು ಇದನ್ನ, ಆಮೇಲೆ ಆರ್ಯಭಟ್ರು ಅದನ್ನು ಕೂಡ ತುಂಬಾನೇ ಉತ್ತಮವಾಗಿ ಅದನ್ನ ಬಳಸಿದ್ರು ಅಂತ ಗೊತ್ತಾಗಿದೆ. ಅದಾದ್ಮೇಲೆ ಹನ್ನೆರಡನೇ ಶತಮಾನದಲ್ಲಿ ಅಂತ ಬಂದ್ರೆ ಅಲ್ಲಿ ನಮಗೆ ಎರಡನೇ ಭಾಸ್ಕರ ಅಂತ ಒಬ್ರು ಮಹಾನ್ ಖಗೋಳ ಶಾಸ್ತ್ರಜ್ಞರು ಮತ್ತೆ ಗಣಿತಜ್ಞರು ಇದ್ರು. ಇವರು ನಮ್ಮ ಬಿಜಾಪುರದವರೇ ಆಗಿದ್ರು. ಇವರು ಸಿದ್ಧಾಂತ ಶಿರೋಮಣಿ,
ಲೀಲಾವತಿ ಈ ರೀತಿಯ ತುಂಬಾ ಗ್ರಂಥಗಳನ್ನ ಬರೆದಿದ್ದಾರೆ. ಇವರು ಕೂಡ ತಮ್ಮ ಸಮೀಕರಣಗಳನ್ನು ಬಿಡಿಸುವಾಗ ಪೂರ್ಣಾಂಕಗಳನ್ನ ಬಳಸಿದ್ರು ಅಂತ ಗೊತ್ತಾಗ್ತಿದೆ. ಅವ್ರಿಗೆ ಸೊಲ್ಯೂಷನ್ಸ್ ಆಗಿ ಬರ್ತಿತ್ತಂತೆ. ಇವ್ರು ಎಷ್ಟು ಅಡ್ವಾನ್ಸ್ ಅಂದ್ರೆ ಆಲ್ಮೋಸ್ಟ್ ಈ 17th century ನಮ್ಮ ಯುರೋಪಿಯನರು ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಂತ ಏನ್ ಕಂಡಿಡ್ದಿದ್ರು ಅವರು ಭಾಸ್ಕರರು ಇದನ್ನ ಆಗ್ಲೇ ಯೋಚನೆ ಮಾಡಿ ನಮ್ಗೆ ಹೇಳ್ಕೊಟ್ಟಿದ್ರು ಅಂತ ಗೊತ್ತಾಗಿದೆ. ಅದೇ ರೀತಿ ಇಂಟಿಗ್ರಲ್ ಕ್ಯಾಲ್ಕುಲಸ್ ಅಂತಂದ್ರೆ ಅದೇ ಕಲನಶಾಸ್ತ್ರ ಕ್ಯಾಲ್ಕುಲಸ್ ಒಟ್ಟಾಗಿ ಅದು ಕಲನಶಾಸ್ತ್ರ ಅಲ್ವಾ? ಹೌದು ಸ್ವಾಮಿ, ಕರೆಕ್ಟ್ ಆಗಿ ಹೇಳಿದೆ. ಅದೇ ರೀತಿ 16th century ಬಂದ್ರೆ ಕಾರ್ಡಾನೋ ಮತ್ತೆ ಹಾರ್ಬರ್ ಮಾತ್ ಹೋಲ್ಸ್ ಅನ್ನೋರು ಇವರಿಬ್ರು ಕೂಡ ಇಟಾಲಿಯನ್ ದೇಶದವರಾಗಿದ್ರು. ಇವರು ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ ವರ್ಗ ಸಮೀಕರಣ ಇದನ್ನ ಸಾಲ್ವ್ ಮಾಡಬೇಕಾದ್ರೆ ಅವ್ರಿಗೆ ಸೊಲ್ಯೂಷನ್ಸ್ ಆಗಿ ಈ ಋಣ ಪೂರ್ಣಾಂಕಗಳು ಬರ್ತಿತ್ತು ಅಂತ ಗೊತ್ತಾಗಿದೆ. ಹಾಗೆ ಇವರು ಈ ನೆಗೆಟಿವ್ ನಂಬರ್ಸ್ನ ತುಂಬಾನೇ ಬಳಸ್ತಿದ್ರು ಅನ್ನೋದು ಕೂಡ ಗೊತ್ತಾಗಿದೆ. ನಂತರ ನಮ್ಮ ಫ್ರಾನ್ಸ್ ದೇಶದವರಾದ ಫರ್ಮಾಟ್ ಮತ್ತು ರೆನೆ ಡೆಕಾರ್ಟ್ ಇವರಿಬ್ಬರೂ ಕೂಡ ತಮ್ಮ ಬೀಜಗಣಿತದಲ್ಲಿ ಮತ್ತೆ ಕ್ಯಾಲ್ಕುಲಸ್ನಲ್ಲಿ ಋಣ ಪೂರ್ಣಾಂಕಗಳನ್ನ ಬಳಸಿದ್ದಾರೆ ಅಂತ ಗೊತ್ತಾಗಿದೆ. ಅದರಲ್ಲೂ ರೆನೆ ಡೆಕಾರ್ಟ್ ಇಲ್ಲಿದಾರಲ್ಲ ಬ್ಲಾಕ್ ಸೂಟ್ ಅಲ್ಲಿ, ಈ ವ್ಯಕ್ತಿ ಅಂತೂ ಕಾರ್ಟಿಷಿಯನ್ ಸಿಸ್ಟಮ್ ಪಿತಾಮಹ ಅಂತಾನೆ ಕರೀತಾರೆ. ನಾವು ಈಗ ಗ್ರಾಫ್ ಏನ್ ಯೂಸ್ ಮಾಡ್ತಿದ್ವಿ ಇದನ್ನೆಲ್ಲ ಪರಿಚಯಿಸಿದ್ದು ಅವರೇ. ಕೊನೆಯದಾಗಿ ಬಂದ್ರೆ ಇಲ್ಲಿ ನಾವೇನ್ ನೋಡ್ತಾ ಇದೀವಿ, ಜೆಹೆಲನ್ ಅನ್ನೋದು ಒಂದು ಪೂರ್ಣಾಂಕಗಳ ಗಣದ ಸಂಕೇತ ಅಥವಾ ಝಡ್ ಅಕ್ಷರ ಅಂತ ಏನ್ ಹೇಳ್ತಾ ಇದೀವಿ. ಇದನ್ನ ನಮ್ಗೆ ಜರ್ಮನ್ ದೇಶದವರು ಸೂಚಿಸಿದ್ದು. ಅದರಲ್ಲೂ ಕ್ರಾನಿಕರ್ ಅಂತ ಇದಾರಲ್ಲ ಇವರೊಬ್ಬ ಮಹಾಗಣಿತಜ್ಞರಾಗಿದ್ದು ಇವರು ಸ್ಪಷ್ಟವಾಗಿ ಋಣ ಪೂರ್ಣಾಂಕಗಳನ್ನ ಎಲ್ಲೆಲ್ಲಿ ಬಳಸಿದ್ದಾರೆ ಅಂತ ಹೇಳ್ಕೊಟ್ಟಿದ್ದಾರೆ. ತಾಪಮಾನ ಅಳಿಬೇಕಾದ್ರೆ, ಹಾಗೆ ದಿಕ್ಕುಗಳನ್ನ ಸೂಚಿಸ್ಬೇಕಾದ್ರೆ, ಈ ಸೊನ್ನೆ ಬಗ್ಗೆ ಹೇಳ್ಬೇಕಾದ್ರೆ, ಲಾಭ ನಷ್ಟಗಳಲ್ಲಿ ಎಲ್ಲ ಇಲ್ಲೆಲ್ಲ ಕೂಡ ಋಣ ಪೂರ್ಣಾಂಕಗಳನ್ನ ಧನ ಪೂರ್ಣಾಂಕಗಳನ್ನ ವ್ಯವಸ್ಥಿತವಾಗಿ ಬಳಸಿದ್ದಾರೆ ಅಂತ ಗೊತ್ತಾಗಿದೆ. ಹಾಗೆ ಇದರ ಸಾಧನೆಗಾಗಿನೇ ಈ ಪೂರ್ಣಾಂಕಗಳಿಗೆ ಇಂಗ್ಲಿಷ್ ವರ್ಣಮಾಲೆಯ ಝಡ್ ಅಥವಾ ಝಹಲಂ ಎಂಬ ಪದ ಸೂಚಿಸ್ತಾ ಇದ್ದೀವಿ ಅಂತಾನು ಗೊತ್ತಾಗಿದೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಅವ್ರಿಗೊಂದು ನಾವು ಕೃತಜ್ಞತೆ ಹೇಳಲೇಬೇಕು. ಅದ್ರ ಜೊತೆಗೆ ನಾವು ಈಗ ತಾನೇ ಬ್ರಹ್ಮಗುಪ್ತ ಬಗ್ಗೆ ತಿಳ್ಕೊಂಡ್ವಲ್ಲ 7th century, ಇವರು ಆಗಿನ ಕಾಲದಲ್ಲೇ ಈ ವ್ಯವಸ್ಥಿತವಾಗಿ ಲಾಭ ನಷ್ಟಗಳನ್ನ ಹೇಗೆ ಇದು ಮಾಡೋದು ಅನ್ನೋದಕ್ಕೆ ಒಂದು ಸಾಲ ಪುಸ್ತಕವನ್ನು ಇಟ್ಟಿದ್ರು ಅಂತ ಗೊತ್ತಾಗ್ತಿದೆ. ಆ ಸಾಲ ಪುಸ್ತಕಗಳಲ್ಲಿ ಏನೇನಿತ್ತು ಅಂದ್ರೆ, ಅವರು ಈ ಧನ ಪೂರ್ಣಾಂಕಗಳನ್ನ ಬಳಸ್ತಿದ್ರು, ಋಣ ಪೂರ್ಣಾಂಕಗಳನ್ನ ಬಳಸ್ತಿದ್ರು, ಸೊನ್ನೆಯನ್ನು ಬಳಸ್ತಿದ್ರು ಅಂತ ಕೂಡ ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ನೋಡು, ಈ ಸ್ವಸಂಪತ್ತು ಐಶ್ವರ್ಯ ಅನ್ನ ಧನ ಪೂರ್ಣಾಂಕಗಳಾಗಿ, ಸೈಫರ್ ಅನ್ನು ಸೊನ್ನೆಯಾಗಿ, ಋಣ ಮತ್ತು ಸಾಲವನ್ನು ಋಣ ಪೂರ್ಣಾಂಕಗಳಾಗಿ ಬಳಸ್ತಿದ್ರು ಅಂತ ಗೊತ್ತಾಗಿದೆ. ಅದಲ್ಲದೆ ಇವರು ನಮ್ಮ ಪೂರ್ಣಾಂಕಗಳ ಸಮೀಕರಣ ಮತ್ತು ವ್ಯವಕಲನಕ್ಕೆ ಸೂಚನೆಗಳ ಕಣ್ಣು ಕೂಡ ಕೊಟ್ಟಿದ್ದಾರೆ. ಅದ್ರಲ್ಲಂತೂ ನನಗೆ ಒಂದು ವಾಕ್ಯ ತುಂಬಾನೇ ಇಷ್ಟ ಆಗಿತ್ತು ಸ್ವಾಮಿ. ಯಾವುದು ಅಂತ ಹೇಳಲಾ? ವಿಶ್ವಜ, ಯಾವುದದು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಶೂನ್ಯದಿಂದ ಕಳೆದ ಸಾಲವು ಆದಾಯವಾಗಿರುತ್ತದೆ, ಶೂನ್ಯದಿಂದ ಕಳೆದ ಆದಾಯವು ಸಾಲವಾಗಿರುತ್ತದೆ. ಎಷ್ಟು ಅರ್ಥಪೂರ್ಣವಾಗಿದೆ ಅಲ್ವಾ? ಹೌದು ಹೌದು ವಿಶ್ವಜ, ತುಂಬಾ ಅರ್ಥಪೂರ್ಣವಾಗಿದೆ ಇದು. ಹಾ, ಅದಲ್ಲದೆ ನಾವು ಇದು ಪೂರ್ಣಾಂಕಗಳನ್ನ ಎಲ್ಲೆಲ್ಲಿ ಬಳಸ್ತಿದ್ದೀವಿ ನಮ್ಮ ದಿನನಿತ್ಯ ಜೀವನದಲ್ಲಿ ಅಂತಾನು ಬೇಗ ನೋಡ್ಕೊಂಡ್ ಬಂದ್ಬಿಡೋಣ. ಅದರಲ್ಲಿ ಮೊದಲಿಗೆ ನಾವು, ನನಗಂತೂ ಈ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ. ನಾನು ಈ ಮ್ಯೂಸಿಕ್ ಪ್ರೋಗ್ರಾಮ್ಸ್ ನೋಡ್ಬೇಕಾದ್ರೆ ಅವರು ಹೈ ಪಿಚ್ಚು ಲೋ ಪಿಚ್ಚು ಅಂತೆಲ್ಲ ಹೇಳ್ತಿರ್ತಾರೆ, ನೀನು ಗಮನಿಸಿರ್ಬೋದು. ಹಾಗಾದ್ರೆ ಈ ಪೂರ್ಣಾಂಕಗಳನ್ನ ಮ್ಯೂಸಿಕ್ ನೋಟ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಅದಲ್ಲದೆ ನಮ್ಗೆ ಈ ಕ್ರೀಡೆಗಳಲ್ಲಿ ನಾವು ಕ್ರಿಕೆಟ್ ನೋಡ್ಬೇಕಾದ್ರೆಲ್ಲ ನೋಡ್ಬೋದು, ಆವ್ರೇಜ್ ಸ್ಕೋರ್ ನೋಡೋಕೆ ಎಷ್ಟು ಏರಿಕೆ ಆಗಿದೆ, ರನ್ ರೇಟು ಎಷ್ಟು ಇಳಿಕೆ ಆಗಿದೆ ಅನ್ನೋದ್ರಲ್ಲೂ ಕೂಡ ಪೂರ್ಣಾಂಕಗಳನ್ನ ಬಳಸುತ್ತಾರೆ ಅನ್ನೋದು ಗೊತ್ತಾಗಿದೆ. ಅಷ್ಟೇ ಅಲ್ಲದೆ ಇದಂತೂ ಈಗ ಶೇರ್ ಮಾರ್ಕೆಟ್ ತುಂಬಾ ನಮ್ಗೆ ದಿನನಿತ್ಯದ ಜೀವನದ ಒಂದು ಪಾಠ ಆಗೋಗಿದೆ. ಅಲ್ಲೂ ಅಷ್ಟೇ, ಲಾಭ ನಷ್ಟಗಳಿಗೆ ಎಷ್ಟು ಮೌಲ್ಯ ಇನ್ಕ್ರೀಸ್ ಆಗಿದೆ, ಎಷ್ಟು ಮೌಲ್ಯ ಡಿಕ್ರೀಸ್ ಆಗಿದೆ, ಹೇರಿಕೆ ಇಳಿಕೆ, ಅದಕ್ಕೂ ಕೂಡ ಪೂರ್ಣಾಂಕಗಳನ್ನ ಬಳಸ್ತಾರೆ. ಹಾಗಲ್ದೆ ನಾವು ನೀರಿನ ಮಟ್ಟ ಹಾಳವನ್ನು ಕಂಡುಹಿಡಿಯಲು, ಈಗ ಅಂಡಮಾನ್ ನಿಕೋಬಾರ್ ಹೇಳ್ತಿದ್ರಲ್ಲ ಶಾಂತ, ಅದೇ ರೀತಿ ನೀರಿನ ಮಟ್ಟ ಕಂಡುಹಿಡಿಯಲು ಅದನ್ನು ಕೂಡ ಪೂರ್ಣಾಂಕಗಳಲ್ಲಿ ಬಳಸ್ತಾರೆ ಅಂತ ಗೊತ್ತಾಗಿದೆ. ಮತ್ತೆ ಈ ಡಿವೈಸ್ ಗೊತ್ತಿದ್ಯಾ ನಿನಗೆ? ಹಾ ಹಾ, ಇದು ನಮ್ಮ ಆಸ್ಪತ್ರೆಗಳಲ್ಲಿ ಸ್ಪಿಗ್ಮೋಮೀಟರ್ ಅಲ್ವಾ, ಬಿಪಿ ಮೆಷರ್ ಮಾಡುವಂತದ್ದು. ಕರೆಕ್ಟ್. ಇದರಲ್ಲೂ ಕೂಡ ಪಾದರಸದ ಏರಿಕೆ ಮತ್ತೆ ಇಳಿಕೆ ಕಂಡುಹಿಡಿಯೋದ್ರಲ್ಲಿ ಕೂಡ ಪೂರ್ಣಾಂಕಗಳನ್ನ ಬಳಸ್ತಾರೆ. ಹಾಗೆ ನಿನ್ಗೆ ವಿಜ್ಞಾನದ ಬಗ್ಗೆ ಅಂತ ತುಂಬಾನೇ ಇಷ್ಟ ಅಲ್ವಾ, ಎಲೆಕ್ಟ್ರಿಸಿಟಿ ಅನ್ನೋದು ಗೊತ್ತಿದೆ, ಆದ್ರೆ ಹೇಗ್ ಯೂಸ್ ಮಾಡ್ತಾರೆ ಅನ್ನೋದು ನೀನೇ ಹೇಳಿ ನೋಡೋಣ.
ನಮಗೆ ತುಂಬಾ ಆಸಕ್ತಿಯಪ್ಪ ವಿದ್ಯುತ್ ಶಕ್ತಿ ಟಾಪಿಕ್ ಅಂತ ಅಂದ್ರೆ ಏನು ಅಂತಂದ್ರೆ ನಾವು ಈ ವಿದ್ಯುತ್ ಶಕ್ತಿಯಲ್ಲಿ ಏನಂತೀವಿ ವಿದ್ಯುತ್ ಹರಿಯುವಿಕೆ ಒಂದು ಧನಾಗ್ರದಿಂದ ಋಣಾಗ್ರದ ಕಡೆಗೆ ಚಲಿಸ್ತದೆ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ನಮ್ಮ ಬ್ಯಾಟ್ರಿಲೂ ಕೂಡ ಧನಾಗ್ರ ಋಣಾಗ್ರ ಅಂತ ಹೇಳ್ತೀವಿ ಅಲ್ವಾ, ಆನೋಡ್ ಕ್ಯಾಥೋಡ್ ಅಂತೆಲ್ಲ ಹೇಳ್ತೀವಿ. ಅಲ್ಲೂ ಕೂಡ ನಾವು ಈ ಧನ ಚಿಹ್ನೆಗಳು ಮತ್ತು ಋಣ ಚಿಹ್ನೆಗಳನ್ನ ಬಳಸೇ ಸೂಚಿಸ್ತೀವಿ. ಹೌದು, ಕರೆಕ್ಟ್. ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡ್ವಿ ಅಲ್ವಾ ನಾವೀಗ. ಹೌದು, ಆಮೇಲೆ ಹಾಗೆ ನಮ್ಮ ತಾಪಮಾಪಕನು ಕೂಡ ನಾವು ಅಲ್ಲೂ ಕೂಡ ನಾವು ಈ ಏರಿಕೆ ಇಳಿಕೆ ಅಂತ ಪಾಸಿಟಿವ್ ನಂಬರ್ಸ್ ನೆಗೆಟಿವ್ ನಂಬರ್ಸ್ ನೋಡ್ತೀವಲ್ವಾ. ಆಗ್ಲೇ ನಮ್ಮ ಶಾನು ಹೇಳ್ತಿದ್ರಲ್ವಾ. ಕರೆಕ್ಟ್ ಕರೆಕ್ಟ್, ನಿನ್ಗ ಆಲ್ರೆಡಿ ಅದನ್ನ ಮೊದ್ಲೇ ತಿಳ್ಕೊಂಡ್ಬಿಟ್ಟಿದ್ಯಾ, ಅದು ಕೂಡ ನಮ್ಮ ನಿಜ ಜೀವನದ ಪೂರ್ಣಾಂಕಗಳ ಬಳಕೆಯಲ್ಲಿ ಒಂದಾಗಿರುತ್ತೆ. ಸರಿಯಪ್ಪ, ನೀವು ಇಲ್ಲ ಇಷ್ಟೊತ್ತರ್ಗು ನನ್ಗೆ ಇವೆಲ್ಲ ತಿಳಿಸ್ಕೊಟ್ರಿ. ಆದ್ರೆ ಈಗ ನಾನು ಟೀಚರ್ ಅಲ್ವಾ, ನಾನ್ ಟೀಚರ್ ಆಗಿ ನನ್ನ ಕ್ಲಾಸ್ ರೂಮ್ ಅಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಮಾಡಿಸ್ಬೇಕು, ಅದನ್ನ ಮಾಡಿಸ್ಬೇಕು ಅಂತ ಅಂದ್ರೆ ನಾನು ಯಾವ ಆಕ್ಟಿವಿಟೀಸ್ ನ ಬಳಸ್ಕೋಬಹುದು? ಹಾ ಸ್ವಾಮಿ, ಅದನ್ನ ನಾನ್ ಹೇಳ್ತೀನಿ ನೋಡು. ಈಗ ತರಗತಿನಲ್ಲಿ ಎಲ್ಲಾ ಮಕ್ಕಳು ಒಂದೇ ರೀತಿ ಇರಲ್ಲಪ್ಪ. ಈಗ ನಾವು ಎಷ್ಟೊಂದು ಆಕ್ಟಿವಿಟೀಸ್ ನೋಡಿದ್ವಿ, ಆಗ ಎಲ್ಲಾ ಮಕ್ಕಳನ್ನು ಅದನ್ನ ನೋಡಿದ್ರು, ಅನುಭವಿಸಿದ್ರು, ಮತ್ತೆ ಲೆಕ್ಕಗಳನ್ನ ಕೂಡ ಮಾಡಿದ್ರು. ಕೆಲವರು ವಿಶೇಷ ಅಗತ್ಯ ಉಳ್ಳವಂತಹ ಮಕ್ಕಳು ಕೂಡ ಇರ್ತಾರೆ. ಅಂತವ್ರಿಗೂ ನಾವು ಅರ್ಥ ಆಗೋ ಹಾಗೆ ನಾವು ಕೆಲವೊಂದ್ ಚಟುವಟಿಕೆಗಳನ್ನ ಮಾಡ್ಬೇಕಾಗುತ್ತೆ. ಹೇಗಪ್ಪ ಅಂತಂದ್ರೆ, ಈಗ ಪಾಪ ನೋಡೋದಕ್ಕೆ ಎಲ್ಲ ಕೆಲವು ಮಕ್ಕಳಿಗೆ ಆಗೋದಿಲ್ಲ, ಆಗ ಫಸ್ಟ್ ಅವರನ್ನ ನೆಲವನ್ನ ಸ್ಪರ್ಶಿಸೋ ಹಾಗೆ ಹೇಳ್ಬೇಕು. ನೆಲವನ್ನ ಸ್ಪರ್ಶಿಸಿದಾಗ ಅದನ್ನ ನಾವು ಸೊನ್ನೆ ಅಂತ ತಿಳ್ಕೋ, ಸೊನ್ನೆ ಅಂತ ನೀನು ಕನ್ಸಿಡರ್ ಮಾಡಪ್ಪ ಅಂತ ಹೇಳ್ಬೇಕು. ನೆಕ್ಸ್ಟ್ ಭೂಮಿಯ ಆಳದಲ್ಲಿ ಅಂದ್ರೆ ಸ್ವಲ್ಪವನ್ನ ನೆಲವನ್ನ ಆಳ ಮಾಡಿ ಅದನ್ನ ಮುಟ್ಟೋಕೆ ಹೇಳ್ಬೇಕು. ಅವ್ರಿಗೆ ಮುಟ್ಟದಾಗ ನೆಲಕ್ಕಿಂತ ಅದು ಏನಾಗಿರುತ್ತೆ, ಕೆಳಗಡೆಗೆ ಹೋಗಿರುತ್ತೆ. ಆ ಕೆಳಗಿರೋ ಭಾಗವನ್ನ ನಾವು ಋಣಾತ್ಮಕ ಸಂಖ್ಯೆಗಳು ಅಂತ ಕರಿತೀವಿ. ಆ ನೆಲಮಟ್ಟವನ್ನ ನಾವು ಸೊನ್ನೆ ಅಂತ ಕನ್ಸಿಡರ್ ಮಾಡಿದ್ರೆ ಮೇಲ್ಭಾಗವನ್ನ ನಾವು ಎತ್ತರ ಅಥವಾ ಅದನ್ನ ನಾವು ಧನಾತ್ಮಕ ಸಂಖ್ಯೆಗಳು ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ನಾವು ಹೇಳ್ಬೇಕು. ನೆಕ್ಸ್ಟ್ ಕೆಲವು ಸಲ ನಾವು ಸಮುದ್ರ ಮಟ್ಟಕ್ಕೆ ಹೋಗಿ ಸಮುದ್ರವನ್ನ ಮತ್ತೆ ಅದರ ಆಳವನ್ನ ಪರಿಚಯ ಮಾಡಿ ಮಕ್ಕಳಿಗೆ ತೋರಿಸೋದು ತುಂಬಾ ಕಷ್ಟ ಆಗಿರುತ್ತೆ. ಅಂತಹ ಸಮಯದಲ್ಲಿ ನಾವು ಒಂದು ಗ್ಲಾಸೋ ಅಥವಾ ಬಾಟ್ಲೋ ಏನಾದ್ರೂ ತಗೊಂಡು ಅದನ್ನ ಫಸ್ಟ್ ಮುಚ್ಚಿಬಿಟ್ಟು ಅದನ್ನ ಸ್ಪರ್ಶಿಸೋದಿಕ್ಕೆ ಹೇಳ್ಬೇಕು ಮಕ್ಕಳಿಗೆ. ಆ ಸ್ಪರ್ಶಿಸಿದ ಮೇಲೆ ಅದನ್ನ ನಾವು ಹೇಳ್ಬೇಕು, ಅದನ್ನ ಸೊನ್ನೆ ಅಂತ ನೀನು ಕನ್ಸಿಡರ್ ಮಾಡ್ಕೋ ಅಥವಾ ಅನ್ವಯ ಮಾಡ್ಕೋ. ನೆಕ್ಸ್ಟ್ ಆ ಬಾಟ್ಲ ಮುಚ್ಚಳವನ್ನ ತೆಗೆದ್ಬಿಟ್ಟು ಅದ್ರೊಳಗಡೆ ಆ ಹುಡುಗನ ಕೈಯಲ್ಲಿ ಗೋಲಿಗಳನ್ನ ಕೊಟ್ಟು ಒಂದೊಂದಾಗಿ ಹಾಕಕ್ ಕೇಳ್ಬೇಕು. ಆಗ ಆ ಗೋಲಿ ಬಾಟ್ಲು ಒಳಗಡೆ ಹೋಗುತ್ತೆ. ಆಗ ಆ ಮಕ್ಕಳಿಗೆ ಮುಟ್ಟ ಎಲ್ಗ್ ಹೋಗಿದೆ ಅಂತ ನೀನು ಮುಟ್ಟಿ ನೋಡು ಅಂತ ಹೇಳ್ಬೇಕು. ಬಾಟ್ಲು ಒಳಗಡೆ ಹೋಗಿರುತ್ತೆ, ಆಗ ಹೇಳ್ಬೇಕು ಇದನ್ನ ನಾವು ಸಮುದ್ರದ ಆಳ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನ ನೆಗೆಟಿವ್ ನಂಬರ್ಸ್ ಅಂತ ಅಥವಾ ಋಣಾತ್ಮಕ ಸಂಖ್ಯೆಗಳು ಅಂತ ಕರಿತೀವಿ ಅಂತ ಹೇಳ್ಬೇಕು. ಮತ್ತೆ ನಮ್ಮ ನೆಲಮಟ್ಟದಿಂದ ಮೇಲ್ಭಾಗ ಇರೋದನ್ನ, ಬಾಟ್ಲಿನ ಮೇಲ್ಭಾಗದಲ್ಲಿರೋದನ್ನ ನಾವು ಧನಾತ್ಮಕ ಸಂಖ್ಯೆಗಳು ಅಂತ ನಾವು ತಿಳ್ಕೋಬೇಕು ಅಂತ ನಾವು ಮಕ್ಕಳಿಗೆ ಆ ಒಂದು ವಿಶೇಷ ಅಗತ್ಯ ಉಳ್ಳ ಮಕ್ಕಳಿಗೆ ಕೂಡ ನಾವು ಈ ಮೂಲಕ ಹೇಳ್ಕೊಡ್ಬೋದು. ಇನ್ನ ನಾಣ್ಯಗಳ ಮೂಲಕ ಸಂಕಲನ ವ್ಯವಕಲನ ಮಾಡೋದು ನಿಜವಾಗ್ಲು ಇದೊಂದಂತೂ ತುಂಬಾ ಸಂತೋಷ ಕೊಡುತ್ತಪ್ಪ ಮಕ್ಕಳಿಗೆ. ಈ ಕ್ರಿಯೆ ಮಾಡ್ತಾ ಇದ್ರೆ ನಿಜವಾಗ್ಲು ವಾಸ್ತವಿಕವಾಗಿ ಪೂರ್ಣಾಂಕಗಳ ಪರಿಕಲ್ಪನೆಯನ್ನ ನಾವು ಈ ನಾಣ್ಯಗಳನ್ನ ಕೊಟ್ಟು ಮಾಡಿಸೋದ್ರ ಮೂಲಕ ನಿಜವಾಗ್ಲು ಚೆನ್ನಾಗಿ ಅರ್ಥ ಆಗೋಗುತ್ತೆ. ನೋಡು, ನನ್ನ ಹತ್ರ 10 ರೂಪಾಯಿ ಇದೆ, ನಿನ್ನ ಹತ್ರ ಎಷ್ಟು, ಒಂದು 2 ರೂಪಾಯಿ ಇದೆ, ನೀನ್ ನನಗೆ ಕೊಡ್ತೀಯಾ, ಕೊಡ್ತಾರೆ. ಕೊಟ್ಟು ತಗೊಳ್ಳೋದು, ಸಾಲ ಮಾಡೋದು, ಈ ರೀತಿ ಮಾಡಿಸೋದ್ರಿಂದ ಈಗ ನಾನು ನಿನ್ನ ಹತ್ರ 5 ರೂಪಾಯಿ ಸಾಲ ಮಾಡಿದ್ದೀನಿ, ಅವನ ಹತ್ರ 5 ರೂಪಾಯಿ ಸಾಲ ಮಾಡಿದ್ದೀನಿ, ಒಟ್ಟು ಎಷ್ಟು ಸಾಲ ಮಾಡಿದ್ದೀನಿ ಅಂತ ಕೇಳ್ಬೋದು. ಅಥವಾ ನನ್ನ ಹತ್ರ ಅವನ 10 ರೂಪಾಯಿ ಕೊಟ್ಟಿದ್ದಾನೆ. ಈ ಕೊಡೋದು ತಗೊಳ್ಳೋದು ಈ ಎಲ್ಲಾ ಕ್ರಿಯೆಗಳನ್ನ ಮಾಡೋದ್ರ ಮೂಲಕ ವ್ಯವಹಾರಿಕವಾಗಿ ನಾವು ಈ ಪೂರ್ಣಾಂಕಗಳ ಪರಿಕಲ್ಪನೆಯನ್ನ ಸುಲಭವಾಗಿ ಅರ್ಥೈಸ್ಬೋದು ಸ್ವಾಮಿ. ನೀನು ಹೇಳಿದ್ರೆ ಸ್ವಾಮಿ. ಹಾ, ಇದೆಲ್ಲ ಗೊತ್ತಾಯ್ತು ನನಗೆ. ಇನ್ನ ಇದ್ರೆ ಯಾವ್ದಾದ್ರು ತರಗತಿ ಸಲಹೆಗಳಿದೆಯಾ? ಓ, ತುಂಬಾ ಬೇಕಾದಷ್ಟಿದೆ ಈ ಪಾಠಕ್ಕಂತೂ. ಪೂರ್ಣಾಂಕಗಳಲ್ಲಿ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಅರ್ಥೈಸೋ ಹಾಗೆ ಮಾಡ್ಬೋದು. ಈಗ ಒಂದ್ 4-5 ಬಣ್ಣದ ಚಾಕ್ ಪೀಸ್ ಅನ್ನ ಕೊಟ್ಬಿಟ್ಟು ನಮ್ಮ ಕಾರಿಡಾರ್ ಅಲ್ಲಿ ಒಂದ್ ಸಂಖ್ಯಾ ರೇಖೆ ರಚನೆ ಮಾಡು ಅಂದ್ರೆ ಮಕ್ಕಳೇ ರಚನೆ ಮಾಡಿ ಇಟ್ಬಿಡ್ತಾರೆ. ಅದಕ್ಕೆ ಸಂಖ್ಯೆಗಳನ್ನ ಗುರುತಿಸೋ ಅಂದ್ರೂ ಸಂಖ್ಯೆಗಳನ್ನ ಗುರುತಿಸಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾರೆ. ನಾವು ಬರೀ ಸೂಚನೆಗಳನ್ನ ನಿರ್ದೇಶನಗಳನ್ನ ಮಾತ್ರ ಕೊಡ್ಬೇಕು.
ಈಗ ಮೊದಲು ಆ ರೌಂಡ್ ಅಲ್ಲಿ ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಒಂದು ಮಗುಗೆ ಕೆಲವು ಮಿಂಚು ಪಟ್ಟಿಗಳನ್ನ ನಾವು ತಯಾರು ಮಾಡಿ ಇಟ್ಕೊಂಡ್ಬಿಡ್ಬೇಕು ಒಂದ್ ಬಾಕ್ಸ್ ಅಲ್ಲಿ. ಆಗ ಆ ಮಗುಗೆ ಒಂದು ಮಿಂಚು ಪಟ್ಟಿಯನ್ನ ತಗೊಳಕ್ಕೆ ಹೇಳ್ಬೇಕು. ಅದು ಪ್ಲಸ್ ಆದ್ರೂ ಆಗಿರ್ಬೋದು, ನೆಗೆಟಿವ್ ಆದ್ರೂ, ಮೈನಸ್ ಧನಾತ್ಮಕನಾದ್ರೂ ಆಗಿರ್ಬೋದು, ಋಣಾತ್ಮಕ ಸಂಖ್ಯೆನಾದ್ರೂ ಆಗಿರ್ಬೋದು. ಯಾವ ಸಂಖ್ಯೆನ ಅವನು ಆಯ್ಕೆ ಮಾಡಿ ತಗೊಳ್ತಾನೋ ಅಲ್ಲಿ ಹೋಗಿ ನೀನು ನಿಂತ್ಕೋ ಅಂತ ಹೇಳೋದು. ಆಗ ಆ ಸಂಖ್ಯೆಯನ್ನ ಆ ಹುಡುಗ ಪ್ರತಿನಿಧಿಸ್ತಾನೆ. ಅಂದ್ರೆ ಅವನಿಗೆ ಧನಾತ್ಮಕ ಮತ್ತು ಋಣಾತ್ಮಕದ ಪರಿಕಲ್ಪನೆ ಬಂದಂಗಾಯ್ತು ಅಲ್ವಾ ಸ್ವಾಮಿ? ಹ್ಮ್, ಆಯ್ತು ಶಾಂತ. ನೆಕ್ಸ್ಟ್ ಮಿಂಚು ಪಟ್ಟಿಗಳನ್ನ ನಾವು ಮೊದ್ಲೇ ಸಿದ್ಧತೆ ಮಾಡಿ ಇಟ್ಕೊಂಡಿರ್ತೀವಿ. ಆಗ ಏನ್ ಮಾಡದ ಮಕ್ಕಳಿಗೆ ಇನ್ನೊಂದು ಮಿಂಚು ಪಟ್ಟಿಯನ್ನ ತಗೊಳಪ್ಪ ಅಂತ ಹೇಳೋದು. ಯಾವ ಕ್ರಿಯೆ ಮಾಡ್ಬೇಕು ಅಂತ ಆ ಮಿಂಚು ಪಟ್ಟಿಗಳಲ್ಲಿ ಬರೆದ್ಬಿಟ್ಟಿರ್ಬೇಕು. ಈಗ ಅವನು ಪ್ಲಸ್ ಅಂತ ಬಂದ್ರೆ ಅದನ್ನ ಕೂಡ್ಬೇಕು, ಮೈನಸ್ ಅಂತ ಬಂದ್ರೆ ಕಳಿಬೇಕು, ಇಂಟು ಅಂತ ಬಂದ್ರೆ ಗುಣಾಕಾರ ಮಾಡ್ಬೇಕು, ಡಿವೈಡೆಡ್ ಬೈ ಬಂದ್ರೆ ಭಾಗಾಕಾರ ಮಾಡ್ಬೇಕು. ಈ ರೀತಿ ಆ ಒಂದು ಪರಿಕಲ್ಪನೆಯನ್ನ ಮಕ್ಕಳಿಗೆ ಈ ಒಂದು ಚಟುವಟಿಕೆ ಮೂಲಕ ನಾವು ಬೆಳೆಸೋದ್ರ ಮೂಲಕ ಹೇಗಪ್ಪ ಅಂತಂದ್ರೆ, ಮೊದಲು ನಾವು ಕೆಲವು ಸೂಚನೆಗಳನ್ನ ಕೊಟ್ಬಿಡ್ಬೇಕು. ಏನಪ್ಪ ಅಂದ್ರೆ, ಕೆಂಪು ಬಣ್ಣ ನಮ್ಗೆ ಮೈನಸ್ ಅನ್ನ ಪ್ರತಿನಿಧಿಸುತ್ತೆ, ಮತ್ತೆ ಇಲ್ಲಿ ನೇರಳೆ ಬಣ್ಣ ಏನಪ್ಪ ಪ್ರತಿನಿಧಿಸುತ್ತೆ ಅಂದ್ರೆ ಪ್ಲಸ್ ಅನ್ನೋದನ್ನ ಪ್ರತಿನಿಧಿಸುತ್ತೆ ಅಂತ ನಾವು ಆ ಮಕ್ಕಳಿಗೆ ಸೂಚಿಸ್ಬಿಟ್ಟು, ನೀನು ಮೈನಸ್ ಆರ್ ಇದೆ, ಮೈನಸ್ ಆರ್ ಅನ್ನ ಕೆಂಪು ಬಣ್ಣದನ್ನ ಜೋಡಿಸ್ಕೋ. ನೆಕ್ಸ್ಟ್ ಪ್ಲಸ್ ಎರಡ್ ಇದೆ, ನೇರಳೆ ಬಣ್ಣದನ್ನ ಎರಡು ಜೋಡಿಸ್ಕೋ. ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಕ್ಯಾನ್ಸಲ್ ಆಗೋಗುತ್ತೆ ಅಲ್ವಾ ಸ್ವಾಮಿ? ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸರಿ ಸರಿ, ಅಲ್ವಾ? ಒಂದ್ ಪ್ಲಸ್ ಒಂದ್ ಮೈನಸ್ ಕ್ಯಾನ್ಸಲ್ ಆಯ್ತು, ಈ ಒಂದ್ ಪ್ಲಸ್ ಒಂದ್ ಮೈನಸ್ ಕ್ಯಾನ್ಸಲ್ ಆಯ್ತು. ಇವಾಗ ನಮ್ಗೆ ಉಳ್ಕೊಂಡಿರೋದೆಷ್ಟು? ಉಳ್ಕೊಂಡಿದ್ದು ನಾಲ್ಕು ಕೆಂಪು ಬಿಲ್ಲೆಗಳು, ಸೊ ಮೈನಸ್ ನಾಲ್ಕು ಅಂತ ಹೇಳ್ಬೋದಲ್ವಾ? ಹಾ ನೋಡಿ, ಎಷ್ಟು ಚೆನ್ನಾಗಿ ಈ ರೀತಿ ನಾವು ಕೂಡೋದನ್ನು ಮಾಡ್ಬೋದು, ಕಳೆಯೋದನ್ನು ಮಾಡ್ಬೋದು, ಗುಣಾಕಾರನು ಮಾಡ್ಬೋದು, ಭಾಗಾಕಾರನು ಈ ಒಂದು ಬಿಲ್ಲೆಗಳನ್ನ ಉಪಯೋಗಿಸ್ಕೊಂಡು ನಾವು ಮಾಡ್ಬೋದು. ನಿಂಗೇನ್ ಅನಿಸ್ತಾ ಇದೆ ಸ್ವಾಮಿ? ಹ್ಮ್, ಚಟುವಟಿಕೆಗಳು ತುಂಬಾ ಚೆನ್ನಾಗಿವೆ ವೇಷ ಅಂತ. ಹಾಗೆ ನಾವು ಇನ್ನ ಒಂದ ತರಗತಿನಲ್ಲಿ ಬಿಂಗೋ ಆಟ, ಇದು ಸಹ ಮೌಲ್ಯಮಾಪನಕ್ಕೆ ಬಳಸ್ಕೊಳ್ಳುವಂತಹ ಆಟ. ಇಲ್ಲಿ ಎರಡು ದಾಳಗಳನ್ನ ಉರುಳಿಸ್ಬೇಕು. ಫಸ್ಟ್ ನಾವು ಕೆಲವು ಇಲ್ಲಿ ಚಿಹ್ನೆಗಳನ್ನ ಮತ್ತೆ ಸಂಖ್ಯೆಗಳನ್ನ ನಾವು ಮೊದ್ಲೇ ಆ ಬೋರ್ಡ್ ಅಲ್ಲಿ ಹಾಕೊಂಡು ಇಟ್ಕೊಂಡಿರ್ಬೇಕು. ಇಬ್ರು ಆಟಗಾರರನ್ನ ನಾವು ಇಲ್ಲಿ ಕೂಡಿಸ್ಬಿಟ್ಟು ಕೂರಿಸಿ ಆಡಿಸುವಂತಹ ಆಟ ಇದು. ಇದು ಮೂಲ ಕ್ರಿಯೆಗಳಿಗೆ ನಮ್ಗೆ ಸಹಾಯ ಮಾಡುತ್ತೆ. ಒಬ್ಬ ವಿದ್ಯಾರ್ಥಿಗೆ ಕೆಂಪು ಬಣ್ಣಗಳನ್ನ ಕೊಟ್ರೆ ಇನ್ನೊಂದು ವಿದ್ಯಾರ್ಥಿಗಳಿಗೆ ಹಸಿರು ಬಣ್ಣದ ಬಿಲ್ಲೆಗಳನ್ನ ಕೊಡ್ಬೇಕು. ಕೊಟ್ಬಿಟ್ಟು ಅವರು ದಾಳಗಳನ್ನ ಉರುಳಿಸಿದಾಗ ಅಲ್ಲಿ ಏನ್ ಕ್ರಿಯೆ ಬಂದಿರುತ್ತೋ ಸಂಖ್ಯೆಗಳು, ಆ ಕ್ರಿಯೆಯನ್ನ ನಾವು ಮಾಡಿದಾಗ ಉತ್ತರ ಏನ್ ಬರುತ್ತೋ ಆ ಉತ್ತರ ಈ ಪೂರ್ಣಾಂಕಗಳಲ್ಲೇ ಇದರಲ್ಲಿ ಬೋರ್ಡ್ ಅಲ್ಲಿ ಇದ್ರೆ ಆ ಒಂದು ಅವರು ಒಂದು ದಾಳವನ್ನ ಅಲ್ಲಿ ಇಡ್ಬೇಕು. ಮಿಂಚು ಪಟ್ಟಿಯನ್ನ ಏನ್ ಕೊಟ್ಟಿರ್ತೀವೋ ಅವ್ರಿಗೆ ಅದನ್ನ ಆ ನಂಬರ್ಗೆ ಇಡ್ಬೇಕು. ಹೀಗೆ ಆಟ ಆಡ್ತಾ ಇರುವಾಗ ಅವರು ಹೆಚ್ಚು ಬಿಲ್ಲೆಗಳು ಈ ಬೋರ್ಡ್ ಅಲ್ಲಿ ಯಾರ್ದು ತುಂಬುತ್ತೋ ಅವರು ಈ ಆಟದಲ್ಲಿ ಗೆದ್ದ ಹಾಗೆ. ಇಲ್ಲಿ ನಾವು ಇನ್ನೊಂದು ಆಟವನ್ನ ಕೂಡ ತಿರುಗುವ ಪೂರ್ಣಾಂಕಗಳು ಅಥವಾ ಶ್ರೇಣೀಕರಿಸಿದ ಪೂರ್ಣಾಂಕಗಳ ಚಟುವಟಿಕೆ ಅಂತ ಇದೊಂದು ಆಟ. ಇಲ್ಲಿ ಧನ ಮತ್ತು ಋಣ ಸಂಖ್ಯೆಗಳನ್ನ ಹೋಲಿಸೋದು, ಶ್ರೇಣೀಕರಿಸೋದು, ಕೂಡೋದು, ಕಳೆಯೋದು, ಗುಣಿಸೋದು, ಬಾಕ್ಸೋದು, ಈ ಎಲ್ಲಾ ಆಟವನ್ನ ಕೂಡ ನಾವು ಮಾಡ್ಬೋದು. ಈಗ ತಿರುಗಿಸು ಅಂತ ಹೇಳಿದ್ರೆ ಆ ಮಗು ತಿರುಗಿಸುತ್ತೆ. ಒಂದ್ಸಲ ತಿರುಗಿಸಿದಾಗ ಒಂದ್ ನಂಬರ್ ಬಂದಿರುತ್ತೆ, ನೆಕ್ಸ್ಟ್ ಇನ್ನೊಂದ್ಸಲ ತಿರುಗಿಸಿದಾಗ ಇನ್ನೊಂದ್ ನಂಬರ್ ಬರುತ್ತೆ. ಆ ಎರಡೂ ಸಂಖ್ಯೆಗಳನ್ನ ಕೂಡು ಅಂತಂದ್ರೆ ನಾವು ಕೂಡ್ಬೇಕು ಅಥವಾ ನಾವು ಏನು ನಿರ್ದೇಶನವನ್ನ ಕೊಡ್ತೀವೋ ಆ ಕ್ರಿಯೆಯನ್ನ ಆ ಮಕ್ಕಳು ಮಾಡಿ ಮಾಡೋದ್ರ ಮೂಲಕ ಅವರನ್ನ ನಾವು ಮೌಲ್ಯಮಾಪನ ಮಾಡ್ಬೋದು. ಮತ್ತೆ ಅವ್ರಿಗೆ ಅರ್ಥ ಆಗಿದ್ಯಾ ಇಲ್ವಾ, ಅರ್ಥ ಆಗದೇ ಇದ್ರೆ ಮತ್ತೊಂದ್ಸಲ ಹೇಳ್ಕೊಟ್ಟು ಅವರಿಗೆ ಕಲಿಕೆಯನ್ನ ಸಬಲೀಕರಣಗೊಳಿಸ್ಬೋದು ಅಂತ ನಾನಾದ್ರೂ ಅನ್ಕೊಂಡಿದೀನಿ. ನಿಂಗ್ ಹೇಗ್ ಅನಿಸ್ತಾ ಇದೆ ಸ್ವಾಮಿ? ಹಾ, ಇಂಥವೆಲ್ಲ ಚಟುವಟಿಕೆಗಳನ್ನ ಮಾಡಿದ್ರೆ ಮಕ್ಳು ತುಂಬಾ ಆಸಕ್ತಿ ಬರುತ್ತೆ. ಸರಿ ಶಾನು, ನನ್ಗೆ ಯಾವ್ದಾದ್ರು ಇದೆಲ್ಲ ಚಟುವಟಿಕೆಗಳು ಸರಿ, ಬಟ್ ನನ್ ಮೌಲ್ಯಮಾಪನಕ್ಕಾಗಿರ್ಬಹುದು ಅಥವಾ ವಿದ್ಯಾರ್ಥಿಗಳಿಗೆ ಪ್ರಾಜೆಕ್ಟ್ ಕೊಡ್ಬೇಕು ಅಂತ ಇದ್ರೆ ಯಾವ್ದಾರ ಚಟುವಟಿಕೆಗಳನ್ನ ನಾನು ಕೊಡಬಹುದು? ಹಾ, ನಾವು ಪ್ರಾಜೆಕ್ಟ್ ಕೊಡ್ಬೇಕು ಅಂತ ಹೇಳಿದ್ರೆ ಕೆಲವೊಂದ್ ಚಟುವಟಿಕೆಗಳನ್ನ ಮಾಡಿಸ್ಬೋದು. ಅದನ್ನ ನಾನ್ ನಿಂಗೆ ಹೇಳ್ಕೊಡ್ತೀನಿ ಸ್ವಾಮಿ. ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಸಂಖ್ಯೆಗಳನ್ನ ಕೊಡೋದು ಮಕ್ಕಳಿಗೆ,
ಸಂಖ್ಯೆಗಳನ್ನ ಕೊಟ್ಬಿಟ್ಟು ಸೂಚನೆಗಳನ್ನ ಸಹ ನಾವು ಕೊಡ್ಬೇಕು. ಇದು ಪ್ರಾಜೆಕ್ಟ್ ವರ್ಕ್ ಆಗಿ ಮಕ್ಕಳು ತುಂಬಾ ಚುರುಕಾಗಿ ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ. ಈಗೇನಪ್ಪ ಮಾಡೋಣ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ, ಒಂದು ಕೆಲವೊಂದು ಸಂಖ್ಯೆಗಳನ್ನ ಕೊಡೋಣ. 4, 5, 8, 9, 6, 7 ಅನ್ನೋ ಒಂದು ಸಂಖ್ಯೆಗಳನ್ನ ಕೊಟ್ಬಿಟ್ಟು ಈ ಸಂಖ್ಯೆಗಳನ್ನ ಬಳಸಿ ಮೂಲ ಕ್ರಿಯೆಗಳು, ಮೂಲ ಕ್ರಿಯೆಗಳಂದ್ರೆ ನಮ್ಗೆ ಗೊತ್ತಿದೆ, ಕೂಡೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ಉತ್ತರ 45 ಬರೋ ಹಾಗೆ ನಾವು ಉತ್ತರನೂ ಕೊಟ್ಬಿಡ್ಬೇಕು ಅವ್ರಿಗೆ. ಉತ್ತರ 45 ಬರೋ ಹಾಗೆ ಈ ಸಂಖ್ಯೆಗಳನ್ನ ಬಳಸ್ಕೊಂಡು ನೀನು ಸಂಖ್ಯೆಗಳನ್ನ ಅಂಕಿಗಳನ್ನಾದ್ರೂ ಮಾಡ್ಕೊಂಡು ಮಾಡು, ಇಲ್ಲ ಅಂಕಿಗಳನ್ನೇ ಗುಣಾಕಾರ ಕ್ರಿಯೆಗಳನ್ನ ಮಾಡು ಅಂತ ಹೇಳ್ಬಿಟ್ಟು ಯೋಜನೆಯನ್ನ ಕೊಟ್ರೆ ಮಕ್ಕಳು ಹಲವಾರು ಉತ್ತರಗಳನ್ನ 45 ಉತ್ತರ ಬರೋ ರೀತಿಯಲ್ಲಿ ಮಾಡ್ತಾರೆ. ಉದಾಹರಣೆಗೆ 4, 5 ಸೇರಿಸಿ 54 ಮಾಡ್ಬಿಟ್ಟು 54 - 9 = 9, 54 - 9 ಆದ್ರೆ 45 ಅನ್ನೋ ಒಂದು ಉತ್ತರವನ್ನ ಕೊಡ್ತಾರೆ. ಇಲ್ಲ ಅಂತ ಹೇಳಿದ್ರೆ 67, 6, 7 ಸೇರಿಸ್ಬಿಟ್ಟು 67 ಅಂತ ಬರ್ಕೊಂತಾರೆ, ಸಂಖ್ಯೆ ಮಾಡ್ಕೊಂತಾರೆ ಅಂಕಿಗಳನ್ನ ಸೇರಿಸಿ. ಆಮೇಲೆ -8, -9 ಅದ್ರೊಳಗೆ -8 ಕಳೆದ್ರೆ ಎಷ್ಟಾಯ್ತು, 59 ಆಯ್ತು. 59 - 9 ಕಳೆದ್ರೆ 50 ಆಯ್ತು. 50 - 5 ಕಳೆದ್ರೆ 45 ಆಯ್ತು. ಈ ರೀತಿ 45 ಉತ್ತರ ಬರೋ ತರ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಗುಣಾಕಾರ ಮಾಡ್ತಾರೆ, 9 × 5 = 45, 9 × 5 = 45 ಅಂತ ಗುಣಾಕಾರ ಮಾಡಿನೂ ಮಕ್ಕಳು ಪ್ರಾಜೆಕ್ಟ್ ಅನ್ನ ಮಾಡ್ಕೊಂಡು ಬರ್ತಾರೆ. ಇನ್ನೊಂದು ಪ್ರಾಜೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಹಾವು ಏಣಿ ಆಟ ನಾವು ನೋಡೇ ಇರ್ತೀವಿ. ಹಾವು ಏಣಿ ಆಟದಲ್ಲಿ ಯಾವಾಗ್ಲೂ ನಾವು ಸ್ಟಾರ್ಟ್ ಅನ್ನೋ ಒಂದು ಬಟನ್ ಇಂದ 100 ಹೋಗ್ತೀವಿ, 1, 2, 3, 4 ಅಂತಾನೆ ಹೋಗ್ತಿರ್ತೀವಿ. ಏಣಿ ಬಂದ್ರೆ ಏಣಿಯಲ್ಲ ಹತ್ತದು, ಹಾವು ಕಚ್ಚಿದ್ರೆ ಇಳಿಯೋದು ಅಂತ ಇರುತ್ತೆ. ಇಲ್ಲಿ ಪೂರ್ಣಾಂಕಗಳು ಸಂಬಂಧಿಸಿದ ಹಾಗೆ ನಾವು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಮೂಲ ಕ್ರಿಯೆಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಒಂದ್ 4 ಜನ ವಿದ್ಯಾರ್ಥಿಗಳನ್ನ ಕೊಟ್ಬಿಟ್ಟು ಅವ್ರಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಬಿಲ್ಲೆಗಳನ್ನ ಕೊಡ್ಬೇಕು. ಫಸ್ಟ್ ಇದಕ್ಕೆ ದಾಳಗಳು ಬೇಕು. ಒಂದು ದಾಳವನ್ನ ಉರುಳಿಸ್ತಾರೆ, ಉರುಳಿಸಿದಾಗ ಎಷ್ಟ್ ಸಂಖ್ಯೆ ಬರುತ್ತೆ, 1 ಅಂತ ಬರುತ್ತೆ. ಒಂದು ವಿದ್ಯಾರ್ಥಿ ಏನ್ ಮಾಡ್ಬೇಕು, ಅವನ್ ಚಾನ್ಸ್ ಅಲ್ಲಿ ಏನ್ ಮಾಡ್ಬೇಕು, 1 ಹೋಗ್ಬೇಕು. ಆ ಮನೆಯಲ್ಲಿ ಏನ್ ಸಂಕಲನ ಇದೆ ಅದನ್ನ ಅವ್ನು ಏನ್ ಕ್ರಿಯೆ ಕೊಟ್ಟಿದ್ದಾನೆ, ಅಲ್ಲಿ ಸಂಕಲನ ಇದೆಯಾ, ವ್ಯವಕಲನ ಇದೆಯಾ, ಗುಣಾಕಾರ ಇದೆಯಾ, ಭಾಗಾಕಾರ ಇದೆಯಾ ಅಂತ ಮಾಡ್ಬೇಕು. ಇಲ್ಲಿ ಅವ್ನ್ ಕರೆಕ್ಟ್ ಆಗಿ ಮಾಡಿದಾಗ ಏನಾಗತ್ತೆ, ಅವ್ನ್ ಮುಂದೆ ಹೋಗೋದಕ್ಕೆ ಚಾನ್ಸ್ ಸಿಗುತ್ತೆ. ಈ ರೀತಿ ನಾವು ಸಂಕಲನದ ಕ್ರಿಯೆ ಮೂಲಕ ಅಥವಾ ಪೂರ್ಣಾಂಕಗಳನ್ನ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಈ ಒಂದು ಸ್ನೇಕ್ ಅಂಡ್ ಲ್ಯಾಡರ್, ಹೌ ಏಣಿ ಆಟದಲ್ಲಿ ನಾವು ಮಾಡ್ಬೋದು. ಇನ್ನೊಂದು ಪ್ರಾಜೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ಚಾರ್ಟ್ಸ್ ಅನ್ನ ಬರೀತಕ್ಕಂಥದ್ದು, ಪೂರ್ಣಾಂಕಗಳಿಗೆ ಸಂಬಂಧಿಸಿದಂತೆ ಚಾರ್ಟ್ಸ್. ಅದ್ರೊಳಗೆ ಪೂರ್ಣಾಂಕ ಅಂದ್ರೆ ಏನು, ಅದನ್ನ ಕೂಡೋದು ಯಾವ ರೀತಿ ಮಾಡ್ತಾರೆ, ಕಳಿಯೋದು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ವಿವರಣೆಯನ್ನ ಕೊಡ್ತಕ್ಕಂಥ ಒಂದು ಚಾರ್ಟ್ಗಳಲ್ಲಿ ಅದನ್ನ ಲೆಕ್ಕದ ಸಮೇತ ಈ ರೀತಿ ಯೋಜನೆಗಳನ್ನ ಮಾಡ್ಬೋದು ಮಕ್ಕಳು. ಈ ಯೋಜನೆ ಮಾಡೋದ್ರಿಂದ ಅವ್ರ ಪ್ರಾಜೆಕ್ಟ್ ವರ್ಕ್ ಯಾವ ರೀತಿ ಇರುತ್ತೆ ಅಂತ ಗೊತ್ತಾಗತ್ತೆ. ಅರ್ಥ ಆಯ್ತಾ ಸ್ವಾಮಿ? ಅರ್ಥ ಆಯ್ತು. ಪ್ರಾಜೆಕ್ಟ್ ಗೊತ್ತಾಯ್ತು, ಅದ್ರ ಅಸೆಸ್ಮೆಂಟ್ಗೆ ನಾವ್ ಎಲ್ಲಾ ಚಟುವಟಿಕೆ, ಎಲ್ಲಾ ಕ್ರಿಯೆಗಳು, ಏನೇನ್ ಕಾನ್ಸೆಪ್ಟ್ ಇದೆ ಅದನ್ನ ಕಲ್ಸಿದಾದ್ಮೇಲೆ ಕೊನೆಗೆ ನಮ್ಗೆ ಬೇಕಾಗಿರೋದೇನು, ಈ ಒಂದು ಕಾನ್ಸೆಪ್ಟ್ ಮಕ್ಕಳ ತಲೆಯಲ್ಲಿ ಎಷ್ಟ್ರ ಮಟ್ಟಿಗೆ ಉಳ್ಕೊಂಡಿದೆ ಅಂದ್ರೆ ಮೌಲ್ಯಮಾಪನ ಮಾಡ್ಲೇಬೇಕು. ಮೌಲ್ಯಮಾಪನ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಚಟುವಟಿಕೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಟೆಸ್ಟ್ ಗಳನ್ನ ಕೊಡ್ತಾ ಇರ್ತೀವಿ, FA1, FA2, SA1 ಅಂತ ಕೊಡ್ತಾ ಇರ್ತೀವಿ. ಆದ್ರೆ ಈ ಚಟುವಟಿಕೆಗಳ ಮೂಲಕ ಒಂದು ಅಸೆಸ್ಮೆಂಟ್ ಅನ್ನ ಮಾಡಿದ್ರೆ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತಾರೆ, ಹೌದಲ್ವಾ? ಇಲ್ಲಿ ದಾಳದ ಚಟುವಟಿಕೆ ಅಂತ ಇದೆ. ಇಲ್ಲಿ ದಾಳದ ಚಟುವಟಿಕೆ ಅಂತ ತಗೊಂಡಾಗ 2 ದಾಳಗಳನ್ನ ನಾವು ತಗೊಬೇಕು. ಒಂದು ದಾಳ ಪಾಸಿಟಿವ್ ನಂಬರ್ ಅಂತ ಹೇಳ್ಬಿಟ್ಟು ಇನ್ನೊಂದು ದಾಳ ನೆಗೆಟಿವ್ ಅಂತ ತಗೊಬೇಕು. ಕಲರ್ಸ್ ಚೇಂಜ್ ಇದ್ರೆ ಚೆನ್ನಾಗಿರುತ್ತೆ. ಬಣ್ಣ ಬಣ್ಣದ ದಾಳಗಳನ್ನ ತಗೊಂಡ್ರೆ ತುಂಬಾ ಈಸಿ ಆಗಿರುತ್ತೆ. ಉದಾಹರಣೆಗೆ ಒಂದು ಯೆಲ್ಲೋ ಬಣ್ಣದ್ದು ಧನಪೂರ್ಣಾಂಕ ಆಗಿದ್ರೆ ರೆಡ್ ಬಂದ್ಬಿಟ್ಟು ಋಣಪೂರ್ಣಾಂಕ. ಎರಡು ದಾಳಗಳನ್ನ ಉರುಳಿಸಿದಾಗ 2 ಸಂಖ್ಯೆ ನಮ್ಗೆ ಬರುತ್ತೆ. ಅಂದ್ರೆ ಒಂದು ದಾಳದಲ್ಲಿ ಯಾವ ನಂಬರ್ ಇದೆ ಅದನ್ನ ತಗೊಂಡ್ಬೇಕು, ಎರಡನೇ ದಾಳದಲ್ಲಿ ಇರತಕ್ಕಂಥ ನಂಬರ್ ಅನ್ನ ತಗೊಬೇಕು. ನಾವು ಹೇಳಿದಾಗೆ ಕೂಡೋದು, ಕಳಿಯೋದು ಕ್ರಿಯೆಯನ್ನ ಮಾಡಿದಾಗ, ಗುಣಾಕಾರ, ಭಾಗಾಕಾರ, ಈ 4 ಕ್ರಿಯೆಗಳನ್ನ, ಮೂಲ ಕ್ರಿಯೆಗಳನ್ನ ಮಾಡಿದಾಗ ಉತ್ತರ ಬಂದಾಗ ಆ ಮಗು ಸರಿ ಉತ್ತರ ಕೊಟ್ರೆ ಅದಕ್ಕೆ ಅಂಕಗಳನ್ನ ಕೊಡ್ತಾ ಹೋಗ್ತೀವಿ. ಈ ರೀತಿ ನಾವು ಮೌಲ್ಯಮಾಪನವನ್ನ ಮಾಡ್ಬೋದು. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಾಗಿರ್ಬೋದು, ಹಲವಾರು ಪರೀಕ್ಷೆಗಳಲ್ಲಿ ಮತ್ತೆ ಬುಕ್ಕಲ್ಲೂ ಸಹ ವಾಕ್ಯರೂಪದ ಸಮಸ್ಯೆಗಳು ಇರ್ತದೆ, ಪದರೂಪದ ಸಮಸ್ಯೆಗಳು ಇರ್ತದೆ. ಈ ಒಂದನ್ನ ನಾವು ಮಕ್ಕಳಿಗೆ ಕೊಡ್ಬೋದು. ಇಲ್ಲಿ ಪದ ಸಮಸ್ಯೆ ಒಂದಿದೆ, ವಾಕ್ಯರೂಪದ ಸಮಸ್ಯೆ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರತಿ ಸರಿಯಾದ ಉತ್ತರಕ್ಕೆ 3 ಅಂಕಗಳನ್ನು ನೀಡಲಾಗುತ್ತದೆ, ಪ್ರತಿ ತಪ್ಪು ಉತ್ತರಕ್ಕೆ 1 ಅಂಕ ಕಡಿತಗೊಳಿಸಲಾಗುತ್ತದೆ. ಮೋಹಿತ್ 10 ಸರಿಯಾದ ಉತ್ತರಗಳು ಸಿಕ್ಕಿದರೂ 20 ಅಂಕ ಗಳಿಸಿದ್ದಾನೆ. ಅವನು ಎಷ್ಟು ತಪ್ಪು ಉತ್ತರಗಳನ್ನ ಪ್ರಯತ್ನಿಸಿದ್ದಾನೆ ಅಂತ ಇದೆ. ಇಲ್ಲಿ ಇದು ವಾಕ್ಯರೂಪದ ಸಮಸ್ಯೆ. ಆಲ್ರೆಡಿ ಅವನು 20 ಅಂಕ ಗಳಿಸಿದ್ದಾನೆ, 10 ಸರಿಯಾದ ಉತ್ತರ ಇದೆ. 10 ಸರಿಯಾದ ಉತ್ತರ ಅಂತ ಹೇಳಿದ್ರೆ ಪ್ರತಿ ಸರಿ ಉತ್ತರಕ್ಕೆ ಎಷ್ಟಾಯ್ತು ಸ್ವಾಮಿ? 10 ಸರಿಯಾದ ಉತ್ತರಗಳು ಅಂತ ಬಂದಾಗ ಅವನ್ಗೆ 30 ಅಂಕಗಳಲ್ವಾ?
ಮೂವತ್ತಂಕ ಬಂದ್ರೆ, ಆದ್ರೆ ಗಳಿಸಿರೋದ್ 20 ಅಂತ ಹೇಳಿದ್ರೆ ಏನಾಯ್ತು? ಮೋಸ್ಟ್ಲಿ ಅವನು 10 ಪ್ರಶ್ನೆಗಳಿಗೆ ಒಟ್ಟಾಗಿ ತಪ್ಪು ಉತ್ತರಗಳನ್ನ ಕೊಟ್ಟಿರ್ಬೇಕು, ಅದಕ್ಕೆ 10 ಅಂಕಗಳು ಕಡಿಮೆ ಆಗಿದೆ 30. ಅಲ್ಲಿ 30ರಲ್ಲಿ ಮೈನಸ್ 10 ಮಾಡ್ಬೇಕು, 20 ಅಂಕ ಬರುತ್ತೆ ಅಂತ ಹೇಳ್ಬೇಕು. ಈ ರೀತಿಯಾಗಿರ್ತಕ್ಕಂತ ಸಮಸ್ಯೆಗಳನ್ನ ಕೊಟ್ಟು ಮಕ್ಕಳು ಸರಿಯಾದ ಉತ್ತರ ಕೊಟ್ರೆ ನಾವು ಅಂಕವನ್ನ ಕೊಟ್ಟು ಮೌಲ್ಯಮಾಪನವನ್ನ ಮಾಡ್ಬೋದು. ಇನ್ನೊಂದು, ಅವಾಗಿಂದ ನಾವು ನೋಡ್ತಾ ಇದೀವಿ ಸಂಖ್ಯಾ ರೇಖೆಯ ಮೇಲಂತೂ ಅದ್ಭುತವಾಗಿ ಮಕ್ಕಳಿಗೆ ಅಸೆಸ್ಮೆಂಟ್ ಅನ್ನ ಮೌಲ್ಯಮಾಪನವನ್ನ ಮಾಡ್ಬೋದು. ಒಂದು ಸಂಖ್ಯಾ ರೇಖೆಯನ್ನ ರಚಿಸಿ ಆ ಸಂಖ್ಯಾ ರೇಖೆಯ ಮೇಲೆ ನಾವು ಹೇಳಿರ್ತಕ್ಕಂಥ ಸಂಖ್ಯೆಗಳಿಗೆ ಜಿಗಿಯುವಂತೆ ಮಾಡಿ ಮಕ್ಕಳು ಸರಿಯಾಗಿರ್ತಕ್ಕಂಥ ಉತ್ತರ, ಇಲ್ಲಿ ಕೂಡೋದು ಮಾಡ್ಬೋದು, ಕಳಿಯೋದು ಮಾಡ್ಬೋದು, ಗುಣಾಕಾರ ಮಾಡ್ಬೋದು. ಈ ಮಾಡೋದರ ಮುಖಾಂತರ ನಾವೇನ್ ಮಾಡ್ಬೇಕು, ಮಕ್ಕಳು ಸರಿಯಾಗಿ ಉತ್ತರವನ್ನ ಕೊಟ್ಟಾಗ ಅವ್ರಿಗೆ ಅಂಕಗಳನ್ನ ಕೊಟ್ಟು ನಾವು ಮೌಲ್ಯಮಾಪನವನ್ನ ಮಾಡ್ಬೋದು. ಆಮೇಲೆ ಶಾಂತ ಕೊಟ್ಟರು ಒಗಟು, ಒಗಟು ವಿಶೇಷ ಅಲ್ವಾ? ಒಗಟು ಸಹ ನನಗ್ ನೆನಪಿದೆ. ಈ ಒಗಟುಗಳಲ್ಲಿ ಇಲ್ಲಿ ಶಾಂತ ಅಲ್ಲಿ ಉತ್ತರ ಕೇಳಿದ್ರು, ನಾನು ಉತ್ತರನೇ ಕೊಟ್ಬಿಟ್ಟಿದೀನಿ. ಉತ್ತರವನ್ನ ಕೊಟ್ಬಿಟ್ಟು ನಾವು ಅಂಕಿಗಳನ್ನ ಕೂಡೋದು ಕಳಿಯೋದು ಸಂಕಲನ ವ್ಯವಕಲನದ ಒಗಟುಗಳನ್ನ ಕೊಟ್ಟಾಗ 11 ಬರುವಂತೆ ಮಾಡಿ ಅಂತ ಹೇಳಿದಾಗ ಮಕ್ಕಳು ಒಂದ್ ಸ್ವಲ್ಪ ಯೋಚನೆ ಮಾಡಿ ಉತ್ತರವನ್ನ ಕೊಡ್ತಾರೆ, ಒಗಟನ್ನ ಬಿಡಿಸ್ತಾರೆ. ಅಂದ್ರೆ ಹೇಳಿಕೆಗಳನ್ನ ಕೊಟ್ಟು ಒಗಟುಗಳನ್ನ ಸಹ ನಾವು ಮಾಡೋದ್ರ ಮುಖಾಂತರ ಸರಿಯಾಗಿ ಉತ್ತರ ಕೊಟ್ರೆ ಯಾವ ಚಿಹ್ನೆಯನ್ನ ಬದಲಾವಣೆ ಮಾಡಿ 11 ಬರುತ್ತೆ ಅಂತ ಹೇಳಿದಾಗ ನಾವು ಮಕ್ಕಳಿಗೆ ಅಂಕಗಳನ್ನ ಕೊಟ್ಟು ನಾವು ಮೌಲ್ಯಮಾಪನವನ್ನ ಮಾಡ್ಬೇಕು. ಅಂದ್ರೆ ಒಟ್ಟಾರೆಯಾಗಿ ಕಾನ್ಸೆಪ್ಟ್ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ ಮಗು ಎಷ್ಟರ ಮಟ್ಟಿಗೆ ಕಲ್ತಿದೆ ಅನ್ನೋದನ್ನೇ ಮುಖ್ಯ ಆಗುತ್ತೆ ಮೌಲ್ಯಮಾಪನ ಮಾಡುವಂತದ್ದು ಆಗತ್ತೆ. ಹೌದಲ್ವಾ ಸ್ವಾಮಿ? ಹೌದು ಹೌದು ಅಪ್ಪ. ನೀನು ಶಾನು ನೀನಾಗಿರ್ಬೋದು, ಶಾಂತ ಆಗಿರ್ಬಹುದು, ವಿಶ್ವಜ ಆಗಿರ್ಬೋದು, ನನ್ಗೆ ಇವತ್ತು ಎಷ್ಟು ವಿಷಯಗಳನ್ನ ಹೇಳ್ಕೊಟ್ರಿ ಅಂತ ಅಂದ್ರೆ ಅದನ್ನೆಲ್ಲ ಕಲ್ತಿದೀನಿ, ಮತ್ತೆ ಅದನ್ನೆಲ್ಲ ನನ್ ಕ್ಲಾಸ್ ರೂಮ್ಸ್ ಅಲ್ಲಿ ಹೋಗಿ ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಮೊದಲಿಗೆ ನಾವ್ ಏನ್ ಕಲಿಯಕ್ ಶುರು ಮಾಡಿದ್ವಿ ಅಂತ ಅಂದ್ರೆ ಸ್ವಾಮಿ ಹೇಳೋಣ. ನಾನು ಯಾಕಿದಾಗ ಶಾನು ಕೇಳಲಿಲ್ಲ ಈ ಪ್ರಶ್ನೆ ಅಂತ ಅನ್ಕೊಂಡೆ. ಸೊ ಈಗ ಹೇಳ್ತೀನಿ ನೋಡು ಶಾನು. ಮೊದಲಿಗೆ ನಾವು ಸಂಖ್ಯೆಗಳ ವಿವಿಧ ಸಂಖ್ಯೆಗಳು ಮತ್ತೆ ಅವುಗಳ ಗಣಗಳ ಬಗ್ಗೆ ಚರ್ಚಿಸಿದ್ವಿ. ಶಾಂತ ಇದನ್ನೆಲ್ಲ ಹೇಳಿದ್ರು, ನ್ಯಾಚುರಲ್ ನಂಬರ್ಸ್ ಏನು, ಹೋಲ್ ನಂಬರ್ಸ್ ಏನು, ಪೂರ್ಣಾಂಕಗಳ ಏನು ಅಂತ ಹೇಳಿದ್ರು. ಅದಾದ್ಮೇಲೆ ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸುವುದಾಗಿರ್ಬಹುದು, ಮತ್ತೆ ವಿವಿಧ ಸಿಮ್ಯುಲೇಷನ್ಸ್ ಗಳ ಮೂಲಕ ನಾವು ಕ್ರಿಯೆಗಳನ್ನ ನಾವು ಇನ್ನ ಚೆನ್ನಾಗಿ ಕಲ್ತ್ಕೊಂಡ್ವಿ. ಅದಾದ ನಂತರ ನಾನು ಅದೇ ನಾವು ಎಕ್ಸಾಂಪಲ್ ಕೊಟ್ಟು ಪೂರ್ಣಾಂಕಗಳ ಹೋಲಿಕೆಗಳನ್ನ ಸಹ ನಾವು ಚರ್ಚೆ ಮಾಡಿದ್ವಿ. ಅದರ ಜೊತೆಗೆ ಒಂದು ಕ್ರಿಕೆಟ್ ಮಾಡೆಲ್ ಇಟ್ಕೊಂಡು ಅದು ಸಂಕಲನ ಮತ್ತು ವ್ಯವಕಲನದ ನಿಯಮಗಳನ್ನ ಸಹ ತಿಳ್ಕೊಂಡ್ವಿ. ಅದರ ಜೊತೆಗೆ ನಮ್ಮ ವಿಶ್ವಜ ಅವರು ಎಲ್ಲೆಲ್ಲಿ ನಾವು ಇದನ್ನ ಬಳಸ್ತೀವಿ ಅಂತ ಹೇಳಿದ್ರು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರ್ಬೋದು, ಇನ್ನ ಅನೇಕ ಉದಾಹರಣೆಗಳನ್ನ ಕೊಟ್ರು. ಅದಾದ ನಂತರ ಈಗ ನೀನು ಶಾಂತ ಕ್ಲಾಸ್ ರೂಮ್ಸ್ ಅಲ್ಲಿ ಯಾವ್ಯಾವ ತರ ಆಕ್ಟಿವಿಟೀಸ್ ಮಾಡಿಸ್ಬೋದು, ಮತ್ತೆ ನನ್ನ ಅಸೆಸ್ಮೆಂಟ್ಗೆ ಯಾವ್ಯಾವ ತರ ಏನೇನು ಬಳಸ್ಕೋಬಹುದು ಅಂತ ಎಲ್ಲ ಹೇಳಿದ್ರು ಕೊಟ್ರಿ. ಹೌದಲ್ವಾ? ಮತ್ತೆ ತಾಪಮಾಪಕದ ಸಹಾಯದಿಂದಾನು ನಾವು ಪರಿಕಲ್ಪನೆಗಳನ್ನ ಮೂಡಿಸೋದು ಅಂತ ಹೇಳಿದೆ. ಹೌದಲ್ವಾ? ಹಾಗಾದ್ರೆ ಈಗ ಒಟ್ಟಾರೆಯಾಗಿ ಈ ಒಂದು ಪೂರ್ಣಾಂಕಗಳು ಅಂತ ಹೇಳಿದಾಗ ಈ ಪಾಠದಲ್ಲಿ ಯಾವ್ಯಾವ ಪರಿಕಲ್ಪನೆಗಳು ಬರುತ್ತೆ, ಯಾವ್ಯಾವ ಸಾಮರ್ಥ್ಯಗಳು ಬರುತ್ತೆ ಅಂತ ತಿಳ್ಕೋಣ. ಫಸ್ಟ್ ನಾವೇನ್ ಮಾಡ್ಬೇಕು, ಪೂರ್ಣಾಂಕಗಳ ಪರಿಚಯವನ್ನ ಮಾಡಿದ್ವಿ. ಅದ್ರೊಳಗೆ ಇರ್ತಕ್ಕಂಥ ಸಂಖ್ಯಾ ವಿಧಗಳು, ಋಣ ಸಂಖ್ಯೆಗಳು, ಧನ ಸಂಖ್ಯೆಗಳು, ಮತ್ತೆ ಸೊನ್ನೆಯನ್ನ ಒಳಗೊಂಡಿರ್ತಕ್ಕಂಥದ್ದನ್ನ ಹೇಳ್ಬೇಕು. ಆಮೇಲೆ ಇತಿಹಾಸ, ಇದನ್ನ ಯಾರು ಕಂಡುಹಿಡಿದ್ರು, ಏನ್ ಕಂಡುಹಿಡಿದ್ರು, ಮತ್ತೆ ನಿರ್ದೇಶಾಂಕ ಗಣಿತ, ಇದನ್ನ ಯಾವ್ಯಾವ ರೀತಿಯಲ್ಲಿ ಬಳಸ್ತೀವಿ ಅಂತ ಹೇಳಿದ್ವಿ. ಹೌದಲ್ವಾ? ಮತ್ತೆ ಪೂರ್ಣಾಂಕಗಳನ್ನ ಸಂಖ್ಯಾ ರೇಖೆಯಲ್ಲಿ ಯಾವ ರೀತಿ ಪ್ರತಿನಿಧಿಸೋದು, ಅದನ್ನ ಹೋಲಿಕೆ ವ್ಯತ್ಯಾಸಗಳನ್ನ ಸಹ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಮತ್ತೆ ಪೂರ್ಣಾಂಕಗಳ ಕ್ರಿಯೆಗಳು, ಅಂದ್ರೆ ಪೂರ್ಣಾಂಕಗಳ ಸಂಕಲನ ಆಗಿರ್ಬೋದು, ಪೂರ್ಣಾಂಕಗಳ ವ್ಯವಕಲನ, ಪೂರ್ಣಾಂಕಗಳ ಗುಣಾಕಾರ, ಪೂರ್ಣಾಂಕಗಳ ಭಾಗಾಕಾರ, ಮತ್ತೆ ಈ ಒಂದು ಪೂರ್ಣಾಂಕ ಗುಣಗಳು, ಆವೃತ ಗುಣ, ಪರಿವರ್ತನೆಯ ಗುಣ, ಸಹವರ್ತನೆಯ ಗುಣ, ವಿಭಾಜಕ ನಿಯಮ, ವಿಲೋಮ ಮತ್ತೆ ಅನನ್ಯತಾಂಶ. ಇದು ಸಂಕಲನದ ವಿಲೋಮ, ಗುಣಾಕಾರದ ವಿಲೋಮ, ಸಂಕಲನದ ಅನನ್ಯತಾಂಶ ಮತ್ತೆ ಗುಣಾಕಾರದ ಅನನ್ಯತಾಂಶ, ಈ ಎಲ್ಲ ಪರಿಕಲ್ಪನೆಗಳನ್ನ ಈ ಒಂದು ಪೂರ್ಣಾಂಕಗಳ ಪಾಠದಿಂದ ನಾವು ಮಕ್ಕಳಿಗೆ ಕಲಿಸ್ಬೋದು. ಇದನ್ನೆಲ್ಲ ಕಲ್ಸಿದ್ರೆ ಒಟ್ಟಾರೆಯಾಗಿ ಪೂರ್ಣಾಂಕ ಅನ್ನೋ ಒಂದು ಪಾಠವನ್ನ ಮಕ್ಕಳು ಚೆನ್ನಾಗಿ ತಿಳ್ಕೊಂತಾರೆ. ಅಲ್ವಾ ಸ್ವಾಮಿ? ಅದಿರ್ಲಿ ಶಾನು, ಇವೆಲ್ಲ ಪೂರ್ಣಾಂಕಗಳ ಬಗ್ಗೆ ಏನೋ ತಿಳ್ಕೊಂಡ್ವಿ, ಬಟ್ ಕೆಲವೊಂದ್ಸತಿ ನಾವು -5/4, 3.5 ಇಂಥವೆಲ್ಲ ಸಂಖ್ಯೆಗಳು ನೋಡ್ತೀವಲ್ಲ, ಅಂತ ಸಂಖ್ಯೆಗಳನ್ನ ನಾವ್ ಏನಂತ ಹೇಳ್ತೀವಿ? ಅಂತ ಸಂಖ್ಯೆಗಳನ್ನ ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಇದನ್ನ ನಾನು ಮುಂದಿನ ತರಗತಿಯಲ್ಲಿ, ಈಗ ಹೊತ್ತಾಗ್ತಾ ಇದೆಯಲ್ವಾ, ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇನ್ಯಾವಾಗ ಸ್ವಿಚ್ ಆಗ್ತೀವಲ್ಲ, ಅವಾಗ ನಾನು ಭಾಗಲಬ್ಧ ಸಂಖ್ಯೆಗಳು ಅಂತ ಒಂದು ವಿಶೇಷ ಒಂದು ಸಂಖ್ಯಾ ಗಣ ಇದೆ, ಆ ಸಂಖ್ಯಾ ಗಣದ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ. ಸರಿನಾ? ಸರಿ ಶಾನು. ಥ್ಯಾಂಕ್ ಯು ಸೋ ಮಚ್. ಈ ದಿನದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಶಾಂತಾ ಮೇಡಮ್ ಅವರು, ಚಂದನಾ ಮೇಡಮ್, ವಿಶ್ವಜ, ವೀರಭದ್ರ ಸ್ವಾಮಿಯವರೇ, ತುಂಬಾ ಕ್ರಿಯೇಟಿವ್ ಆಗಿ ಸಂಭಾಷಣೆ ಮೂಲಕ ಈ ವೆಬಿನಾರ್ ಅನ್ನು ನಮ್ಗೆ ತಿಳಿಸ್ಕೊಟ್ರು.
ಈಗ ಟೀಚೋಪಿಯಲ್ಲಿ ಇರುವಂತಹ ಕೆಲವು ಸಂಪನ್ಮೂಲಗಳನ್ನ ನಾವಿಲ್ಲಿ ನೋಡ್ಕೋಬಹುದು. ಟೀಚೋಪಿಯಾ ಅನ್ನೋದು ಒಂದು ಆಪ್ ಆಗಿರುತ್ತೆ, ಅದಿನ್ನು ಲಾಂಚ್ ಆಗಿಲ್ಲ, ಮುಂದೆ ಲಾಂಚ್ ಆಗುತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ. ಲಾಂಚ್ ಆದ ನಂತರ ನಾವು ಅಲ್ಲಿರುವಂತಹ ಸಂಪನ್ಮೂಲಗಳನ್ನ ನಾವು ನಮ್ಮ ತರಗತಿಗಳಿಗೆ ಬೇಕಾಗಂಗೆ ಉಪಯೋಗಿಸ್ಕೋಬಹುದು. ಈ ಸಂಪನ್ಮೂಲಗಳು 4, 5, 6, 7 ತರಗತಿಗೆ ಸಂಬಂಧಪಟ್ಟ ಹಾಗೆ ಗಣಿತ, ಸೈನ್ಸ್ ಮತ್ತೆ ಇಂಗ್ಲಿಷ್ಗೆ ಸಬ್ಜೆಕ್ಟ್ಸ್ಗೆ ಅಲೈನ್ ಆಗಿರುವಂಥದ್ದು. ಇವು ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್ ನ ನಾವಲ್ಲಿ ತಗೋಬಹುದು. 5E ಲೆಸನ್ ಪ್ಲಾನ್ಸ್ ಅಂತ ಹೇಳ್ತೀವಲ್ಲ, ಆ ಥರದ ಲೆಸನ್ ಪ್ಲಾನ್ಸ್ ಆರ್ಟ್ ಇಂಟಿಗ್ರೇಟೆಡ್ ಆಗಿರುತ್ತೆ. ಅದ್ರ ಜೊತೆಲ್ಲೇ ವರ್ಕ್ಶೀಟ್ಸ್ ಇರುತ್ತೆ, ಸಿಮ್ಯುಲೇಷನ್ಸ್ ಅಂಡ್ ಪ್ರಾಜೆಕ್ಟ್ ಬೇಸ್ ಮಾಡ್ಯೂಲ್ ಸಹ ಅಲ್ಲಿರುತ್ತೆ. ಈ ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ, ಈ ದಿನದ ಪೂರ್ಣಾಂಕಗಳಿಗೆ ಸಂಬಂಧಪಟ್ಟ ಹಾಗೆ ತರಗತಿ 6 ಮತ್ತೆ ತರಗತಿ 7 ನಾವು ನೋಡ್ಬೋದು. ಪಾಠ ಯೋಜನೆಗಳು 3 ಹಾಗೇನೆ ವರ್ಕ್ಶೀಟ್ ಸಹ 3 ಆರನೇ ತರಗತಿಯಲ್ಲಿ. 7 ತರಗತಿಯಲ್ಲಿ ಪಾಠ ಯೋಜನೆಗಳು 7 ಹಾಗೇನೆ ವರ್ಕ್ಶೀಟ್ ಸಹ 7. ಈ ಟೀಚೋಪಿಯಲ್ಲಿ ಇರುವ ರಿಸೋರ್ಸಸ್ ನಾವು ಇನ್ನು DSERT ವೆಬ್ಸೈಟ್ ಅಲ್ಲಿ ಸಹ ನೋಡ್ಬೋದು. ಅದೇ ನಾವು ದೀಕ್ಷಾ ಪ್ಲಾಟ್ಫಾರ್ಮ್ ಅಂತೀವಲ್ಲ, ಅಲ್ಲಿ ಸಹ ಅಪ್ಲೋಡ್ ಆಗ್ತಿದೆ, ಅಲ್ಲಿ ಸಹ ನಾವು ಅದನ್ನ ಬಳಸ್ಕೋಬಹುದು. ಇಲ್ಲಿಗೆ ಪೂರ್ಣಾಂಕ 2 ಮಾಡ್ಯೂಲ್, ಗಣಿತದಲ್ಲಿ 2 ಮಾಡ್ಯೂಲ್ ಮುಕ್ತಾಯವಾಗ್ತಿದೆ ಸ್ನೇಹಿತರೆ. ಇಲ್ಲಿ ನಾವು ಆಲ್ಬರ್ಟ್ ಐನ್ಸ್ಟೈನ್ ಅವರು ಇಂಟಿಜರ್ಸ್ ಬಗ್ಗೆ ಹೇಳಿರುವಂತಹ ಕೋಟ್ ಅನ್ನ ನೆನೆಸ್ಕೊಳ್ತಾ ಈ ವೆಬಿನಾರ್ ಅನ್ನ ಮುಕ್ತಾಯ ಮಾಡೋಣ. ಇವ್ರು ಹೇಳ್ತಾರೆ, ಎ ಸೀರೀಸ್ ಆಫ್ ಇಂಟಿಜರ್ಸ್ ಈಸ್ ಆಬ್ವಿಯಸ್ಲಿ ಅನ್ ಇಂಟರ್ವೆನ್ಷನ್ ಆಫ್ ಹ್ಯೂಮನ್ ಮೈಂಡ್ ಅಂತ, ಇನ್ವೆನ್ಷನ್ ಆಫ್ ಹ್ಯೂಮನ್ ಮೈಂಡ್ ಅಂತ. ಎ ಸೆಲ್ಫ್ ಕ್ರಿಯೇಟೆಡ್ ಟೂಲ್ ವಿಚ್ ಸಿಂಪ್ಲಿಫೈಸ್ the ordering of certain experiences anta heltare. Thank you so much, ellarigu dhanyavada. Thank you.